ಬಸವೇಶ್ವರ ಸರ್ಕಲ್ ದುರ್ಗದಾಗಿ ಬಸವೇಶ್ವರ ಸರ್ಕಲ್ ಅಂತ ಬಸವೇಶ್ವರ ಸರ್ಕಲ್ ಯಾವ್ದಿಲ್ರಿ? ಏ ಅಣ್ಣ, ಇಲ್ಲಿ ಎಲ್ಲಾರ ಬಸವೇಶ್ವರ ಸರ್ಕಲ್ ಐತನ? ನಮ್ ದುರ್ಗದಲ್ಲಿ ಬಸವೇಶ್ವರ ಸರ್ಕಲ್ ಯಾವ್ದು ಇಲ್ಲ ಇಲ್ರಿ. ಏ ಅದೇ ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ರ ಬರುತ್ತಲ್ಲ, ಅಯ್ಯೋ ತಿಪ್ಪಜ್ಜ ಸರ್ಕಲ್ ಅನ್ರಿ, ಕುಂದ್ರಿ. ಆ ಅದೇ, ನಡಿ ಬಾ, ನಡಿ ನಡಿ. ಬಸವೇಶ್ವರ ಸರ್ಕಲ್ ಅಂತ ಬೋರ್ಡ್ ಇದೆ, ಇದು ಬೋರ್ಡ್ ಇದೆ ರೀ, ಆದ್ರ ನಾವು ಕರೆಯೋದು ತಿಪ್ಪಜ್ಜಿ ಸರ್ಕಲ್ ಅಂತ. ಬಸವೇಶ್ವರ ಸರ್ಕಲ್. ನಿಲ್ಸ್ 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 ಇಲ್ಲೇ. ಇಷ್ಟಪ್ಪ, ಒಂದು 50 ರೂಪಾಯಿ ಕೊಡ್ರಿ. ಅಣ್ಣ ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದೀನಿ. ಅಕ್ಕ ಮಕ್ಕಳು ಎಲ್ಲರೂ ಫೈನ್, ನೀನ್ ಹೇಗಿದ್ಯೋ? ನಾನು ಚೆನ್ನಾಗಿದ್ದೀನಿ ಮಾವ. ಕೊಡು ಕುಮಾರ. ಅಮ್ಮ ಚೆನ್ನಾಗಿದ್ದೀಯಮ್ಮ? ಏನು ಹೆಂಡತಿ ಮಕ್ಕಳು ಈ ಸಲನು ಬಂದಿಲ್ವಲ್ಲೋ? ಅವಳೇನೋ ಹೊರಟಿದ್ದು ಕಣಮ್ಮ, ಬರ್ಬೇಕು ಅಂತ ಮಕ್ಕಳಿಗೆ ಎಕ್ಸಾಮು ಟ್ಯೂಷನ್ ಬೇರೆ ತಪ್ಪಿಸ್ಕೊಳಕ್ ಆಗಿಲ್ಲ ಅದಕ್ಕೆ. ಹೌದು, ನೀನ್ ಹೆಂಡತಿನ ಬಿಟ್ಕೊಡಲ್ಲ ನೀನು ಅಲ್ವೋ? ಅವಳು ಬಂದ್ರಲ್ವೇ ನೀನ್ ಕರ್ಕೊಂಡ್ ಬರೋದು? ಅಲ್ಲ, ದೊಡ್ಡವ್ರ ಮಾತಿಗೆ ಬೆಲೆ ಕೊಡೋದ್ ಬೇಡ್ವಾ? ಹಿರಿಯರಿಗೆ ಬಂದು ಲೋಪನ ಹಾಕೋದ್ ಬೇಡ್ವೇನೋ? ಎಂತ ಸುಪ್ನಾತಿ ಸಿಕ್ಬಿಟ್ಲೋ ನಮ್ಗೆ, ಹಿಡಂಬಿನ ಕಟ್ಬಿಟ್ಟೆ. ಚೇ, ಹಾಗಿಲ್ಲಮ್ಮ ಅವಳು. ಸಾಕ್ ಸುಮ್ನಿರು, ನಾನು ಅಂದ್ರೆ ತಾತ್ಸರ ಅವಳಿಗೆ. ನನ್ನಿಂದ ನನ್ ಮೊಮ್ಮಕ್ಕಳನ್ನ ದೂರ ಮಾಡ್ಬಿಟ್ಲು. ನೋಡ್ತಾ ಇರು, ನನ್ ಶಾಪ ತಡ್ತಾ ಇರೋದಿಲ್ಲ ಬಣ್ಣದ ದ್ವೀಸಣಿಗೆಗೆ. ಅಮ್ಮ ಆಗ್ಲೇ ಶುರು ಮಾಡ್ಬಿಟ್ಯಾ? ಅಣ್ಣ ಈಗ ತಾನೇ ಬಂದಿದ್ದಾನೆ, ನಡಿಯಣ ನೀನ್ ಸ್ನಾನ ಮಾಡು. ಆಗ್ಲೇ ಮಾಡ್ಕೊಂಬಂದೆ ಕಣಮ್ಮ. ಹೋಗ್ಲಿ, ಕೈಕಾಲ್ ಮುಖ ತೊಳ್ಕೊಂಡ್ ನಡಿಯಣ. ಏನಮ್ಮ ನೀನು ಆಗ್ಲೇ ಅಣ್ಣನ್ ಮನ್ಸ್ ನೋಯಿಸ್ಬಿಟ್ಯಾ? ಹೋಗಮ್ಮ ಒಳಗೆ.
ಮನೆಯಲ್ಲಿ ಕಾರ್ಯಕ್ರಮ ಶುರು ಮಾಡಿ ಲೋಬಾನ ಹಾಕಿ ನಿನ್ನ ಮಕ್ಕಳ ಹೆಸರಲ್ಲೂ ಲೋಬಾನ ಹಾಕ್ಬಿಡು. ಸರಿಮ್ಮ. ನಿನ್ನ ಹೆಂಡತಿ ಹೆಸರಲ್ಲೇನೋ ಹಾಕಿಬಿಡಪ್ಪ, ಆಕೆಗೂ ಒಳ್ಳೇದಾಗಲಿ. ನೀನಕ್ಕಮ್ಮ ಹಾಕಮ್ಮ ಹಾಕಮ್ಮ ಬಾರೆ, ನೀನು ಹಾಕು ಬಾರಪ್ಪ. ಹಾಕ್ತಾಯ್ಯ ಬಾರ ಹಾಕು ಬಾರ. ಇನ್ನು ಪ್ರಸಾದ್ ತಗೊಳ್ಳೋ ಕಾರ್ಯಕ್ರಮನೂ ನಡೀಲಿ ನಡ್ರಿ. ಹೇಳು ಕೊಂಡಲ ವಾಳ ವೆಂಕಟರಮಣ ಸಂಕಟ ಹರಣ ಗೋವಿಂದ. ತಗೊರಿ ತಗೊರಿ ತಗೊರಿ. ದಸಜ, ಬೆಳಿಗ್ಗೆ ಬಸ್ ಸ್ಟ್ಯಾಂಡಿಗೆ ಮನೆಗೆ ಬರೋದಕ್ಕೆ ಅಂತ ಆಟೋ ನನಗೆ ಬಸವೇಶ್ವರ ಸರ್ಕಲ್ ಬಿಡು ಅಂತ ಅಂದ. ಕಕ್ಕ ಬಿಕ್ಕಿ ಆಗ್ಬಿಟ್ಟ ಅವನು. ಆಮೇಲೆ ಕಾನ್ವೆಂಟ್ ಜ್ಞಾಪಕ ಬಂತು, ಮನೆ ಹತ್ರ ಇದ್ದಿದ್ದು. ಕಾನ್ವೆಂಟ್ ಹತ್ರ ಬಿಡಪ್ಪ, ಅಲ್ಲಿ ಮನೆ ಐತೆ ಅಂತ ಅಂದಿದ್ದಕ್ಕೆ ಓಹೋ ತಿಪ್ಪಜ್ಜಿ ಸರ್ಕಲ್ಗ ಅಂತ ಹೊರಟ. ಅಲ್ಲ ಯಾರವಳು ತಿಪ್ಪಜ್ಜಿ? ಏನವಳು, ಏನು ಫಿಲಮ್ ಆಕ್ಟ್ರ, ಸ್ಪೋರ್ಟ್ಸ್ ಮನ್ನ, ಕಲಾವಿದೇನ, ಹಾಡುಗಾರ್ತಿನ, ರಾಜಕಾರಣಿನ, ಯಾರವಳು? ಎಂತ ಮಾತು ಕೇಳಿದಪ್ಪ, ಇವ್ರು ಎಲ್ಲರಿಗಿಂತನೂ ಒಂದು ಕೈ ಜಾಸ್ತಿ. ಯಾಕೆ ಈ ಮುದಿ ವಯಸ್ಸಾದ್ರೂ ನಿನ್ಗೆ ಅವಳ ಮೇಲಿನ ವ್ಯಾಮೋಹ ಹೋಗಿಲ್ಲ ನಿನ್ಗೆ? ತಿನ್ನು ನೋಡ್ತಾಯಿ, ಈ ಚಪ್ಪಲ ವ್ಯಾಮೋಹ ಕೊನೆ ಒಸರು ಇರುವವರೆಗೂ ಇರೋದ. ಯಾಕೆ ನಿನ್ನ ಗಂಡ ಏ ನಿಮ್ಮಪ್ಪ ಆ ತಿಪ್ಪವನ ಸಲುವಾಗಿ ಏನು ಕಮ್ಮಿ ಸೈಕಲ್ ಹೊಡೆದಿಲ್ಲೋ ಅಮ್ಮ? ಏ ದಾಸಪ್ಪ, ಅವ್ರಿವ್ರ ಮಾತು ಬಿಡು, ಈಗ ಮೊದಲು ತಿನ್ನು. ಆಯ್ತು ಗೋವಿಂದ ಗೋವಿಂದ ಗೋವಿಂದ, ಮೊದಲು ಊಟ ಮಾಡ್ರಿ. ಏ ದಾಸಜ್ಜ, ಅಮ್ಮಂದ್ರೆ ಅನ್ಲಿ, ಯಾರವಳು ತಿಪ್ಪಜ್ಜಿ? ಹೆಂಗಿದ್ಲವಳು, ಏನವಳು ಕತಿ? ನೋಡ್ತಮ್ಮ, ಈ ರಂಬೆ ಊರ್ವಶಿ ಮೇನಕೆ ಅಂತ ಸುಂದರಿಯರ ಹೆಸರುಗಳು ಇದ್ರಲ್ಲ, ಈಕಿನ ಮುಂದೆ ಅವರೆಲ್ಲ ಏನಿಲ್ಲ ಬಿಡು. ಏ ಏನೂ ಇಲ್ಲ ಅವ್ರು, ಏನು ಏನು ಅಕ್ಕಿ ಚಲುವೆ, ಅಕ್ಕಿ ಚಂದ, ಅಕ್ಕಿ ಅಂದ, ಅವಳು ನಡೆಯುವಾಗ ಅವಳು ದೇಹದ ಬಳುಕು, ಆಹಾ ಎಂಥ ಕಂಡಿಸಿದ್ರು ಅಕ್ಕಿನ ಒಂದು ಸಾರಿ ನೋಡಿದ್ರೆ ಮನಸ್ಸು ಸೋತ್ಬಿಡು ಬಿಡು. ಹಂಗಿದ್ಲ ಅಕ್ಕಿ, ಹೆಂಗಿದ್ಲ ಗೊತ್ತಾಯ್ತು ಅನುಕುಮಾರ? ಈ ಕಾಶ್ಮೀರದಾಗ ಸೇಬು ಹಣ್ಣು ಇರ್ತೈತ, ಹಂಗಿದ್ಲ ಅಕ್ಕಿ. ತಿಪ್ಪಿ ದೊಡ್ಡಳಾದ್ಲು, ತಿಪ್ಪಿ ದೊಡ್ಡಳಾದ್ಲು, ತಿಪ್ಪಿ ದೊಡ್ಡಳಾದ್ಲು. ಒದಗಿ ದಾಳಿಂಬ್ರೆ ಸಹಿತ ಮಡಲ ದುಂಬಿರೆ, ಒದಗಿ ದಾಳಿಂಬ್ರೆಯ ಮಡಲ ದುಂಬಿರೆ, ಕಂಬವೆನೈ ಜ್ಯೋತಿ ಬೆಳಗಿ ರತ್ನದ ಕಂಬವೆನೈ ಜ್ಯೋತಿ ಬೆಳಗಿರೆಲ್ಲ ವಾರಿ. ಏನಂಜಪ್ಪ? ಯಾಕ ನಿನ್ನ ಅದೃಷ್ಟ ಬದಲಾಯ್ತಬೇ, ನಮ್ಮ ತಿಪ್ಪಿ ಮೇಲೆ ದಾವಣಗೆರೆ ಸಾವುಕನ್ ಕಣ್ ಬಿತ್ತ.
ಅದೇನು ಅಂತ ಸ್ವಲ್ಪ ಬಿಡ್ಸ್ ಹೇಳು. ಅದೇ ಅಕ್ಕ, ನಮ್ಮ ಹುಡುಗಿಗಂತಲೇ ಕಾಯ್ಲಿಕತ್ತಾರ ಸೌಕಾರ, ಕುಂದ್ರಿಸ್ತೀನಿ ಅವರ. ಹಂಗಂತೀಯನ? ಹೆಂಗ ಸೌಕಾರ? ಯಾಕ ನಮ್ಮ ಸೌಕಾರಿಗೆ ರೈಸ್ ಮಿಲ್ಲು, ಕಾಟನ್ ಮಿಲ್ಲು, ಆಯಿಲ್ ಮಿಲ್ಲು, ಇದ್ರ ಜೊತೆಯಾಗ ಸುತ್ತಮುತ್ತಳ್ಳಿಗೆ ಸಾಲ ಕೊಟ್ಟ್ಯಾರ. ಒಟ್ನಾಗ ಹೇಳ್ಬೇಕಂದ್ರ ಲಕ್ಷ್ಮಿ ಅವ್ರ ಮನೆಯಾಗ ಕಾಲ್ ಮುರ್ಕೊಂಡು ಬಿದ್ದ್ಯಾಳ. ಎಲ್ಲಾ ನನ್ ಮಗಳ ಪುಣ್ಯ. ಲೇ ನಂಜ, ಹಂಗಿದ್ಮ್ಯಾಲ ವ್ಯವಹಾರನ ಕುಂದ್ರಿಸ್ಕೊಂಡ್ ಬಂದ್ಬಿಡು. ಆತಾತು, ಆದ್ರೆ ಆ ಸೌಕಾರಿಗೆ ರವಷ್ಟು ವಯಸ್ಸಾಗದಕ್ಕ. ಏ ಒಳ್ಳೇದೇ ಆತ್ ಬಿಡು, ಚಪಲ ಜಾಸ್ತಿ ಕಾಟ ಕಮ್ಮಿ. ಆತು, ಹಂಗೋಕಿನಿ, ಹಿಂಗ್ ಬತ್ತೀನಿ ಸಂಜೆ ಒಳಗ ಎಲ್ಲ ಸಿದ್ಧ ಮಾಡಿಟ್ಕೊಳಕ. ಅಮ್ಮ ಸೌಕಾರ್ರೆ, ಸೌಕಾರ್ರೆ. ಯಾರು? ನಾನು ನಂಜ ಅಂತಾರಿ. ಏನಾಗ ಬೇಕಾಗಿತ್ತು? ಸಾವುಕಾರ ನೋಡ್ಬೇಕಾಗಿತ್ರಿ. ಹ್ಮ್, ಹತ್ತಿ ಗಿರಣಿಲಿದ್ದಾರ? ಆತ್ರಿ, ಬರ್ತೀನ್ರಿ ಅವ. ಅಕೌಂಟ್ಸ್ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿರೇನ್ರು? ಎಲ್ಲ ಚೆಕ್ ಮಾಡಿನ್ರಿ ಅಪ್ಪ ಅವ್ರೆ, ನೋಡ್ರಿ. ಲೇ ಬಸ್ಯ, ಲಗು ಲಗು ತುಂಬು, ಎಷ್ಟು ತಡೆ ಮಾಡ್ತೀಯ? ನಿನ್ಗೆ ಯಾರು ಹೇಳೋರು ಕೇಳಾರಿಲ್ಲ? ಏ ನಂಜ, ನಿಂದ್ರು ನಿನ್ನ ಒಳಗೆ ಹೋಗಿ ಬಿಡೋಂಗಿಲ್ಲ. ನಾನು ಸಾವುಕಾರ ನೋಡಕ್ ಹೋಗ್ಬೇಕು. ಇರ್ಬೋದ್ಲೇ, ಆದ್ರೂ ನಿನ್ನ ಒಳಗೆ ಹೋಗಿ ಬಿಡೋಂಗಿಲ್ಲ. ನಾನು ನನ್ನ ಬಗ್ಗೆ ಗೊತ್ತಿಲ್ಲ ನಿಂಗ? ಥೂ, ನಿಂದು ಜನ್ಮ ಜನ್ಮ ಏನಲ್ಲಿ ಯಾಕ್ಲೆ, ಯಾಕಪ್ಪ ಇಂತ ಬಾಳ್ವೆ ಮಾಡ್ತಿದ್ದಿ? ಏ ಸಂಗಮೇಶ, ದಣಿಗಳೇ, ಅವನ ಒಳಗೆ ಕಳಿಸು. ಅಲ್ಲ ದಣಿಗೆ, ಇವ ಕಳಿಸ್ಲೆ ಮಗನ? ನಿನಗೂ ಒಂದು ಕಾಲ ನನ್ನ ವರ್ತಸ್ಸೇನಂತ ಗೊತ್ತಾಯ್ತಲ್ಲ. ಈಗ ಹೇಳ, ರೊಟ್ಟಿ ಜಾರ್ ತುಪ್ಪಕ್ಕೆ ಬಿತ್ತು, ನಮ್ ವ್ಯವಹಾರ ಕುದುರ್ದಂಗೆ. ಹುಡುಗಿ ಉದಳಿದಂಗ ಅದಾಳೆನ? ಆಗದಿ ಮಸ್ತ್ ಅದಾಳ ಸಾವುಕಾರ. ಹಂಗ ನಡಿಯು, ಬರ್ರಿ ಮತ್ತ. ನೋಡ್ರು, ನೀವಿಬ್ರು ಆಫೀಸ್ಗೆ ಹೋಗಿ. ಅಲ್ಲ ದಣಿಗಳೇ, ಇವತ್ತು ಯೂನಿಯನ್ ಮೀಟಿಂಗ್ ಇತ್ರಿ, ಅದೆಲ್ಲ ನಾಳೆ ನೋಡ್ಕೊಳ್ಳೋಣ. ಹಂಗಲ್ರಿ. ಏ ಸಂಗಮೇಶ, ಈ ಕೊಡ ಇಲ್ಲಿ, ನೀನು ನನ್ನ ಕೂಡ ಬಾ. ಓರೆ, ಬಾರಿ ನೋಡ್ತಾನೆ ಅಂತ್ಯಾಣ. ನಾಯಿನರಿಗಳೆಲ್ಲ ಕಾರಲ್ಲಿ ಕುಂದಲಂಗಾಯ್ತು. ಬರ್ತೀನಿ ಸಂಗಮೇಶ. ಬಹಳ ವರ್ಷದಿಂದ ಅವ್ರು ಕೂಡ ಅದೀನಿ, ನನ್ನ ಸರ್ಸಿ ಅವನ್ ಕರ್ಕೊಂಡು ಹೊಂಟಾರಲ್ಲ. ವಿಚಿತ್ರ, ಈಗಿನ ಕಾಲದಾಗ ತಲೆ ಹಿಡಿಯೋರ್ಗ ತಲೆ ಒಡೆಯೋರ್ಗ ಅವ್ರಗ ಈ ಕಾಲ. ಶಿವ, ಏನಪ್ಪ ನಿನ್ಲಿಲ್ಲ ಬಚ್ಚಿ ಹಾಕ್ಲೇನ? ನಮ್ ಹುಡುಗಿ ಕೋವ ಕೋವ ಇದ್ದಂಗ ಅದಳ್ರಿ. ನಾವು ಬಸವಿರಲ್ಲ, ದೇವದಾಸಿಯರು. ನಾವು ದೇವ್ರನ್ನೇ ಗಂಡ ಅಂತ ನಂಬಿರೋರು. ನಾವು ನಂಬಿದ್ರ ಒಬ್ಬನ್ನೇ ನಂಬೋದು. ಜೀವನ್ ಪೂರ್ತಿ ನಿಯತ್ತಾಗಿರ್ತೀವ್ರಿ. ಅಂದಹಂಗ ನಮ್ ಮಗಳ ಕಷ್ಟ ಸುಖ ಎಲ್ಲ ನಿಮ್ದಾರಿ. ನಿಮ್ ಹೆಂಡ್ರು ಬ್ಯಾರೆ ಅಲ್ಲ, ನನ್ನ ಮಗಳು ಬ್ಯಾರೆ ಅಲ್ಲ, ಹಂಗ ಕಾಪಾಡ್ಬೇಕ್ರಿ. ಆಟೇರಿ ನಿಮ್ ಹತ್ರ ಪ್ರಾರ್ಥನೆ. ಆತಾತು, ನಮ್ಗೇನ್ ದೇವ್ರು ಕಡಿಮೆ ಮಾಡಿಲ್ಲ. ಹತ್ತು ತಲೆಮಾರು ಕುಂತ ತಿಂದ್ರು ಸವಿದಷ್ಟು ಆಸ್ತಿ ಐತಿ. ಹುಡುಗಿ ಒಪ್ಪಿಗೆ ಆಯ್ತು ಅಂದ್ರ ಅವಳ ನಡವಳಿಕೆ ಇಷ್ಟ ಆಯ್ತು ಅಂದ್ರ ಆತು. ನಾವು ನಮ್ದವ್ರನ್ನ ನಡು ನೀರ್ನಾಗ ಕೈ ಬಿಡೋ ಮಂದಿ ಅಲ್ಲ. ಶಿವನಾಣೆಗು ಸರಿ, ಮೊದಲು ಹುಡುಗಿನ ತೋರ್ಸ್ಬೇ. ನಮ್ಮ ಹುಡುಗಿ ಸೌರನ್ರಿ, ಸ್ವಾತಿ ಮುತ್ತಿದ್ದಂಗ ಮುಟ್ಟಿದ್ರ ಮಾಸ್ತಾಳ. ಇರ್ರಿ ತಿಪ್ಪು, ತಿಪ್ಪು. ಆ
ಫೋಟೋದಾಗಿದ್ದಂಗ ಚಿಕ್ಕ ಹುಡುಗಿನ ಬೇಷ್ ಅದಳ. ಅದಕ್ಕಿಂತ ಚಂದಾಗದಳ್ರಿ ಸೌಕರ್ಯ. ಸುಮ್ಮನ್ ಕುಂದ್ರು ಸಾವುಕಾರ ಬಂದ್ರ ನೋಡು. ಏನ್ ಓದಿದ್ದಿ? ಎಲ್ ಎಸ್ ಪಾಸ್ ಮಾಡಿನ್ರಿ. ಹಂಗಂದ್ರ ಲೋಯರ್ ಸೆಕೆಂಡ್ರಿ. ಕಂಠ ಏನೋ ಇಂಪಾಗೈತಿ, ಹಾಡು ಹಸಿ ಬರ್ತದೇನ? ಚಂದ ಹಾಡ್ತಾಳ. ಈಕಿ ಸಣ್ಣವಳು ಇದ್ದಾಗ ನಾ ಸಂಗೀತ ಕಚೇರಿಗೆ ಹೋಗ್ತಿದ್ನಲ್ಲ, ಆಗ ಈಕಿನೂ ಕೂಡ ಕರ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಮುಹೂರ್ತ ಗುರ್ತು ಮಾಡ್ಬಿಡ. ಆದ್ರೆ ಸವದತ್ತಿ ಎಲ್ಲವ ಬಾರವ ತಾಗೆ, ಸವದತ್ತಿ ಎಲ್ಲವ ಬಾರವ, ಸವದತ್ತಿ ಎಲ್ಲವ ಬಾರವ ತಾಗೆ, ಸವದತ್ತಿ ಎಲ್ಲವ ಹರಸವ, ಸವದತ್ತಿ ಎಲ್ಲವ ಬಾರವ ತಾಗೆ, ಸವದತ್ತಿ ಎಲ್ಲವ ಹರಸವ. ನೀನು ಯಾವುದೇ ಗಂಡಸಿಗೂ ನನಗೆ ಗಂಡನ ಸ್ಥಾನವನ್ನು ಕೊಡುವಂತ ಕೇಳಬಾರದು. ಆಶ್ರಯದಾತನನ್ನ ಗೌರವಿಸಬೇಕು, ಮುದಗೊಳಿಸಬೇಕು, ಎಲ್ಲಾ ರೀತಿಯಲ್ಲೂ ಅವನಿಗೆ ಸಹಕರಿಸಬೇಕು. ಅವನ ತೃಪ್ತಿಯೇ ನಿನ್ನ ಜೀವನದ ಪರಮೋದ್ದೇಶವಾಗಿರಬೇಕು. ನಿರಾಶ್ರಿತರಿಗೆ ನಿರ್ಗತಿಗರಿಗೆ ನೀನು ಆಶ್ರಯದಾತಿಯಾಗಿರಬೇಕು, ಅನ್ನ ನೀಡೋ ಅನ್ನಪೂರ್ಣೇಶ್ವರಿಯಾಗಿರಬೇಕು, ಬಾಯಾರಿದವರಿಗೆ ನೀರುಣಿಸುವ ಗಂಗಾಮಾತೆಯಾಗಿರಬೇಕು. ಯಾರೇ ನಿನ್ನನ್ನು ನಿಂದಿಸಿದರೂ ನೀನು ಪ್ರತಿನಿಂದಿಸಬಾರದು ಹಾಗೂ ಪ್ರತೀಕಾರ ಮಾಡಬಾರದು. ಇಷ್ಟು ನಿಯಮಗಳನ್ನು ಪಾಲಿಸುತ್ತೇನೆ ಎಂದು ಇದನ್ನು ಸ್ವೀಕರಿಸು. ಮಾತಿಗೆ ತಪ್ಪದ ಪಾಲಿಸ್ತೀನಿ. ನೋಡಮ್ಮ, ನನ್ನ ಕರ್ತವ್ಯನ ನಾನು ಮಾಡಿ ಮುಗಿಸಿದ್ದೀನಿ. ಇನ್ನು ಮುಂದೆ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಒಳ್ಳೇದು ಸ್ವಾಮಿ, ತಾಂಬೂಲ ಸ್ವೀಕರಿಸಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮ್ಯಾಲೆ ಇರಲಿ. ಆಯ್ತು. ಸುದಿನ ಬಂತೋ ಬಂತೋ, ನಮ್ಮ ಕುವರಿಗೆ ಸಂತೋಷ ತಂತೋ ತಂತೋ, ಬಂತೋ ಬಂತೋ ಈ ಸುದಿನ ಬಂತೋ ಬಂತೋ, ನಮ್ಮ ಕುವರಿಗೆ ಸಂತೋಷ ತಂತೋ ತಂತೋ. ಏನು ವಯ್ಯಾರ ಏನು ಶೃಂಗಾರ, ಮಲ್ಲಿಗೆ ರಾಶಿಯ ಸುಗಂಧ ಬಂಗಾರ, ಸೌಂದರ್ಯದ ಖನಿಯ ಸುಂದರಿ, ಬಂತೋ ಬಂತೋ ಈ ಸುದಿನ ಬಂತೋ ಬಂತೋ, ನಮ್ಮ ಕುವರಿಗೆ ಸಂತೋಷ ತಂತೋ ತಂತೋ. ಲಕ್ಷ್ಮಿಯು ಭಾಗ್ಯವಂತಳು, ಏನೆಂದರೇನೆಂದು ತಿಳಿಯಳು, ಹಸೆ ಮನೆಯನ್ನು ಏರದಿದ್ದರೂ ಸತಿಯ ಸ್ಥಾನ ಮೀರಿ ಸುಖವೈವಳು, ಕಾಮಾಂಧಕರ ಮರ್ಮವರಿಯದೆ ಧಾರೇರೆವಳು, ಬಂತ
ಬಂತೋ ಬಂತೋ ಈ ಸುದಿನ ಬಂತೋ ಬಂತೋ ನಮ್ಮ ತುವರಿಗೆ ಸಂತೋಷ ತಂತೋ ತಂತೋ ಮನೆಯಲ್ಲಿದ್ದರೂ ಸುಖವನರಸಿ ಬರುವನಿಲ್ಲಿ ಒಡೆಯನು ಅಂತರಂಗವಾ ಎಂದು ತೆರೆಯದೆ ಸ್ವಾರ್ಥದ ದೊಡ್ಡತನವ ಮೆರೆವನು ನಿಜ ಹರುಷವನು ಅಗ್ನಿ ಗರ್ಪಿಸಿ ಎಲ್ಲೆ ದಾಟಿ ಬಂಧಿಯಾಗುವ ಬಂತೋ ಬಂತೋ ಈ ಸುದಿನ ಬಂತೋ ಬಂತೋ ನಮ್ಮ ಕುವರಿಗೆ ಸಂತೋಷ ತಂತೋ ತಂತೋ ನಮ್ಮ ಕುವರಿಗೆ ಸಂತೋಷ ತಂತೋ ತಂತೋ ನಿತ್ಕಲಿ, ಎಲ್ಲಿಂದ ಬರ್ಲಿಕ್ಕತ್ತೀರಿ? ಅದು ಪಾರು, ಬಿಸ್ನೆಸ್ ಟೂರ್ ಹೋಗಿದ್ದೆ ನಾನು. ಬಿಸ್ನೆಸ್ ಟೂರ್? ನೋಡ್ ಪಾರು, ನನ್ ಎಲ್ಲಾ ವ್ಯವಹಾರದಾಗೂ ತಲೆ ಹಾಕಕತ್ತೀನಿ. ನಿಮ್ಮ ವ್ಯವಹಾರ ಬಿಸ್ನೆಸ್ ಎಲ್ಲ ನಂಗೆ ಚಂದಾಗಿ ಗೊತ್ತೈತಿ. ಎಲ್ಲೆಲ್ಲ ಉರುಳಾಡ್ಕೊಂಡ್ ಬಂದಿರ್ತಾರೋ ಏನೋ. ಮೊದ್ಲು ಜಳಕ ಮಾಡೋಗಿ. ಏನಂದಿ? ಹಾ, ಜಳಕ ಮಾಡೋಗಿ ಹಿಂದೆ. ನೋಡ್ ಪಾರು, ನಿಂದು ಬಹಳ ಅತಿ ಆಯ್ತು. ಜಳಕ ಊಟ ಎಲ್ಲ ಮಾಡ್ಕೊಂಡ್ ಬಂದಿನಿ. ಏ, ದಾರಿ ಬಿಡ. ಜಳಕ ಊಟ ಎಲ್ಲ ಅಲ್ಲೇ ಆಗುವಂತ ಎಂತ ಬಿಸ್ನೆಸ್ ಇವ್ರದು? ಅವ್ವ, ಯಾಕವ್ವ ಅಪ್ಪನ್ ಹಿಂಗ್ ಯಾಕೆ ಹೊಟ್ಟೆ ಉರಿಸ್ತಿ? ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ, ಹೋಗ್ರ ನೀವು. ಗೋವಿಂದ ಗೋವಿಂದ. ಸಿದ್ಧವಾ ಸಿದ್ಧವಾ, ಇನ್ ತೋಳಿರೋ ಜಾಗದಾಗ ನಾವು ಮನೆ ಮಾಡಿ ನೋಡ್ರಿ. ಥೂ ಪಾಪಿ, ಇವಳು ಮನೆಗ ಯಾವನೇ ಅವನು ಬರ್ತಿರ್ತಾನೆ ಹೋಗ್ತಿರ್ತಾನೆ ಅಲ್ರಿ. ಇನ್ ತೋಳಿರೋ ಜಾಗದಾಗ ನಮ್ಮಂತ ಮರ್ಯಾದೆ ಸ್ಪಂದ ಹ್ಯಾಂಗ್ರಿ ಇರೋದು? ಹಂಗೇನಿಲ್ಲ ಬಿಡ್ರಿ, ಯಾರೋ ಒಬ್ಬ ಕಾರ್ನಾಗ ಬಂದು ಹೋಗ್ತಾನಂತ. ಆಕಿ ದೇವದಾಸಿ ಅಂತ್ರಿ, ನಮ್ ಪಾಡಗ್ ನಾವಿದ್ರಾತು. ಊರು ಉಸಾಬರಿ ಕಟ್ಕೊಂಡು ನಮಗೇನಾಗ್ಬೇಕಾಗಿತ್ತು ಬಿಡ್ರಿ. ತಿಪ್ಪವ್ಗಿನ್ನ ಬೆಳಕಾಗಿರಕ್ಕಿಲ್ಲೇನೋ ಪಾಪ, ರಾತ್ರೆಲ್ಲ ನಿದ್ಗೆಟ್ಟಾಳೋ ಏನೋ. ನೋಡೇ ಬಿಡು. ಸಿದ್ಧವಾ ಸಿದ್ಧವಾ, ದಾಸಯ್ಯ ಒಳಗೆ ಒಕ್ಕೇ ಬಿಟ್ಟ. ದಾಸಯ್ಯನ್ನು ಬಿಡಲ್ವಲ್ಲೇ ಆಕಿ. ಗೋವಿಂದ ಏನಾ ದಾಸಯ್ಯ, ಸೀದಾ ಒಳಗ ಬಂದಿ. ನೋಡ್ತಿಪ್ಪಕ್ಕ, ನಿನ್ನಂಥವಳು ಮನೆಗೆ ಬರಾಕ ಯಾವ ದೊಣ್ಣೆ ನಾಯಕನ ಅಪ್ಪಣೆ ನನಗೆ ಯಾಕೆ ಬೇಕಾಗಿತ್ತಿ? ಜೋಳಿಗ್ಯಾಗ ಭಿಕ್ಷೆ ಐತಿ, ಕಿಶ್ದಾಗ ರೊಕ್ಕ ಅದಾವು, ಮನಸ್ಸಿನಾಗ ಆಸೆ ಐತಿ. ಬಾಯ್ ತುಂಬ ಅಕ್ಕ ಅಂತ ಕರೀತಿ, ಏನೇನೋ ಮಾತಾಡ್ತೀಯಲ್ಲೋ ಯಪ್ಪ.
ನಾನು ಅದನ್ನು ಹೇಳಕತ್ತೀನವಾ. ಈಗ ಈ ಅಕ್ಕ ಅನ್ನೋದು ಬಿಟ್ಬಿಡು. ನಿನ್ನಂತ್ಯಾಕೆ ಬರಬೇಕಂದ್ರೆ ಏನು ಬೇಕಾಗ್ತೈತಿ? ಬಕ್ಕಣ ತುಂಬ ರೊಕ್ಕ ಬೇಕಾಗ್ತೈತಿ. ಇನ್ನು ರೊಕ್ಕ ಇದ್ದವ್ರ ಪಾಲಿಗೆ ನೀ ಯಾಕೆ ಅಕ್ಕ ಆಗ್ತಿದ್ದಿ? ಪಾತ್ರಿಗಿತ್ತಿ ಪಕ್ಕ ಆಗ್ತಿದ್ದಿ. ಬೇಡ ತಿಪ್ಪವ್ವ, ನೋಡು ನೋಡು, ನೀ ಸಿಟ್ಟು ಮಾಡ್ಕೋಬೇಡ. ಮತ್ತೆ ನಾನು ಮನುಷ್ಯನದೇ, ಉಪ್ಪು ಹುಳಿ ತಿಂದು ಜೀವ ಅಲ್ಲ. ನಾಲ್ಕು ಮನೆ ತಿರುಗಿ ಕಾಳು ಕಡಿ ಎಲ್ಲ ತಂದಿದ್ದೀನಿ, ಇದನ್ನೆಲ್ಲ ನಿನಗೆ ಕೊಡ್ತೀನಿ. ಆ ಬಕ್ಕನದಾಗಿರೋ ರೊಕ್ಕ ರೂಪಾಯಿ ಎಲ್ಲ ನಿನಗೆ ಕೊಡ್ತೀನಿ. ಆದರೆ ಒಂದು ಸಾರಿ ಆ ಸ್ವರ್ಗನ ತೋರಿಸು. ಮತ್ತೆ ಆಸೆ ಇಟ್ಕೊಂಡು ಸಾಯೋದ್ರ ಏನು ಪ್ರಯೋಜನ ಐತಿ? ಅಲ್ಲ, ಇವತ್ತಿಲ್ಲ ನಾಳೆ ಮಣ್ಣಾಗಿ ಹೋಗೋದೇ. ಒಂದು ಸರಿ ಮನಸ್ಸು ಮಾಡು, ಅದರ ಏನು ಏ ದಾಸಯ್ಯ, ಯಾಕೆ ಹಂಗೆ ಮಾತಾಡ್ಲಿಕ್ಕತ್ತಿ? ನಾನೇನು ಬಸ್ವಿ ಅನ್ಕೊಂಡೇನ? ಬಂದವ್ರಿಗೆಲ್ಲ ಕೇಳಿ ಕೇಳಿದವ್ರಿಗೆಲ್ಲ ನಾ ಹಿಂಗೆ ಸೆರಗು ಹಾಸಕ್ಕ ಕರಡು ಗಂಬ ಹಿಡ್ಕೊಂಡು, ಜಾಗದ ಹಿಡ್ಕೊಂಡು, ಶಂಕ ಹಿಡ್ಕೊಂಡಿರು ನೀನು ದೇವದೂತ ಇದ್ದಂಗ. ಅಂಥದ್ರಾಗ ದಾಸಯ್ಯನ ಕುಲಕ್ಕ ಕೆಟ್ಟ ಹೆಸರು ತರ್ಲಿಕ್ಕತ್ತಿಯಲ್ಲ, ಇದು ಸರಿನಾ? ನಾನು ತಪ್ಪು ಮಾಡಿಬಿಟ್ಟೆ ತಿಪ್ಪವ್ವ, ನಾನು ತಪ್ಪು ಮಾಡಿಬಿಟ್ಟು, ನನಗೆ ಕ್ಷಮಿಸ್ಬಿಡು. ಒಬ್ಬ ದಾಸಯ್ಯನಾಗಿ ಜನರಿಗೆ ಒಳ್ಳೆ ನೀತಿ ಹೇಳ್ಕೊಡೋ ನಾನು. ನನ್ನ ಮನಸ್ಸಲ್ಲಿ ಬೆಳೀತಿರೋ ಆ ಈ ಕಾಮನ ಪಿಶಾಚಿನ ಇವತ್ತು ಹೊಡೆದಾಕ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು. ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ತಾಯಿ, ದಿನಕ್ಕೊಂದ್ಸಾರಿ ಆದರೂ ನಿನಗೆ ಬಂದು ನೋಡ್ಕೊಂಡು ಹೋಗೋ ಅವಕಾಶ ಮಾಡಿಕೊಡುವ. ಕೆಟ್ಟ ದೃಷ್ಟಿಯಿಂದಲ್ಲ, ಒಳ್ಳೆ ದೃಷ್ಟಿಯಿಂದಲೇ ನಡೆಸ್ಕೊಡ್ತೀಯಮ್ಮ. ಬರ್ತೀನಿ ಬರ್ತೀನಿ ತಾಯಿ. ಸಿದವ, ದಾಸಯ್ಯ ಒಳಗೋದೋನು ಬರ್ಲೇ ಇಲ್ಲ, ಮಂಗ್ ಮಾಯ. ನಿನ್ನಷ್ಟಕ್ಕೆ ನೀ ಇಷ್ಟಪಟ್ರೆ ನಡೆಯೋದಿಲ್ಲೋ ಮನುಜ. ಯೋಗ ಭೋಗ ಎಲ್ಲ ದೇವ್ರ ಕೈಗೆ ಸೇರಿದ್ದು. ಗೋವಿಂದ ಗೋವಿಂದ. ಈಗೇನ್ ಹೇಳ್ತಿ ಮಲ್ಲವ್ವ? ರೊಕ್ಕ ಇಲ್ದವನ್ನ ಯಾಕ್ರಿ ಬಿಟ್ಕೊಂಡಾಳು? ರೊಕ್ಕನ ಮುಖ್ಯ ಹಾಕಿಗ ಅಮರ ನಡ್ರಿ. ಬರ್ರಿ ಅಂಚಿ ಅಮ್ಮ, ಕೂತ್ಕೊಳ್ಳಿ. ಏನ್ ಪಾರ್ವತಿ, ಯಾಕ ಹೇಳ್ಕಳ್ಸಿದಿ ಅಂತಲ್ಲ? ನನ್ನ ಕತೆ ಏನ್ ಹೇಳಿ ಅಂಚಿಯವ್ವ? ನಮ್ಮ ಯಜಮಾನ್ರು ದಾರಿ ತಪ್ಪಾರ, ಆ ತಿಪ್ಪಿಯನ್ನು ಬಸವಿಯಿಂದೆ ಬಿದ್ದಾರ. ಕಾರ್ಯೇಶು ದಾಸಿ, ಅವನ್ ಸೇವೆ ಮಾಡುವಾಗ ದಾಸಿ ಇದ್ದಂಗ, ಕರುಣೇಶು ಮಂತ್ರಿ, ವ್ಯವಹಾರದಾಗ ಮಂತ್ರಿ ಇದ್ದಂಗ, ಭೋಜೇಶು ಮಾತ, ಊಟದಾಗ ತಾಯಿ ಇದ್ದಂಗ, ಶಯನೇಶು ರಂಭ, ಮಲಗಿದಾಗ ಅವನಿಷ್ಟದಂಗ, ರೂಪೇಶು ಲಕ್ಷ್ಮಿ, ರೂಪದಾಗ ಲಕ್ಷ್ಮಿ ಇದ್ದಂಗ, ಕ್ಷಮೆಯ ಧರಿತ್ರಿ, ಕ್ಷಮೆಯಾಗ ಈ ಭೂಮಿ ಸಹನೆ ಇದ್ದಂಗ. ಈ ಆರು ಯುಕ್ತಿಗಳನ್ನ ನೀ ಅನುಸರಿಸ್ಕೊಂಡು ಹೋಗಿದ್ರ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ ಪಾರ್ವತಿ. ಅವ್ರಿಗೆ ಯಾಕಾದ್ರೂ ಈ ವಯಸ್ಸಲ್ಲಿ ಈ ಬುದ್ಧಿ ಬಂತು? ಈ ವಯಸ್ಸಿನಲ್ಲೇ ನಾಯಿ ಬುದ್ಧಿ ಬರೋದು ಪಾರ್ವತಿ? ನೋಡು, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ತದ. ನೀ ಏನು ಯೋಚನೆ ಮಾಡಬೇಡ, ಅಳಬೇಡ, ಸುಮ್ಮನೆ. ಹೇ, ನಾನೇ ಗೆದ್ದೆ. ಮೋಸ ಮೋಸ ಮಾಡಕತ್ತೀನಿ? ಏನು ಮಾತಾಡ್ತಿ? ತಪ್ಪು ತಪ್ಪಾಗಿ ಆಡ್ತಿ? ಏನು ಮಾತಾಡ್ತಾಳ ನೋಡು, ನಾನು ನಿಂತು ಆಡಂಗಿಲ್ಲ. ಸಾವುಕಾರ ಬಂದ್ರು. ಆಡಿ ಸಾಕು ನಡ್ರಬೆ. ಸಾವುಕಾರ ಬಂದಾರ, ನಡಿಬೆ. ಇದು ಬರೋ ಹೊತ್ತೇನಾ?
ಸಂಜೆ ಮುಂದೆ ಬರ್ಬೋದಿತ್ತಲ್ಲ. ಏನ ನೀನ್ ನೋಡ್ಬೇಕು ಅನಿಸ್ತ ಬಂದ್ಬಿಟ್ಟೆ, ಬ್ಯಾಸರ ಆಯ್ತೇನು? ನನಗೇನ ಬ್ಯಾಸರ ಇಲ್ಲ, ನೀವು ಬಂದ್ರೆ ಬ್ಯಾಸರ ಎಲ್ಲ ಹೋಗ್ತೈತಿ. ನಿನ್ ಮಾತು ಕೇಳ್ತಿದ್ರ ಇಲ್ಲ ಇದ್ಬಿಡೋಣ ಅನಿಸ್ತದ, ಆದ್ರೆ ಏನ್ ಮಾಡ್ಲಿ, ಬಿಸ್ನೆಸ್ ಬಿಡ್ಲ, ಹೆಂಡ್ರು ಮಕ್ಕಳನ್ ಬಿಡ್ಲ, ಯಾವ್ದನ್ ಬಿಡ್ಲಿ, ನೀವೇನು ಬಿಡ್ಬೇಡ್ರಿ. ನೀವು ಹಿಂಗ ಬಂದು ಹೋಗಿ, ನೀವು ಬಂದ್ರ ನನಗದ ಹಬ್ಬ. ಅದಿರ್ಲಿ, ನೀ ಆರಾಮದಿಯನ? ನೀವು ಬಂದ ಮ್ಯಾಗ ನನಗ ಆರಾಮ ಎಲ್ಲೈತಿ. ಯಾಕೆ ಸಪ್ಕಿದ್ದೆ? ಅಕ್ಕ ಬಂದಿದ್ರು. ಎಂತ ಆಕೆ ನಿನ್ನ, ನಿನಗ ಅಕ್ಕದಳ ಅಂತ ನೀನ್ ಯಾಕೆ ನನಗೊಂದು ಮಾತು ಹೇಳಿಲ್ಲ? ಅಕ್ಕ ಅಂದ್ರ ನಿಮ್ಮ ಹೆಂಡ್ರು ಸಾವುಕಾರ. ಅವಳ ಇಲ್ಲಿಗೆ ಬಂದಿದ್ಲ? ಆಕಿ ರಗಡ ಜಗಳ ಆಡಿದ್ಲೇನ? ಅವ್ರು ಜಗಳ ಆಡಕ ಬಂದಿದ್ರು, ಅವ್ರು ಕೂಡ ಜಗಳ ಆಡಕ ನಾನ್ ತಯಾರಿರ್ಲಿಲ್ರಿ. ಬೈದ್ರು, ಬೈಸ್ಕೊಂಡೆ. ಏನಂತ ಬೈದ್ಲು? ಪರರ್ ಗಂಡನ್ ಇಟ್ಕೊಳ್ಳೋರ್ಗ ಏನೇನೆಲ್ಲ ಬೈಬೇಕೋ ಅದನ್ನೆಲ್ಲ ಬೈದ್ರು. ಸುಮ್ಕಿದ್ದ ತಿಪ್ಪಿ ನೀನು? ತಪ್ಪು ಮಾಡ್ದವ್ರ್ಗ ನಾಳೆಗೆ ಎಲ್ಲೈತ್ ಹೇಳಿ. ಆಮೇಲೆ ನಿನ್ನ ಗಂಡನ ಸುಲ್ಕೊಂತೀನು, ಮಾಟುಗತಿ ಹೆಣ್ಣಲ್ಲ ನಾನು. ನಿನಗ ಅನ್ಯಾಯ ಮಾಡಂಗಿಲ್ಲ ಅಕ್ಕ ಅಂತ ಆಕೆಗ್ ಭಾಷೆ ಕೊಟ್ಟಿನ್ರಿ. ನನ್ನ ಗಂಡನ ನಿನ್ನ ಮನೆಗ ಬಿಟ್ಕೋಬೇಡ ಅಂದ್ಲು ಅಕ್ಕ. ಆಮೇಲೆ ಅವ್ರ ಹಾಗ್ ಬಂದ್ರ ಅವ್ರನ್ನ ತಡೆಯೋ ಶಕ್ತಿ ನನಗಿಲ್ಲ ಅಂತ ಹೇಳ್ದೆ ರೀ. ಅವ್ರು ಇಲ್ಲಿಗೆ ಬರ್ದಂಗ್ ತಡೆಯೋ ಶಕ್ತಿ ನಿನಗಿದ್ರ ನೀ ತಡಿಯಕ್ಕ ಅಂತ ಹೇಳ್ದೆ. ಅದಕ್ಕೆ ಅವರು ಕಣ್ಣೀರ್ ಹಾಕಿದ್ರು, ನನ್ನ ಮನೆ ಹಾಳು ಮಾಡಬೇಡ ಅಂದ್ರು. ನಾನು ಆಣಿ ಮಾಡಿದೆ. ನಂದು ನನ್ನ ಮಗಳದು ಎರಡು ಹೊಟ್ಟಿ ಕೂಲಿ ಕೆಲಸ ಮಾಡಿ ಬದುಕ್ತೀವಿ ಅಂತ ಹೇಳ್ದೆ. ಅವ್ರನ್ನ ಬರ್ದಂಗ ಮಾಡು, ನಾನಾಗಿ ನಿಮ್ಮ ಮನೆ ಹತ್ರ ಬರೋಳಲ್ಲ, ಯಾರ ಮನೆಗೂ ಹೋಗೋಳಲ್ಲ ಅಂತ ಹೇಳ್ದೆ. ಇಷ್ಟೇ ಋಣ ಅನ್ಕೊಂಡು ನನ್ನ ಉಸಿರಿರೋ ಗಂಟ ಅವ್ರ ಹೆಸರು ಹೇಳ್ಕೊಂಡು ಬದುಕಿರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಅವರು ನನಗೆ ಇಡೀ ಶಾಪ ಹಾಕಿ ಹೋದ್ರು ರೀ. ಅಕ್ಕಪಕ್ಕ ನಿಂತವರು ಎಲ್ಲರೂ ನನ್ನ ನೋಡಿ ನಗ್ತಿದ್ರು ರೀ. ಈಗಲೇ ಹೋಗಿ ಆಕೆಗೆ ಚಲೋ ಪಾಠ ಕಲಿಸ್ತೀನಿ. ಬ್ಯಾಡ್ರಿ, ಕುಂದಿರ್ರಿ, ತಪ್ಪು ಮಾಡಿರೋರು ನಾವ, ಪಾಠ ಕಲಿಬೇಕಾಗಿರೋರು ನಾವ. ಸಾವುಕಾರ, ನೀವು ಅಕ್ಕ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ, ಇದೇ ಏಕನಾಥೇಶ್ವರಿನಲ್ಲಿ ನನ್ನ ಪ್ರಾರ್ಥನೆ. ನಿನ್ ದೊಡ್ಡ ಮನಸ್ಸು ಬಂಗಾರ, ಮೆಚ್ಚಿದವ್ರಿಗ ಕಾಗೆ ಬಂಗಾರನೂ ಚಂದನೆ. ತಿಪ್ಪು, ನೀ ಅಸಲಿ ಬಂಗಾರಾದಿ. ಅದೇನಾ ಸಾವುಕಾರ, ನಂದೊಂದು ಮಾತನಾಡಿಸ್ಕೊಡ್ತೀರೇನಾ? ಅದೇನು ಹೇಳು. ಅಕ್ಕ ಇಲ್ಲಿ ಬಂದಿದ್ದನ್ನ ನಿಮ್ಮ ಹತ್ರ ಹೇಳಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡ್ರಿ. ನನ್ನ ಮನಸ್ಸು ತಡಿಲಾರ್ದ ನಿಮ್ಮ ಕೂಡ ಹೇಳಿನ್ರಿ. ನಿಮ್ಮ ತಮ್ಮಯ್ಯ ಅಕ್ಕನ ಕೂಡ ಈ ವಿಷಯ ಕೇಳಬಾರ್ದು ರೀ, ನನ್ನ ಮ್ಯಾಗ ಆಣೆ ಮಾಡಿ. ಹೌದ್ರಿ, ಇಷ್ಟು ನಡೆಸ್ಕೊಟ್ಟು ನನ್ನ ಮರ್ಯಾದೆ ಕಾಪಾಡಿ. ಯಾಕ್ರಲೇ ಮಿಲ್ಗೆ ಹೋಗಿಲ್ಲನ? ಇಲ್ಲೇನ್ ದನ ಕಾಯ್ತಿದ್ದೀರ? ಮಾತಾಡ್ರಲೇ ದಡ್ ನನ್ ಮಕ್ಕಳ. ಟಿಫನ್ ಲೇಟ್ ಆದ್ರೆ ಅಪ್ಪರ ಈಗ ಹೊಂಟಿ. ಅಲ್ರಲಿ, ಟಿಫನ್ ಮಿಲ್ನಾಗೆ ತರ್ಸ್ಕೊಂಡು ಮಾಡ್ಬೋದಿತ್ತಲ್ಲ. ಎಲ್ಲಂದ್ರೆ ಅಲ್ಲಿ ತಿಂದ್ರೆ ಹೊಟ್ಟೆ ಗೆಡ್ತದೆ ಅಂತ ಹೇಳ್ರೋ? ಸಾರು, ಈ ವಯಸ್ಸಿನಾಗೂ ಎಲ್ಲಿ ಬೇಕಲ್ಲಿ ತಿಂದು ಜೀರ್ಣಿಸ್ಕೋಬಲ್ಲೆ ನಾನು. ಹಾ 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 ಹಾ, ತಿಂತೀರಾ ತಿಂತೀರಾ, ಊರು ಊರು ಸುತ್ತಲಿಕ್ಕತ್ತೀರ, ಕಣ್ಕಂಡಲ್ಲಿ ಮೇಯ್ತೀರಾ, ನೆನ್ಸ್ಕಂಡಲ್ಲಿ ಟಿಕ್ಕಾಣಿ ಹೊಡ್ತೀರಾ. ಅಯ್ಯೋ ದೇವ್ರೆ, ನನ್ನ ಮಕ್ಕಳಿಗೆ ನಿಮ್ಮ ಬುದ್ಧಿ ಬರದೇ ಇರ್ಲಿ. ಅಯ್ಯೋ, ಕೊನೆಗೆ ನನ್ನ ಬಗಲಿಗೆ ಬರ್ತಾಳಲ್ಲ. ಏಯ್, ತಗೊಂಡ್ ತಿಂದು ಫ್ಯಾಕ್ಟ್ರಿಗೆ ಹೋಗ್ರಲ್ಲ. ಇವತ್ತು ಲೋಡ್ ಬರ್ತದ ಅಂತ ಗೊತ್ತಿಲ್ಲ ನಿಮ್ಗೆ? ಮ್ಯಾನೇಜರ್ ನೋಡ್ಕೊಂತಾರಪ್ಪ. ಮ್ಯಾನೇಜರ್ ಮೇಲೆ ಎಲ್ಲಾ ಜವಾಬ್ದಾರಿ ಬಿಡ್ಬೇಡ್ರಲ್ಲಿ. ನೀವು ಜವಾಬ್ದಾರಿ ಹೊರೋದು ಯಾವಾಗ? ಮೊದಲು ನಿಮಗ್ ಜವಾಬ್ದಾರಿ ಇದ್ರ ಮಕ್ಕಳಿಗೂ ಜವಾಬ್ದಾರಿ ಬರ್ತದ. ಅದೇನು ಅಂತಾರಲ್ಲ, ಅಪ್ಪ ಬೇಲಿ ಸಾಲ ಹರಿದ್ರೆ ಮಕ್ಕಳು ಕೋಟೆ ಹರಿದ್ರಂತೆ. ಅಯ್ಯೋ, ಮಕ್ಕಳು ಹೊಟ್ಟೆ ತುಂಬಾ ತಿನ್ನಕ್ ಬಿಡ್ಲಿಲ್ಲಲ್ರಿ, ನೀವು ಮಾತ್ರ ಗಡತ್ತಾಗ ತಿಂತೀರ. ನನ್ನ ಕಡೆ ಬಿಟ್ಟು ದೇವ್ರ ಕಡೆ ಜ್ಞಾನ ಹೇಳ್ ಹೋಗು. ಗೋವಿಂದಾಯ ನಮ, ಗೋವಿಂದಾಯ ನಮ.
ಮಂಗಳಾರ್ತಿತ್ತಕಲ್ರಿ. ಆಹಾಹಾ, ಹಸಿ ಮಳ್ಳಿ ಪತಿಯೇ ಪರದೈವ ಅಂದಾರ ಹಿರಿಯರು. ಹಂಗಾರೆ ನಿಮ್ಗ ಎತ್ಲೇನ್ರಿ ಮಂಗಳಾರ್ತಿ? ನಿನ್ ಮಕ್ಕ ಎತ್ಕೋ. ಮೊದ್ಲು ಗಂಡನ್ಗ ಬಹಳ ಮರ್ಯಾದೆ ಕೊಡದ್ ಕಲ್ತ್ಕೋ. ಗಂಡನ್ ಮನಸ್ ನೋಯ್ಸಿದ್ರ ರವ ರವ ನರ್ಕ ಗ್ಯಾರಂಟಿ. ನೀ ಹಂಗಾರ ಕಟ್ಕೊಂಡಿರ ಅಂತಿ ಮೋಸ ಮಾಡಿದ್ರ ನಿನ್ಗಾಯ್ತಿ ಇವತ್ತು. ಹೇ ನಡಿಲೆ, ಏನ್ ಮುಖ ನೋಡ್ಕತಿ? ಬಂದ್ ನಿನ್ ನೋಡ್ಕೋತೀನಿ. ಇದ್ದದ್ದಿದ್ದಂಗ ಹೇಳಿದ್ರ ಸಿದ್ದಪ್ಪನ್ಗೆ ಸಿಡ್ಲ್ ಬಡಿತಂತೆ. ಉಂಟಿ ನಡಿ ಮೆರಿ ಮೆರಿ ಮೆರಿ, ಅದು ಎಷ್ಟು ಮೆರಿತೀಯೋ ಮೆರಿ. ಮೆರೆದವ್ರಿಗೆಲ್ಲ ಅರ್ಧ ಒಳಗೆ. ಸಹಕಾರ ಯಾವ ಕಡೆ ಹೋಗೋಣ? ಸುಡುಗಾಡಿಗೆ. ಈ ಊರಾಗ ಎರಡು ಸುಡುಗಾಡ ಅದಾವ್ರಿ, ಯಾವ ಸುಡುಗಾಡ ಹೋಗೋಣ? ಏ ನಡಿಲ್ಲ ನಿಲ್ಗೆ. ಬೇಗ ಸಾಮಾನೆಲ್ಲ ಒಳಗೆ ತಂದಿಡು. ಹೇ ಚಾಂದ್, ಮೈನೆ ಏಕ್ ಚಾಂದ್ ದೇಖಾ ಹೈ. ಅರೆ ತುಝ ಪೆ ದಾಗ್ ಹೈ, ಮೈನೆ ಬೇದಾಗ್ ದೇಖಾ ಹೈ. ವಾಹ್, ನೀ ಹೇಳಲೇ ಇಲ್ವಲ್ಲಕ್ಕ. ಕೊಟ್ಕಲ್ಸ್ ಮತ. ಸರಿ ಕೊಡ್ತೀನಿ ಸಾಬಣ್ಣ. ಸಾಬಣ್ಣ ಸಾಬಣ್ಣ, ನಿನ್ ರೊಕ್ಕ ತಗೋ ಸಲಿಮಣ್ಣ. ಅಯ್ಯೋ ಬಿಟ್ಟು, ಈ ರೊಕ್ಕ ಯಾರಿಗೆ ಬೇಕು ತಮ್ಮ? ನೀನು ಇಟ್ಕ. ಈ ಗರೀಬ ಎಂದಾರು ಆದನೋ ನವಾಬ. ಅಯ್ಯೋ, ಈ ಕಿತವ ಕೆಲಸ ಮಾಡೋ ನೀನೇ ಭಾಗ್ಯವಂತಲೇ. ಆ ಭಾಗ್ಯ ನಂಗಿಲ್ಲ. ಹೇ ಪರವರ್ದಿಗಾರ್, ಬರ್ತಿರ್ಲೇ ಪಿಲ್ಟು. ಯಾಕ್ರಪ್ಪ, ಯಾಕೆ ಸಂಪಾಡಕ್ ಹತ್ತಿರಿ? ನೋಡಿ ಸ್ವಾಮಿ, ಎರಡು ವರ್ಷದ ಬೋನಸ್ ಕೊಡೋವರೆಗೂ ನಾವು ಯಾರು ಕೆಲಸ ಮಾಡಂಗಿಲ್ಲ. ಇರ್ರಿ, ನನ್ ಮಾತು ಕೇಳ್ರಪ್ಪ. ಆತ್ರಪ್ಪ, ನಿಮ್ಮ ಸಮಸ್ಯೆನ ದಣಿಯರೇ ಮುಟ್ಟಿಸ್ತೀನಿ. ದಣಿಯರೇ ದಣಿಯರೇ ದಣಿಯರೇ. ಏನ್ ಹೇಳ? ಕೂಲಿ ಮಂದಿ ಎಲ್ಲ ಸಂಪ್ ಮಾಡಕ್ ಹತ್ತಾರ್ರಿ. ಎದಕ್ಕ? ಅವ್ರಿಗೆ ಎರಡು ವರ್ಷದ ಬೋನಸ್ ಕೊಡಾಕ ಬೇಕಂತ್ರಿ. ಒಂದ್ ವರ್ಷದ ಕೊಡ್ತೀವಿ ಅಂತ ಹೇಳ. ಅವ್ರ ಒಪ್ಪಂಗಿಲ್ರಿ. ನೀ ಇರೋದ್ ಎದಕ್ಕ? ಒಪ್ಸ ಮನೆಯಾಗಿದ್ರು ನೆಮ್ಮದಿ ಇಲ್ಲ, ಮಿಲ್ಲಿಗೆ ಬಂದ್ರು ನೆಮ್ಮದಿ ಇಲ್ಲ. ಶಿವನಿ, ಎದಕ್ ಹಿಂಗ ಆಡ್ತಾರೆ? ಟಿಪ್ಪು, ಗಂಗಾ ಇನ್ನೂ ಮಲಗಿಲ್ಲೇನ? ಹ್ಮ್
ತಿಪ್ಪು, ನೀ ಯಾವಾಗ ಬಂದಿ? ಈಗ ಬಂದೆ. ಮನೆಯಾಗ ಅಕ್ಕ ಹೆಂಗದ್ರಿ? ಅವಳಿಗೆ ಏನಾಗೈತಿ ರೋಗ? ಮಸ್ತ್ ಆಗದಾಳ. ಬಿಸ್ನೆಸ್ ಹೆಂಗ್ ನಡೀತದ? ಅದು ಸುಮಾರಾಗಿ ನಡಲಿಕ್ಕತ್ತೈತಿ. ದಾವಣಗೆರೆನ ಪ್ರಪಂಚದ ಎರಡನೇ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಆದ್ರೆ ಏನ್ ಮಾಡೋದು, ಕಾರ್ಮಿಕರದು ಪ್ರಾಬ್ಲಮ್ ಜಾಸ್ತಿ ಆಗೈತಿ. ಸಣ್ಣ ಪುಟ್ಟಕ್ಕೆಲ್ಲ ಸ್ಟ್ರೈಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪಗಾರ ಜಾಸ್ತಿ ಮಾಡಿ ಅಂತಾರೆ. ನನಗಂತೂ ಸಾಕಾಗಿ ಹೋಗೈತಿ. ಮಿಲ್ಗಳನ್ನ ಮುಚ್ಚಿಬಿಡದೆ ಚಲೋ ಅನ್ಸ್ಲಿಕ್ಕತ್ತೈತಿ. ಮಾಲೀಕರು ನೀವ ಬದುಕಬೇಕು ಅಂದ್ರೆ ಹೆಂಗ? ಕಾರ್ಮಿಕರು ಬದುಕಬೇಕಲ್ಲನ? ಬಂದ ಲಾಭದಾಗ ಕೈ ಬಿಚ್ಚಿ ಕೊಡ್ಬೇಕಪ್ಪ. ಅವರಿಂದ ನೀವಲ್ಲೇನ? ನಾವಿದ್ರ ಅವರು ಇಲ್ರಿ. ಅವರಿದ್ರ ನೀವು? ನಾವಿದ್ರ ಅವರು ಇಲ್ಲ. ಅವರಿಂದ ನೀವು? ಈ ಮಾತ್ ನಾ ಒಪ್ಪಂಗಿಲ್ಲ ತಿಪ್ಪು. ನಮ್ಮಿಂದನ ಅವರು, ನಾವಿದ್ರನ ಅವರು. ಅವರಿಂದನ ನೀವು? ಬಂಡಿ ಸಾಗ್ಬೇಕಂದ್ರ ಚಕ್ರ ಉರುಳ್ಬೇಕಲ್ಲೇನ? ಅಯ್ಯೋ ತಿಪ್ಪಿ, ಆ ಕಾರ್ಮಿಕರ ವಿಷಯನ ದಯವಿಟ್ಟು ಬಿಟ್ಬಿಡು. ನಾನು ಇಲ್ಲಿಗೆ ಬಂದಿರೋದು ಯಾಕೆ ಹೇಳು? ಯಾಕ ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ವಾ? ಗೊತ್ತಿಲ್ಲ. ಏಯ್, ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ವಾ? ಗೊತ್ತೈತಿ. ನಾನು ಈ ಮನೆ ಓಡ್ತಿ, ಕೂತ್ರಿ ತಿಪ್ಪಿ, ನಿಂತ್ರೆ ತಿಪ್ಪಿ, ಮಲಗಿದ್ರೆ ತಿಪ್ಪಿ, ಮೂರತ್ತು ತಿಪ್ಪಿ ತಿಪ್ಪಿ ಅಂತ ಜಪ ಮಾಡ್ತಾನೆ ಇರ್ತೀರಾ? ನೋಡು, ನನ್ನ ಮಾತು ಕೇಳು. ತಿಪ್ಪಿ ವಿಷಯಕ್ಕೆ ಮಾತ್ರ ಬರಬೇಡ, ಸುಮ್ಮನೆ ಇರ ಅಣ್ಣ. ಹಿಂಗೆ ಯಾಕಾದ್ರೆ ನಮ್ಮ ಯಜಮಾನ್ರು? ಯಾರವಳು ತಿಪ್ಪಿ? ಈಗಿನ ತಿಪ್ಪಿ ತಗೊಂಡು ಏನ್ ಮಾಡ್ತೀಯೋ? ಹಿಂದಿದ್ದೋಳು ಒಳ್ಳೆ ರತಿ ಇದ್ದಂಗಿದ್ಲು. ಹಂಗಾರ ನಮ್ಮ ಯಜಮಾನ್ರು ಮನ್ಮತ ಅನ್ನು. ಯಾಕೆ ಕೇಳ್ತೀಯ ಆ ರತಿ ಮನ್ಮತರ ಲೀಲೆಗಳನ್ನ? ಧ್ವನಿ ಮೂಡುವ ಭಾವಕ್ಕೆ ನೀನೆ ಶ್ರೀರಂಜನಿ, ಅಂದ ಚಂದ ಬಾಹುಬಂಧತಿ ಯೌವನ ಉಬಣ ನೂತನ ಹೀತಾಣ. ಮಾಧುರ್ಯವ ತರಲೆ ಆನಂದವ
ಚಿತ್ತವ ಕಾಡುವ ಮತ್ತಿನ ವೇಳೆಯಲ್ಲಿ ಹತ್ತಿರ ಸೇರುವ ಮಾದಕ ಲೀಲೆಯಲ್ಲಿ ನೀಡಿದಾಗ ಚಂದ್ರ ನಾಡಿದಿಲ್ಲ ಯೌವನ ಹೂಬಣ ನೂತನ ಆಸೆ ಆಗ್ಬಿಟ್ಟೈತ್ರಿ. ಸಿದ್ಧವ, ಆ ಸಾಬಣ್ಣ ಹೋಗಿ ತುಂಬಾ ಹೊತ್ತಾಯ್ತಲ್ವರಿ? ಹೌದಲ್ರಿ, ಅವನ್ಗೇನ್ ಕೆಲ್ಸ ಆಕೆ ಹತ್ರ? ದಿನಕ್ಕೆ ಎಷ್ಟ್ ಜನನ್ ಬಿಟ್ಕೋತಾಳೋ ಇವಳು. ಇದು ಇವತ್ತಿನ ದುಡಿಮೆ ಏನ? ನೈ ನೈ, ಒಂದು ವಾರದ್ದು ಕಮಾಯಿ. ಈ ದುಡ್ಡು ನನ್ ಒಂದಿನದ ಖರ್ಚದವ. ಇದ್ ನನ್ ರೇಟೇನ? ನೈ ನೈ, ನಮ್ದು ಶಕ್ತಿ ಒತ್ತಾಚ್. ನಾನ ನೀ ತಿಳ್ಕೊಂಡ್ ಹಂಗಲ್ಲ. ನಾನು ದೇವದಾಸಿ ಇರಬಹುದು, ದೇಹ ಮಾರ್ಕೊಳ್ಳೋಳಲ್ಲ. ನನ್ನ ಸಹಕಾರ ನಂಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನಗೆ ಕ್ಷಮಿಸ್ಬಿಡಿ ಸಲೀಂ ಸಾಬಣ್ಣ. ನೀ ನನ್ನನ್ನು ಕಾಮದೃಷ್ಟಿನಾಗ ನೋಡ್ಲಿಕ್ಕೆ ಹತ್ತಿ, ಒಂದೇ ಒಂದು ಸರ್ತಿ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ. ಸ್ನೇಹ ದೃಷ್ಟಿನಾಗ ನೋಡು. ಅರ್ಥ ಆಗ್ಲಿಲ್ರಿ, ಅವ್ರ್ಯಾಕ್ ಬಾರ್ ಬೋಲೋ? ದೋಸ್ತಿ ಸಲೀಮಣ್ಣ, ದೋಸ್ತಿ. ನಮ್ಮಲ್ಲಿ ಹಿರಿಯರು ಹೇಳ್ತಾರ, ಧರ್ಮಕ್ಕಿಂತ ದಯ ದೊಡ್ಡದು, ಜಾತಿಗಿಂತ ಪ್ರೀತಿ ದೊಡ್ಡದು, ಎಲ್ಲಕ್ಕಿಂತ ಸ್ನೇಹ ದೊಡ್ಡದು ಅಂತ. ಯಾಕೆ ಹೇಳ ಸಲೀಮಣ್ಣ? ಪ್ರೀತಿ ಪ್ರೇಮ ಆದ ನೋಡು, ಅದು ಸ್ವಾರ್ಥ ಒಬ್ಬರಿಗೆ ಮಾತ್ರ. ಆದರೆ ಸ್ನೇಹ ಆದ ನೋಡು, ದೋಸ್ತಿ, ಅದು ಅಕ್ಷಯ, ಎಲ್ಲಾರ್ಗೂ ಹಂಚಬಹುದು, ಅದು ನಿಸ್ವಾರ್ಥ. ಸಜ್ಜನ್ ಕೋ ಸಜ್ಜನ್ ಮಿಲೇತು ಚಂದನ್ ಮೇ ಕರ್ಪೂರ್, ದುರ್ಜನ್ ಕೋ ದುರ್ಜನ್ ಮಿಲೇತು ಭಾಂಗ್ ಮೇ ದತ್ತೂರ್, ಸಾಧು ಕೋ ಸಾಧು ಮಿಲೇತು ಕರೇ ದೋದೋ ಬಾತ್, ಗದೆ ಕೋ ಗದೆ ಮಿಲೇತು ಕರೇ ದೋದೋ ಲಾತ್. ಇವಾ ಕ್ಯಾ ಬಾತ್ ಐ, ಕ್ಯಾ ಬಾತ್ ಐ. ಯಾ ಅಲ್ಲಾ ಪರಿವರ್ತಿಗಾರ್, ಮುಜೆ ಮಾಫ್ ಕರೋ,
मुझे माफ करो। तिप्पवा सलीम साहब सायवर्गू दोस्ती आगिर्ताने सायवर्गू दोस्ती आगिर्ताने खुदा हाफिज ನನ್ನ ಮಗಳ ಗಂಗಾ ಶಾಣಿ ಅದಳ ಈಗ ಶಾಲಿಗೆ ಹೋಗ್ಕೊಳ್ಳ ಬರೋ ಶಾಲಿಗೆ ಹೋಗಣ ಹೋಗುವ ಆನೆ ಮೇಲೆ ಒಂಟೆ ಒಂಟೆ ಮೇಲೆ ಆನೆ ಯಾರ ಹೆಸರು ಲಗ್ನ ಮಾಡಬೇಕು ನನ್ನ ಮಗಳು ಗಂಗನ ಹೆಸರನ್ನ ಗಂಗನ ಹೆಸರಲ್ಲ ಎಷ್ಟು ದೊಡ್ಡವಳಾಗ್ಬಿಟ್ಟಿದೆಯಮ್ಮ ತಗೋ ಗಂಗಾ ನಾಮಧೇಯಸ್ಯ ತಿಪ್ಪವ್ವ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಆರೋಗ್ಯ ಇಷ್ಟಾರ್ಥ ಸಿದ್ಧಿರಸ್ತು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಸನ್ಮಂಗಳಾನಿ ಭವಂತು ಸ್ವಾಮಿ ನನ್ನ ಮಗಳ ಗಂಗನ್ಗೆ ನನ್ನ ಎಲ್ಲ ಸುಖನು ಕೊಡು ಅವಳು ಚೆನ್ನಾಗಿರಲಿ ಬಾವ ನಮಸ್ಕಾರ ಸರ್ ಕುಂದ್ರ ಈ ನಡ್ರೆ ಬಂದು ನಡಿ ಅವರೆಲ್ಲ ಯಾಕೆದ್ದು ಅಯ್ಯೋ ಇವಳವ್ವ ಬಸವಿ ಅಂತೆ ಕಣೆ ಅದಕ್ಕೆ ಇವಳ ಪಕ್ಕ ಯಾರು ಕುಂದ್ರಲ್ಲ ನಮ್ಮವ್ವ ಹೇಳೋಳೆ ಇವಳ ಪಕ್ಕ ಕುಂದ್ರಬೇಡ ಅಂತ ನಾನ್ ಕೂರಲ್ಲಪ್ಪ ಅಕ್ಕ ಏನ್ ಪಿಂಟು ಊರ್ ಮಂದಿ ಬಂದಾರ ತಮ್ಮನ್ನ ಭೇಟಿಯಾಗ್ಲಿಕ್ಕ ನಮಸ್ಕಾರ ಏನೆಲ್ಲ ಒಟ್ಟಿಗೆ ಬಂದಿರಿ ಮುಂಗಾರ್ ಮುಗಿತಾ ಬಂದ್ರು ಮೂರ್ ಹನಿ ಮಳೆ ಇಲ್ಲ ದನ ಕರುಗಳಿಗೂ ಕುಡಿಯಾಕ ನೀರಿಲ್ಲ ಅದಕ್ಕಾಗಿ ಊರ್ನಾಗ ಬಯಲಾಟ ಆಡಿಸಿದ್ರ ಮಳೆ ಬರ್ತೈತಿ ಅಂತ ಊರಿನ ಹಿರಿಯರು ಹೇಳಿದ್ರು ಅದಕ್ಕೋಸ್ಕರ ಚಂದ ಎತ್ತಕ್ ಬಂದಿದ್ದೀವ್ರಿ ಊರು ಒಳ್ಳೇದಾದ್ರ ನಂಗಷ್ಟೇ ಸಾಕು ನೀವ್ ಯಾರು ಕೂಡ ಚಂದ ಕೇಳ್ಬೇಡ್ರಿ ಅದ ಎಷ್ಟು ಖರ್ಚಾದ್ರೂ ನಾನ ಕೊಡ್ತೀನಿ ಇನ್ನೇನ್ರಪ್ಪ ಮತ್ತೆ ಬರ್ತೀವಿ ತಿಪ್ಪವ್ವ ಹೋಗ್ಬರ್ತೀವಿ ಸಂಗಮೇಶ್ ಅವರೇ ಬನ್ನಿ ಬನ್ನಿ ಸಂಗಮೇಶ್ ಅವರೇ ಕೀರಿಕಾಯಿ ತಗೋರಿ ಯಜಮಾನ್ರು ಎರಡು ದಿವಸದಿಂದ ಕಾಣಿಸ್ತಿಲ್ಲ ಅದು ಅದು ಯಾಕೆ ತಡವರಿಸಿದ್ರ ಅವರೇ ದಣೇರು ಬಯಲಾಟ ನೋಡಕ್ ಹೋಗ್ಯಾರ್ರಿ ದೇವಸ್ಥಾನದಾಗ ಹಾಡ್ತಾಳಂದ್ರ ಬೆಳ್ತಂಗ ಕೇಳ್ತಿದ್ರು ನೋಡು ನಿಮ್ಮ ಮಗು ಕಲಾವಿದ್ರಂದ್ರೆ ಬಹಳ ಗೌರವಿತ್ತವ
ಹೊಸ ಚಂದಾಗಿ ಬಾಳವ ಇರ್ಲವ. ಸೀದ ನಿಂತ್ಕೋ, ಅಲ್ಲಿ ಏನೈತಿ? ತಿರುಗಿಯವ್ವ, ಅಲ್ಲಿ ಏನೈತಿ? ಏಯ್, ಯಾಕೆ ಹಂಗ ನಡ್ಲಿಕ್ಕೆ ಹತ್ತಿ? ಹುಚ್ಚಿದ್ರೈತೇನ? ಹೋಗೊಳಕ ಯಾರದರಲ್ಲಿ? ಬಸವಿ ಮಗ್ಳ, ಊರ್ ಬಸವಿ ಮಗ್ಳ, ನಿಂದ್ರ ನಿಂದ್ರಲೇ. ನಿಮ್ಮವ್ಗೆ ದಾವಣಗೆರೆ ಸಾವುಕಾರ, ನಿನ್ಗ್ಯಾರ? ಹುಬ್ಳಿ, ಬಳ್ಳಾರಿ, ಹೊಸಪೇಟ? ಹೋಗಲ್ಬಿಡ, ನಿನ್ ರೇಟ್ ಎಷ್ಟು? ಗಂಗಾ, ಯಾಕೆ ಶಾಲೆಗೆ ಹೋಗಿಲ್ಲ? ಹೋಗಲ್ಲ. ಯಾಕೆ ಹೋಗಲ್ಲ? ಶಾಲೆಯಲ್ಲಿ ನನ್ನ ಪಕ್ಕದಾಗ ಯಾರು ಕುಂದ್ರಲ್ಲ ಅದಕ್ಕ. ಯಾಕೆ ಕುಂದ್ರಲ್ಲ ಅಂತ? ನಾನು ಊರ್ ಬಸವಿ ಮಗಳಂತ. ಯಾವ ಬಾಡ್ಕೋ ಹಂಗಂದ? ತೋರ್ಸೆ ಅವನ. ಯಾರ ಯಾರನ್ನ ಅಂತ ತೋರಿಸ್ಲಿ? ಎಲ್ರು ಊರ್ ಬಸವಿ ಮಗಳಂತಾರ. ನಿನ್ ರೇಟ್ ಎಷ್ಟು ಅಂತ ಕೇಳ್ತಾರ. ಹೇಳವ್ವ, ನನ್ ರೇಟ್ ಎಷ್ಟು ಅಂತ ಹೇಳವ್ವ, ಹೇಳು. ಬಾಯಿಗೆ ಬಂದಾಗ ಬಗುಡ್ತೀಯನ? ಯಾಕ ನನ್ನ ಹಿಂಗ ಹೊಟ್ಟೆ ಹೊರಿಸ್ತಿ? ಶಾಲೆಗೆ ಹೋಗ್ತೀಯ? ಇಲ್ಲ, ಹೋಗಲ್ಲ ಹೋಗಲ್ಲ ಹೋಗಲ್ಲ. ನನಗ ಅಪ್ಪನ ಇಲ್ಲ ಅಂತಾರ. ನಾನ್ ಏನಂತ ಹೇಳವ್ವ, ನಾನ್ ಏನಂತ ಹೇಳಿ ಹೇಳವ್ವ? ಏಯ್, ಯಾರೇ ನಿಂಗೆ ಇದೆಲ್ಲ ಹೇಳ್ಕೊಟ್ರು? ಇನ್ನೊಂದು ಮಾತು ಬಂದ್ರ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು. ನಿನ್ ಕೂಡ ಈ ರೀತಿ ಬದುಕೋದ್ಕಿಂತ ಸಾಯೋದೇ ವಾಸಿ ಅಂತ. ತಿಪ್ಪಿ, ಮಗಳನ್ನ ಬೈಬೇಡ, ನಾನ್ ಸಮಾಧಾನ ಮಾಡ್ತೀನಿ. ಗಂಗಾ, ಗಂಗಾ, ನೀ ಶಾಲೆಗೆ ಹೋಗ್ಬೇಕು ಮಗಳ. ನೋಡು, ಹಂಗೆಲ್ಲ ಆಟ ಮಾಡೋದು ಚಲೋ ಅಲ್ಲ ಮಗಳ. ನೀ ನಮ್ಮಪ್ಪ ತಾನೆ, ನೀನ ನಮ್ಮಪ್ಪ ತಾನೆ, ನಾ ಶಾಲೆಗೆ ಹೋಗ್ಬೇಕು ತಾನೆ. ನೋಡು, ನೀ ಚಲೋ ಓದ್ಬೇಕು ಅನ್ನೋದ ನನ್ನ ಆಸೆ ಮಗಳ. ಹಂಗಾರ ಹೇಳು ಬಾ, ನಾನೇ ಇವಳ ಅಪ್ಪ ಅಂತ, ನಮ್ಮವ್ವ ಬಸವಿ ಅಲ್ಲ ಅಂತ ಹೇಳು ಬಾ ಅಪ್ಪ. ನಿಮ್ ಮಕ್ಳಿಗೆ ಯಾರಾದ್ರೂ ಹಿಂಗ ಅಂದಿದ್ರೆ ನೀವ್ ಸುಮ್ನಿರ್ತಿದ್ರ? ಇಲ್ಲ ತಾನೆ, ನಾನೇ ಅವ್ರ ಅಪ್ಪ ಅಂತ ಹೇಳ್ತಿದ್ರಿ ತಾನೆ. ಕಳ್ವ್ಯವಹಾರ, ಕಳ್ವ್ಯವಹಾರಕ್ಕೆ ಬಾಯ ಇಲ್ಲ. ಏ, ಇವ್ರ ನಮ್ ಪಾಲಿಗೆ ದೇವ್ರದಾರ, ಇವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರ ನಿನ್ನ ಸಾಯಿಸ್ಬಿಡ್ತೀನಿ. ಅಷ್ಟು ಮಾಡ ನನ್ ತಾಯಿ, ಆಮೇಲೆ ನೀವಿಬ್ರು ಚಕ್ಕಂತ ಆಡ್ಕೊಂಡು ಸುಖವಾಗಿರ್ಬೋದು. ಎಷ್ಟೇ ಮಾತಾಡ್ತಿ, ಎಷ್ಟೇ ಮಾತಾಡ್ತಿ. ನಿಂದ್ರೆ ದಯ ಮಾಡಿ ಸ್ವಲ್ಪ ಕುಂದಿರ್ತೀರಾ? ಕುಂದ್ರ ದೇಣ್ಯರ ಕುಂದ್ರೆ. ಎಷ್ಟೊತ್ತು ಅಂತ ಮೌನವಾಗಿರ್ತೀರಾ? ಆ ತಾತು, ನಾನೊಂದು ವಿಷಯನ ಸೀದಾ ಹೇಳ್ಬಿಡ್ತೀನಿ, ಸಿಟ್ಟಾಗ್ಬಾರ್ದು, ಕೂಗಾಡ್ಲೂ ಬಾರ್ದು. ನೀವು ಒಪ್ಪಿದ್ರ ಸಂತೋಷ, ಒಪ್ಪದೇ ಇದ್ರ ಅದ್ ನನ್ನ ದುರಾದೃಷ್ಟ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ನೀವ್ ನನ್ ಮದ್ವೆ ಆಗ್ತೀರಾ? ನನ್ ಎಲ್ಲಾ ವಿಷಯ ಕೇಳಿದ್ರ ನೀವ್ ನನ್ ಮದ್ವೆನೇ ಆಗಲ್ಲ. ಆ ದೇವ್ರೇ ಅಡ್ಡ ಬಂದ್ರು ನಾ ನಿಮ್ಮನ್ ಬಿಡಂಗಿಲ್ಲ. ಹಂಗ್ ನಗ್ಬೇಡಿ, ಏನ್ ವಿಷಯ ಹೇಳಿ. ನಾನು ದೇವದಾಸಿ ಮಗಳು. ಅಂದ್ರ ನಿಮ್ ತಾಯಿ ದೇವದಾಸಿನೇನ? ಹೌದು, ನನ್ ತಾಯಿ ದೇವದಾಸಿ. ಹ್ಮ್.
ನಾವಿಬ್ರು ಮದುವೆ ಆಗೋದಕ್ಕೆ ಏನ್ ಅಡ್ಡಿ? ನಮ್ಮವ್ವನೇ ಅಡ್ಡಿ. ಈ ಮಾತನ್ ಕೇಳಿನು ನನ್ ಮದ್ವೆ ಆಗ್ತೀರಾ? ಯಾಕಾಗ್ಬಾರ್ದು? ಯಾರ ಮೇಲೆ ಆಣೆ ಮಾಡ್ಲಿ? ನಮ್ಮವ್ವ ನಿಮ್ಮವ್ವ ಒಪ್ತಿದ್ರ ಆಗೇನ್ ಮಾಡ್ತೀರಾ? ಒಪ್ಸೋದಪ್ಪ. ಒಪ್ಲಿಲ್ಲಪ್ಪ. ಈ ಜಗತ್ತು ವಿಶಾಲವಾಗೈತಿ, ಬದುಕಕ್ಕ ನಾನಾ ದಾರಿ ಅದಾವ. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕಿನಿ, ಮದ್ವೆ ಮಾಡ್ಕೊಂಡು ಹಾಯಾಗಿರೋಣ, ಏನಂತೀರಿ? ನಂಬಿ ದುಂಬಿ ಶುರುವಾಯ್ತು ದುಂಬಿ, ಪ್ರೀತಿ ಎದೆಯಲ್ಲಿ ತುಂಬಿ, ಊರ ಮೇಲೆ ಊರು ಬಿದ್ದು ಹೋಗಲಿ, ನಮ್ಮ ಪ್ರೀತಿ ಅಡ್ಡಿ ಇಲ್ದೆ ಸಾಗಲಿ, ಬೇರೆ ಏನು ಬೇಡ ನಂಗೆ ಬಾಳಲಿ, ಅಪ್ಪಿಕೊಳ್ಳು ಕೊನೆ ತನಕ ತೋಳಲಿ, ಇನ್ನು ಮುಂದೆ ನಾವು ಒಂದೇ ಪ್ರೀತಿಯೊಂದೇ ನಮ್ಮದಂದೆ, ಮನಸ್ಸಿನಲ್ಲಿ ಮನಸ್ಸಗಿಟ್ಟು ನೀ ಪ್ರೀತಿಸು ಮಾರೆ, ದುಂಬಿ ದುಂಬಿಗಿ ದುಂಬಿ ಬಂತು ಹೂವನ್ನೇ ನಂಬಿ. ನನ್ನ ಒಳಗು ನಿಂದೆ ಸಂತೆ, ನಿನ್ನ ನೆನಪೆ ಮತ್ತೆ ಮತ್ತೆ, ನಿನ್ನ ಮೇಲೆ ತೀರ ಆಸೆ ಬಂದೈತೆ, ಹುಚ್ಚು ಪ್ರೀತಿಲಿ ಬಿದ್ದರೆ ಕನಸು ಬೀಳೋದು ತಪ್ಪದು, ನಿನ್ನ ಗುಣರನ ಬಿಟ್ಟರೆ ಮನಸ್ಸು ಬೇರೇನು ಒಪ್ಪದು, ಹೀಗೆ ನೀ ನಗುತ್ತಾಗಿದ್ದರೆ ಪೂರ ಲೋಕಾನೆ ನನ್ನದು, ಸ್ವಲ್ಪ ನೀ ದೂರ ಹೋದರೆ ಹೊತ್ತೆ ಮುಂದಕ್ಕೆ ಹೋಗದು, ಅಚ್ಚುಮೆಚ್ಚು ಆದೆ ನೀನು ತುಂಬ ಹಚ್ಚಿಕೊಂಡೆ ನಾನು ಹೃದಯದಲ್ಲಿ ಹೃದಯ ಇಟ್ಟು, ದುಂಬಿ ದುಂಬಿಗಿ ದುಂಬಿ ಬಂತು ಹೂವನ್ನೇ ನಂಬಿ. ಸೀಮೆ ಹೆಣ್ಣು ನೀನು ಮಿಂಚಿನಂತೆ, ಜಿಂಕೆ ಕಣ್ಣು ರೋಜಾ ಹೂವಿನಂತೆ ತುಂಬ ನಾಜುಕು, ಅಂಗೈಯಲ್ಲಿ ತೋರಿಬಾನು ನನ್ನ ಕದ್ದ ಕಳ್ಳ ನೀನು, ನಾಟಿ ಮಿರ್ಚಿಯಂತೆ ಚೂಟಿ ಚಾಲಾಕು, ಕಣ್ಣು ಕುಕ್ಕೋಗಿ ಅಂದಕ್ಕೆ ಎಂದೋ ಶರಣಾಗಿ ಹೋದೆನು, ಸ್ವಲ್ಪ ಪುರುಸೊತ್ತು ನೋಡಿಗೆ ನಿನ್ನ ಕೆತ್ತಿರುವ ಬ್ರಹ್ಮನು, ಎನ್ನು ಆಚೆ ತೂರು ನಂದೆ ಇನ್ನು ಕಾರೋಬಾರು, ಕುಟಿಗೆ ನಿನ್ನ ತುಟಿಗೆ ನೊತ್ತಿ ಹಾ 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 ಹಾ, ದುಂಬಿ ದುಂಬಿಗಿ ದುಂಬಿ ಬಂತು ಹೂವನ್ನೇ ನಂಬಿ. ಹಾ ದುಂಬಿ ಶುರುವಾಯ್ತು ದುಂಬಿ, ಪ್ರೀತಿ ಎದೆಯಲ್ಲಿ ತುಂಬಿ, ಶಾರದವ್ವ ಶಾರದವ್ವ. ಯಾರು? ನಾನವ್ವ ದಾಸಯ್ಯ. ಓ ದಾಸಪ್ಪ ಬಾಪ್ಪ ಒಳಗ. ಎಷ್ಟು ದಿವಸ ಆತವ ನಿನ್ನ ನೋಡಿ, ಚಲೋ ಅದಿಲ್ಲ?
ಮಗ ಅದಾನ ಮನ್ಯಾಗ? ಇಲ್ಲ ದಾಸಪ್ಪ, ಮುಂಜಾನೆ ಹೋದ್ರ ಸಂಜೆ ಬರ್ತಾನ. ನೌಕರಿ ಹಿಂದ ಬಿದ್ದಾನ. ನೌಕರಿ ಅಲ್ಲಿ ಬಿಡಬೆ, ಹುಡುಗಿ ಹಿಂದ ಬಿದ್ದಾನ. ಏ ದಾಸಪ್ಪ, ಏನ್ ಮಾತಾಡಕತ್ತಿ? ನನ್ನ ಮಗ ಅಂತವನಲ್ಲ, ಅಪರಂಜಿ ಅಪರಂಜಿ. ಆಹಾ, ಎಂತ ಮಗನ ಹಡಿದಿ ನೋಡು ಶಾರದಮ್ಮ. ಎಲ್ಲಾ ತಾಯಂದ್ರಿಗೂ ತಮ್ಮ ಮಕ್ಕಳು ಅಪರಂಜಿ, ಬ್ಯಾರೆಯವ್ರ ಮಕ್ಕಳು ಗುಲ್ಗುಂಜಿ ಇದ್ದಂಗಲ್ಲ. ನನ್ನ ಮಗ ನನ್ನ ಕೇಳ್ದ ಏನೂ ಮಾಡಂಗಿಲ್ಲ. ಮಾಡಾಕತ್ತಾನ, ನಾ ಕಣ್ಣಾರೆ ನೋಡಿ ಬಂದೀನಲ್ಲ. ನಿನ್ ಗೊತ್ತಿಲ್ದಂಗ ನಿನ್ನ ಮಗ ಊರು ಹೊರಗ ಹುಡುಗಿ ಕೂರು ಸೇರಿ ಕುಚ್ಚು 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 ಪ್ರೀತಿ ಮಾಡಾಕತ್ತಾನ, ಅದನ್ನ ಹೇಳಕ್ ಬಂದೀನಿ ನಾನು. ಖರೇ ಏನು ದಾಸಪ್ಪ? ನೀ ಹಿಂಗ ಸುಮ್ಮನಿದ್ರೆ ನೋಡುವ, ನಾಳೆ ನಿನ್ನ ಮಗ ಕಾಲು ಜಾರಿ ಬಿದ್ದ ಅಂತ ತಿಳ್ಕೊಳ್ಳೋದ ಆ ಪೋರಿ ಉಡ್ಯಾಗ. ಪೋರಿಗೆ ಯಾರ ಹಾಕಿ? ಗಂಗಾ. ಖರೆ ಹೇಳ್ತೀನಿ ಬೇ, ಮುತ್ತಿನಂತ ಹುಡುಗಿ ಬಿಡಬೇಡ. ಯಾವ ಜಾತಿಯವಳು ದಾಸಯ್ಯ? ಅಯ್ಯೋ ಗೋವಿಂದ, ನಿಮ್ಮ ಕುಲದವಳೆ ಬೇ. ದುಡ್ಡು ದುಗ್ಗಣಿ ಐತೇನೋ ಅವ್ರಪ್ಪನ ಅಂತ್ಯಕ. ಏ ಅವ್ರ ಅಪ್ಪನ ಬಿಡು, ಅವ್ರ ಅವನಂತ್ಯಕ ಮನಗಂಡು ದುಡ್ಡು ಐತಿ. ಯಾರೋ ಆಕಿ ನಮ್ಮ ಕುಲದಾಗ ಅಂತ ಸಿರ್ವಾನಿ, ಅದು ದುರ್ಗದಾಗ. ಶಾರದವ್ವ, ಹೆಸರು ಹೇಳಿದ್ರೆ ಎದಿ ಹೊಡ್ಕೊಂಡು ಸತ್ತಿಗಿತ್ತಿ. ನಾನ ಊರು ಸುಟ್ಟು ಉಗಾದಿ ಮಾಡ್ದೋಳು ದಾಸಯ್ಯ, ಅವಳು ಯಾರ ಹೇಳ ಡಾಕಿಣಿ ಶಾಕಿಣಿನ ಶೂರ್ಪನಕ್ಕಿನ. ಗೋವಿಂದ ಗೋವಿಂದ, ಅವ್ರೆಲ್ಲಾರು ಹಂಗ ಬಿಡು. ತಿಪ್ಪವನ ಹೆಸರು ಕೇಳಿಯನ? ಆ ಬಸವಿ ಬಿಟ್ಟಾರಲ್ಲ ಹಾಕಿನ. ಶಿವ್ 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 ಶಿವ್, ಬಸವಿ ಅಂತ ಹೇಳಬಾರ್ದ್ವೆ. ನೋಡ್ ಶಾರದವ್ವ, ಆಕಿ ದೇವದಾಸಿ, ಇಬ್ಬರನ್ನು ಮದುವೆ ಮಾಡಿಸಿ ಮನೆ ಸೇರಿಸ್ಕೋ, ನಿನಗೆ ಒಳ್ಳೇದಾಕೈತಿ. ಚೀಚಿ, ಆ ಮೂರ್ನು ಬಿಟ್ಟೋ ಸಂಬಂಧ ನಮ್ಗೆ ಯಾಕ? ಅಲ್ವೇ, ನಿನ್ನ ಮಗನ ನಿನ್ನ ಮಾತನಾಗಿಲ್ಲ ಅಂದಮೇಲೆ ನಾಳೆ ಆ ತಿಪ್ಪವನ ಮನೆಗೆ ಸೇರ್ಕೊಂಡ್ರಿ ಏನ್ ಮಾಡ್ತಿದ್ದಿ? ಅಲ್ಲ, ನೀನು ಬೆಳೆಸಿದಿ, ನೀವು ಓದಿಸಿದಿ, ಸ್ವಲ್ಪ ವಿಚಾರ ಮಾಡು, ನನ್ನ ಮಾತು ಕೇಳು. ಸುಮ್ಮನೆ ಅದು ಇದು ಅಂತೇಳಿ ಯಾಕೆ ತಲೆ ಕೆಡಿಸ್ಕೋತಿದ್ದಿ? ಹುಡುಗಿ ಬಂಗಾರದಂಗ ಐತಿ ಬೇ. ಅಲ್ಲ ದಾಸಪ್ಪ, ಹುಡುಗಿ ಬಂಗಾರ ಇದ್ದಂಗ ಅದಳ ಅಂತಿ. ಅಂಥ ಮಗಳನ್ನ ಅವ್ರ ಕಸಬ ಹಚ್ಚಿ ಸಂಪಾದನೆ ಮಾಡೋದ್ ಬಿಟ್ಟು ಲಗ್ನ ಮಾಡ್ತಾಳೇನ ತಿಪ್ಪವ್ವ? ಹೌದು, ಮತ್ತ ಮಾಡೇ ಮಾಡ್ತಾಳವೇ. ಅಕ್ಕಿಗೆ ಮಗಳಂದ್ರ ಬಾಳ ಜೀವ. ಅಕ್ಕಿ ಹೆಸರ ಮ್ಯಾಗಿರೋ ಆಸ್ತಿ ಎಲ್ಲ ನಿನ್ಗ ಹಾಕೈತಿ ಗೋವಿಂದ. ಆದ್ರೂ ಕಾಲ ಬಂದಾಗ ನೋಡ್ಕೊಂಡ್ರೆ ಆತು. ನೀ ಬಂದ್ ಹೇಳಿದ್ ಒಳ್ಳೇದೇ ಆತು. ನನ್ನ ಮಗನ ನಾನ್ ಬಿಗಿ ಮಾಡ್ತೀನಿ. ಜಾಸ್ತಿ ಬಿಗಿ ಮಾಡಿದ್ರೆ ಹಗ್ಗ ಹರಿತೈತಿ ಶಾರದಮ್ಮ. ಹರೇ ದೋರಿ ಮುಗುದಾಣ ಹರ್ಕೊಂಡು ಓಡಾಡಿದ್ರೆ ಅದನ್ನ ಹೆಂಗೆ ಹಿಡಿತಿದ್ದಿ, ಹೆಂಗೆ ಸಂಭಾಳಿಸ್ತಿದ್ದಿ? ಸಂಬಂಧ ಬೆಳೆಸು, ನಂಟು ಬೆಳೆಸು, ಗಂಟು ಪಡ್ಕೋ. ನೀ ಎಲ್ಲ ತಿಳಿದಕ್ಕೆದಿದ್ದಿ, ನಿನಗೇನು ಹೇಳೋದೈತಿ? ಇದ್ರ ಮೇಲೆ ನಿನ್ನ ಇಷ್ಟ ನೋಡು. ಗೋವಿಂದ ಗೋವಿಂದ, ಬರ್ತೀನಮ್ಮ. ಇಷ್ಟೊತ್ತು ಆಯ್ತಿನೂ ಬಂದಿಲ್ಲ. ಎಲ್ಲಿ ಹೊರಟದ್ದು? ಅಯ್ಯೋ, ಕತ್ತಲಾಯ್ತು. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲೋ ಪಿಂಟು, ಎಲ್ಲ ಹಾಳಾಗೋದ್ಲು. ಊರ್ನಾಗೆಲ್ಲ ಹುಡುಕಿ ಹುಡುಕಿ ಕಣ್ಗಾ ತ್ರಾಸ ಆಯ್ತು, ಕಾಣ್ಲೇ ಇಲ್ಲ. ಯಾವನ್ ಜೊತೆ ಯಾರ ತಿರ್ಗಾಕತ್ತಾಳೇನೋ ಅನ್ಕೊಟ್. ನನ್ ಮಗನೇ ಬಿಡ್ತೋನೋ? ಬಾಯ್ ಬಂದಾಗೆಲ್ಲ ಮಾತಾಡ್ತೀಯ, ನಿನ್ ಬಾಯ್ಗೆ ಮಣ್ಣು ಹಾಕ. ನಿಂತ್ಕೊಳೆ, ಎಲ್ಲಿ ಹಾಳಾಗ ಹೋಗಿದ್ಯೆ? ನನ್ ಮನ್ಸಿಗೆ ಎಲ್ಲಿ ನೆಮ್ಮದಿ ಸಿಗತ್ತೋ ಅಲ್ಲಿಗೆ ಹೋಗಿದ್ದೆ. ಶಾಲಿಗೆ ಹೋಗಿ ಕತ್ತೆ ಅಂದ್ರೆ ಬೀದಿ ಬೀದಿ ಅಲ್ಲಿದ್ದೀಯನ? ಹ್ಮ್, ಬೀದಿ ನಾಯಿಗಳು ಬೆನ್ನತ್ತವ. ಶಾಲಿಗೆ ಹೋಗ್ಬೇಕು ಸಣ್ಣಕ್ಕ. ನಾ ಓದಲ್ಲ, ಲಗ್ನ ಮಾಡ್ಕೊಂತೀನಿ. ಏಯ್, ನಮಗ್ ಲಗ್ನ ಗಿಗ್ನ ಆಗ ಬರಂಗಿಲ್ಲ. ಯಾಕ ಯಾಕಾಗ ಬರಂಗಿಲ್ಲ? ಏಯ್, ನಮಗ್ ದ್ಯಾವ್ರೆ ಗಂಡ ಅದಾನೆ. ನಾ ಲಗ್ನ ಆಗ್ತೀನಿ, ಈ ಹಲ್ಕಟ್ ದಂದೆ ನಂಗ್ ಬ್ಯಾಡ. ಗಂಗಿ, ನಮ್ ಮನೆಗ ಯಾವ ಗಂಡಸ್ರು ಬರಬಾರ್ದು. ಈ ಅನಿಷ್ಟ ಪದ್ಧತಿ ನೋಡಿ ನೋಡಿ ಸಾಕಾಗೈತ್ ನಂಗ. ಏಯ್, ಮುಚ್ಚೆ ಬಾಯ್ನ, ನಂದೊಂದು ಮಾತು ಕೇಳು. ಸುಖ ನಮ್ಮನೆ ಬಾಗಿಲು ಮುಂದೆ ಬಂದು ಬಿದ್ದಿರ್ತೈತಿ. ನೀನ್ ತಿಳ್ಕೊಂಡಿರೋ ಸುಖ ನನ್ ಪಾಲಿಗೆ ನರಕ. ಎಲ್ಲ ತಾಯಂದ್ರು ಮಾಡೋ ಹಾಗೆ ನನಗೂ ಲಗ್ನ ಮಾಡು. ನನ್ನನ್ನ ಸೂಳೆ ಮಾಡ್ಬೇಡವ್ವ, ಸಂಸಾರಿ ಮಾಡು, ಸಂಸಾರಿ ಮಾಡು. ಅಯ್ಯೋ, ನಿನ್ನ ದೇವರು ಮುನಿಸ್ಕೊಂಡ್ರ ನೀನು ಸಂಸಾರಿ ಆಗಂಗಿಲ್ಲ. ನೆಗದಿ ಬಿದ್ದು ಸ್ಮಶಾನ ಸೇರ್ತಿ. ಈ ಹುಚ್ಚು ಹುಚ್ಚು ಆಲೋಚನೆನ ಬಿಟ್ಬಿಡು. ಅಸ್ಲಿಗೆ ನೀ ಲಗ್ನ ಮಾಡ್ಕೋತೀನಿ ಅಂದ್ರು ನಮ್ಮಂಥವ್ರ ಜೊತೆ ಯಾರೇ ಲಗ್ನ ಮಾಡ್ಕೋತಾರ? ಮಾಡ್ಕೊಂಡ್ರೆ ನಿನಗೆಲ್ಲೋ ಹುಚ್ಚು. ಹೌದು, ನನಗ್ ಹುಚ್ಚೆ. ನಾನ್ ಲಗ್ನ ಮಾಡ್ಕೊಡಲ್ಲ. ಹಾಗಾದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸಾಯ್ತೀನಿ.
ಸಾಯ್ತೀನಿ ಸಾಯ್ತೀನಿ ಅನ್ನೋರು ಯಾವತ್ತೂ ಸಾಯಲ್ಲ. ತಾಯಿ ನೀನು ನಾಯಿ ಏನೇ ಪದ್ಧತಿ ಅಂತ ಪದ್ಧತಿ ಶ್ರೀಮಂತ್ರ ಅವ್ರು ಚಟಕ್ ಮಾಡ್ಕೊಂಡಿರೋ ಪದ್ಧತಿ ಇದು. ಏನಾರು ಮಾಡ್ಕೋ ತಡವಾಗಿ ಹೋಗಿದ್ರೆ ಅವಳು ಬಾವಿಯಲ್ಲಿ ಹಣವಾಗಿರ್ತಿದ್ಲು. ತು ಬೈಟ್ ತು ಅಂದ್ರ ಜಾ ಬೇಟೆ ಕೂತ್ಕೋತಿಪ್ಪವಾ ಬೈಟ. ನಾನೇನ್ ಮಾಡ್ಲಿ ಸಲಿಮಣ್ಣ, ಇವಳನ್ನಲ್ಲೇ ಬಾವಿನಾಗ ನೂಕ್ ಬರ್ಬೇಕಿತ್ತು. ಜರಾ ಸಮಾಧಾನ ಮಾಡ್ಕೋತಿಪ್ಪವಾ. ಅಲ್ಲೋ ಸಲಿಮಣ್ಣ, ನಾನು ಹೆಂಗ ಸಮಾಧಾನ ಮಾಡ್ಕೊಳ್ಳಿ? ಅವಳು ಲಗ್ನ ಆಗ್ತೀನಿ ಅಂತ ಕುಂತಾಳ. ಗಂಗಿ ಓದ್ಕೊಂಡವಳೆ, ಅವಳು ಹೇಳೋದ್ರಾಗ ತಿಳುವಳಿಕೆ ಐತಿ. ನಾನ್ ಏನ್ ಮಾಡ್ಲಿ ಸಲಿಮಣ್ಣ? ನೀ ಏನ್ ಕಾಳಜಿ ಮಾಡಬೇಡ, ಅವಳಿಷ್ಟದಂಗೆ ಲಗ್ನ ಮಾಡ್ಬಿಡು. ಅಲ್ಲ ಹಾಕಿದುವ ಚಲೋ ಇರ್ತಾಳೆ. ನಮ್ಮಂಥವ್ರನ್ನ ಯಾರು ಲಗ್ನ ಆಗ್ತಾರ ಸಲಿಮಣ್ಣ? ಓ ಕಾಲ ಬದಲಾಗೈತಿ ತಿಪ್ಪವ್ವ, ನೀನೇನು ಚಿಂತೆ ಮಾಡಬೇಡ. ನಾವೆಲ್ಲ ಇಲ್ಲವಾ ನೋಡೋ, ನಾನು ಗಂಡನ್ ಹುಡುಕ್ತೀನಿ, ನಮ್ ದಾಸ ಇನ್ನೂ ಹೇಳ್ತೀನಿ, ನೀ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗ್ತೈತಿ. ಅಲ್ಲ ಇದ್ದಾನೆ, ನನ್ ಬರಲಿ. ಸಲಿಮಣ್ಣ ಹೇಳ್ದಾಗ ಇವನ ಲಗ್ನ ಮಾಡ್ಕೊಟ್ರ, ಹಂಗಾರ ಇವಳು ಬಾಳು ಚಲೋ ಇರಬಹುದೋ ಏನೋ. ನೋಡವ, ನಿಮ್ ಮೌನ ವಿಚಾರದಾಗ ನೀನು ಏನು ಬ್ಯಾಸರ ಮಾಡ್ಕೋಬೇಡ. ನಿನಗೆ ಕಾಲ್ ಚೈನು, ಡಾಬಾ, ತೋಳ್ಬಂದಿ, ಒಂಕಿ, ಕಾಸಿನ್ ಸರ, ಔಲಕ್ಕಿ ಸರ, ಜುಮ್ಕಿ, ನಾಗ್ರ, ಗುಂಡಡಿಕಿ ಎಲ್ಲ ಕೊಡಿಸೋ ಹುಬ್ಬಳ್ಳಿ ದೊಡ್ಡ ಸಾವುಕಾರನ ನಾ ನಿನಗ್ ನೋಡೀನಿ. ನಿಮ್ಮ ಹೇಳ್ದ ಕೇಳವ್ವ, ಮಾತೆತ್ತಿದ್ರ ಅವನು ಹೊಡಿತಾಳ, ಮಗಳು ಹೊಡಿತಾಳ. ಅಯ್ಯಪ್ಪ, ಹೆಂಗಾರ ಹಾಳಾಗೋಗ್ರಿ. ನಿಮ್ಮ ವಿಚಾರಕ್ಕ ನಾನು ತಲೆ ಕೆಡಿಸ್ಕೊಂಡಿದ್ದು, ಹಾಳಾಗೋಗಿ ಉದ್ಧಾರ ಆದಿರ್ ನೀವು. ಕಂಬ ಬೆಳ್ದಂಗ್ ಬಿಡ್ದಾರ, ಜವಾಬ್ದಾರಿ ಇಲ್ಲ ಏನಿಲ್ಲ, ಎಲ್ಲಾನು ಹಾಳ್ ಮಾಡ್ಕೊಂಡಾರ. ಯಾಕೆ ಸುಮ್ನೆ ಸಿಡಿಮಿಡಿಕೊಳ್ತೀರಾ? ಅವ್ರಿಗೇನ್ ಗೊತ್ತಾಗ್ತದೆ, ಅವ್ರಿನ್ನು ಮಕ್ಕಳು. ಯಾವ ಮಕ್ಕಳು ಇವರು? ಯಾವ ಸೀಮಿ ಮಕ್ಕಳು ಇವರು? ಭೂಮಿಗೆ ಭಾರ, ಕೂಳಿಗೆ ದಂಡ. ವ್ಯವಹಾರ ನೋಡ್ಕೊಳಿಂತ ಬಿಟ್ರೆ ಹಿಂಗೇನ್ ಮಾಡೋದು? ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಕೆಟ್ಟ ಕ್ಯಾರ ಹಿಡ್ದೋಗೈತಿ. ಏಜೆಂಟ್ಸ್ಗಳು ಬರ್ದಂಗ ಆಗ್ಯಾರ. ಅವು ಹೊಸವು, ಅನುಭವಕ್ಕಿಲ್ಲ. ಮುಂದೆ ನಿಂತ್ಕೊಂಡು ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಕೊಡ್ಬೇಕಾದ ನೀವು ಊರ್ ಸುತ್ತ ಕತ್ತೀರಿ. ತಲೆ ನೆರೆತ್ರು ನಿಮಗೆ ಚೊಪ್ಪಲ ತೀರ್ಲಿಲ್ಲ. ಬಾರು, ನನ್ನ ರೇಗಿಸ್ಬೇಡ. ನಿನ್ನ ಮಕ್ಕಳೇನು ಹಾಲು ಕುಡಿಯೋ ಕೂಸ್ಗಳೇನ? ಕತ್ತಿ ಬೆಳೆದಂಗ್ ಬೆಳೆದಾವ? ಈಗಲೂ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ? ಶ್ರಮ ಶ್ರದ್ಧೆ ಇರಬೇಕು, ಇಲ್ಲದೆ ಹೋದ್ರೆ ಫ್ಯಾಕ್ಟ್ರಿ ಮುಚ್ಚಬೇಕು ಆಗ್ತೈತಿ. ನಿನ್ನ ಮಕ್ಕಳು ಫ್ಯಾಕ್ಟ್ರಿಗೆ ಹೋಗೋ ಬದಲು ಕೆಲ್ಸಕ್ಕೆ ಹೊಂಟಾರ. ನಿಮ್ ಗುಣ ಅವಕ್ಕೂ ಬಂದೈತಿ, ನಿಮ್ಮ ಮಕ್ಕಳಲ್ವೇ.
ವಾದ ಮಾಡಬೇಡ ಪಾರೋ. ನೋಡ್ರು, ಇನ್ನು ಮುಂದೆ ಫ್ಯಾಕ್ಟರಿ ಚಲೋ ನೋಡ್ಕೋಬೇಕು, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ವ್ಯವಹಾರ ಮಾಡಬೇಕು. ತಿಳಿತಾನ ಸಾವುಕಾರ್ರೆ? ನೀನ್ಯಾಕ ಬಂದ ಇಲ್ಲಿಗ? ಅಕ್ಕ ಕಳಿಸಿ ಹೇಳ. ಬಂದ ನೋಡು ಮನೆ ಮುರ್ಕ. ಏನಂತಿ? ನಿಮ್ಮನ್ನ ಜಲ್ದಿ ಕರ್ಕೊಂಬರ ಕೇಳ. ಯಾಕ? ಅಕ್ಕ ಸರಿ ಸರಿ, ನೀ ಹೊಂಡ, ನಾ ಹಿಂದೆ ಬರ್ತೀನಿ. ಅಕ್ಕ ನಿಮ್ಮನ್ನ ಬಿಟ್ಟು ಬರ್ಬೇಡ ಅಂತ ಹೇಳ. ನೀವು ಹೋಗ, ನಾ ಬರ್ತೀನಿ. ಹೋಗ, ಜಲ್ದಿ ಬರ್ಬೇಕು. ಮತ್ತ ಬರ್ತೀನಿ ನೋಡಿ. ಅಕ್ಕಿದೊಂದು ಗೂಳಾಗೈತಿ ನಂಗ. ಅವ್ವಾ, ಅಪ್ಪ ಬರಕತ್ತಾರ. ನಿತ್ಕೊಳ್ಳಿ. ಎಲ್ಲಿಗೂ ಹೇಗತ್ತೀರಿ ಒಡವೆಗಳನ್ನ? ಆಚಾರಿಗೆ ಕೊಡೋಣ ಅಂತ. ಏಕೆ? ಈ ಒಡವೆ ಡಿಸೈನ್ ಎಲ್ಲ ಹಳಿದಾಕುಂತೈತಿ, ಅದಕ್ಕ ಇದನ್ನ ಆಚಾರಿಗೆ ಕೊಟ್ಟು ಹೊಸ ಡಿಸೈನ್ ಮಾಡಿಸೋಣ ಅಂತ ಹೊಂಟಿನಿ. ನನ್ನೇನು ಹುಚ್ಚಬೇಲಿ ಅನ್ಕೊಂಡ್ರ? ಯಾವಳಿಗೋ ಒಯ್ದು ಕೊಡಕ್ ಹೊಂಟಿರಿ. ಮನೆಯಲ್ಲಿ ಸೊಸೆಂದ್ರು ಬಂದಿದ್ದಾರ, ಅಂಥದ್ರಲ್ಲಿ ನೀವಿಂಗ್ ನಡ್ಕೊಳ್ತಿದ್ರ? ಚಂದ ಕಾಣ್ತದೇನ್ರಿ? ಹೌದು, ಚಂದ ಕಾಣಿಸ್ತೈತಿ. ಅಪ್ಪ, ಅವ್ವ ಹೇಳದ್ರಾಗ ತಪ್ಪೇನೈತಿ? ಈ ಮನೆಯಾಗ ನನ್ನನ್ನು ಕೇಳೋ ಅಧಿಕಾರ ಯಾರಿಗಿಲ್ಲ. ನಿಮ್ ದುಡಿಮೆಯಿಂದ ನಾನೇನ್ ಖರ್ಚು ಮಾಡ್ತಿಲ್ರಲ್ಲೇ, ಇನ್ನೊಂದ್ ಸಾರಿ ಏನಾದ್ರೂ ಕೇಳಿದ್ರ ಸುಟ್ಟಾಕ್ಬಿಡ್ತೀನಿ. ಹೌದೇನ್ರಿ? ಹಾಗಾರ ನಮ್ಗೆಲ್ಲ ಒಂದ್ ದೊಡ್ಡ ವಿಷಯ ಕೊಟ್ಬಿಡಿ, ಆಗ ನೀವು ಪಾಡಾಗಿರ್ಬೋದು. ನಾನಾಗ ಕೊಡ್ಲಿ, ಕೊಟ್ ನಾನ್ಯಾವ ಪಾಪಕ್ಕೆ ಹೋಗ್ಲಿ. ವಿಷಯ ಏನ್ ಜೇನ್ತುಪ್ಪನ ಬೇಕಾದ ನೀ ತಗೊಂಡ್ ಕೊಡಿ. ಹಿಂಗ ಬಿಟ್ರೆ ಅಂಕಿಲ್ದ ಕುದುರೆ ಆಗ್ತೈತಿ, ಅಂಕಿಲ್ದ ಕುದುರೆ ಅಗಳ್ದಾಡ್ತಂತ. ನೀವೇನಾದ್ರೂ ಮಾಡಿ ಇವ್ರನ್ನ ಕಟ್ಟಾಕ್ಬೇಕು ನೋಡ್ರಪ್ಪ. ಅವ್ವ ಇಷ್ಟ ಹೇಳ್ದಲ್ಲ ಬಿಡವ, ನಾವು ನೋಡ್ಕಂತೀವಿ, ನೀ ಏನ್ ಹೊಂದ್ಕೊಂಡ್ ಬಿಡವ. ಮಗಳಗ್ ಲಗ್ನ ಮಾಡ್ಕೊಂಟಿ ಅಂತ ಪಿಲ್ಟು ಹೇಳ್ದ, ರೊಕ್ಕದ ಚಿಂತೆ ಏನು ಇಲ್ಲ, ಬ್ಯಾರೆ ಏನೇ ಇದ್ರು ನನ್ ಕೂಡ ಹೇಳು. ನೀನ್ ನಗ್ನಾಗ್ತಾ ಇದ್ರೆ ನನಗಷ್ಟೇ ಸಾಕು. ಹೌದ್ರಿ, ಮಗಳನ್ನ ಲಗ್ನ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ತಗೊಂಡಿನಿ. ಅವಳನ್ನ ದೂರ ಮಾಡ್ಕೋತೀನಿ ಅಂತ ಎದೆ ಕೂತೀನಿ. ನನಗ ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರ, ಒಂದನ್ ಪಡ್ಕೋಬೇಕಾದ್ರ ಇನ್ನೊಂದನ್ ಕಳ್ಕೋಬೇಕಾಗ್ತದ. ನನ್ನ ಪ್ರಸಂಗದಾಗ ನಾನು ಎರಡೂ ಕಳ್ಕೋಬೇಕಾಗೈತಿ. ಎರಡನ್ನ? ಒಂದ ಮಗಳು, ಮತ್ತಿನ್ನೊಂದು ನಿಮ್ಮನ್ನ ತಿಪ್ಪು. ಹೌದ್ರಿ, ನಮ್ ಗಂಗ ಈ ಪದ್ಧತಿ ಬಿಟ್ಟು ಬಿಡು ಅಂತ ನನ್ನ ಜೀವ ಹಿಂಡತಾಳ. ಈ ಮನೆಗ ಯಾರು ಬರಬಾರ್ದು ಅಂತ ಹಠ ಹಿಡ್ದಾಳ. ಹಂಗಂದ್ರ ನಾನು ಅವಳಗ ಯಾರೋ ಆಗ್ಬಿಟ್ನ? ನಾನೊಳಗ ಅಪ್ಪ ಅಲ್ಲೇನ? ಮನೆ ಒಳಗ ನಾಲ್ಕು ಗೋಡೆ ಮಧ್ಯ ಹೇಳ್ತೀರಿ, ನಾಲ್ಕು ಮಂದಿ ಮುಂದ ಹೇಳ್ತೀರೇನ? ಹ್ಯಾಂಗ ಹೇಳಕ್ ಆಗ್ತದ, ನನಗೂ ಹೆಂಡ್ರು ಮಕ್ಕಳದಾರ, ನಾಲ್ಕು ಮಂದಿ ಗೊತ್ತಾದ್ರ ನಗಲ್ಲೇನ? ಅಯ್ಯೋ, ಅದೇ ಪುಣ್ಯಾತ್ಮ, ಅದೇ ನಾಲ್ಕು ಮಂದಿ ನಮ್ಮ ನೋಡ್ ನಗಂಗಿಲ್ಲೇನ? ನಮಗ್ ನೋವಾಗದಿಲ್ಲೇನ? ಹಂಗಂತ ಅಜ್ಜಿದ್ದಕ್ ಬಿದ್ದಾಳ ಗಂಗ, ಯಾರ ಸಂಘನು ಮಾಡ್ಬೇಡ ಅಂತಾಳ. ಹಂಗಂತ ನನ್ ಸಂಘ ಬಿಡೋದು ಅಂತ ತೀರ್ಮಾನ ಮಾಡಿಯ? ಸಿಟ್ಟಿಗೆ ಹೇಳ್ಬೇಡಿ, ಯೋಚನೆ ಮಾಡಿ. ನನಗ ಅವಳನ್ನ ಬಿಟ್ರ ಯಾರದಾರ? ನಿಮಗಾರ ಹೆಂಡ್ರು ಮಕ್ಕಳು ಅದಾರ? ನಿಮ್ಮನ್ನಾರ ಕಳ್ಕೋಬೇಕು, ಇಲ್ಲ ಅವಳನ್ನಾರ ಕಳ್ಕೋಬೇಕು. ನಿನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ್ನಲ್ಲ. ನಾನು ಅಷ್ಟೆ, ಪ್ರೀತಿಗಿಂತ ತ್ಯಾಗ ದೊಡ್ಡದು ಸಾಹುಕಾರ. ಅವಳು ನನಗ್ ಮಾತ್ರ ಮಗಳದಳೇನು, ನಿಮಗ್ ಮಗಳಲ್ಲೇನು? ತಿಪ್ಪಿ, ನಿನ್ ಬಿಟ್ಟು ನಾನು ಹ್ಯಾಂಗಿರ್ಲಿ? ನಂದು ಅದೇ ಸ್ಥಿತಿ, ಸಾಯೋ ಗಂಟ ನಿಮ್ಮ ಋಣ ನನ್ನ ಮ್ಯಾಗಿರ್ತೈತಿ. ನಾನ್ ತಿನ್ನು ಅನ್ನದಾಗ, ನನ್ನ ಎದೆ ಬಡಿತಿದಾಗ ನೀವಿರ್ತೀರಿ,
ನನ್ನ ಬಾಳಿಂದೆ ಅವರು ನೀವೇ. ಕಟ್ಕೊಂಡವ್ರಿಗಿಂತ ಚೆನ್ನಾಗಿ ನೋಡ್ಕೊಂಡದರಿ, ಮಾನವಾಗಿ ಬದುಕೋಕ ದಾರಿ ಮಾಡಿಕೊಟ್ಟಿರಿ. ಎಲ್ಲಕ್ಕಿಂತ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸಿರಿ. ದೇವ್ರನ್ನ ಮರೆತರು ಮರ್ತೇನು, ನಿಮ್ಮನೆ ಹಂಗ ಮರೀಲಿ. ನನ್ನನ್ನು ಸಮಾಧಾನ ಮಾಡಕ್ಕ ಏನೇನೋ ಹೇಳ್ತಿ. ನಿಮ್ಮನ್ನಷ್ಟೇ ಅಲ್ಲ, ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕತ್ತೀನಿ. ನನಗೆ ಯಾರದರ್ರಿ ಸಮಾಧಾನ ಮಾಡೋಕ್ಕ? ತಿಪ್ಪಿ ತಿಪ್ಪಿ ಅಳ್ಬೇಡ್ವಿ, ನಿನ್ ಮನಸ್ಸಿನಾಗ ಏನೈತಿ ಅಂತ ಹೇಳು ನನ್ ಕೂಡ. ಇನ್ನೇನ್ ಹೇಳಿ, ನಮ್ಮ ಸಂಬಂಧ ಇವತ್ತಿಗೆ ಕೊನೆ ಅಂತ ಹೇಳೇನ? ನನ್ನನ್ನು ಬಿಟ್ಬಿಡಿ ಅಂತ ಹೇಳೇನ? ಇಲ್ಲ ಇನ್ ಮುಂದೆ ನಮ್ಮನೆಗೆ ಬರ್ಬೇಡಿ ಅಂತ ಹೇಳೇನ? ಏನ್ ಹೇಳಿ, ಹಂಗ ಹೇಳಿ, ಹ್ಯಾಂಗ್ ಹೇಳಿ, ಹ್ಯಾಂಗ್ ಹೇಳಿ ಅಂತ ಎಲ್ಲ ಒದ್ರಬಿಟ್ಟಿ ಅಲ್ಲೇ ನನ್ ಜಾಣೆ. ನನಗ್ ಕ್ಷಮಿಸಿ ಅಂತ ನನಗ್ ಕೇಳೋ ಯೋಗ್ಯತೆನೂ ಇಲ್ಲ. ನಿಮ್ಮದಾಗದೀನಿ, ನಂದು ತೆಪ್ಪೋ ನೆಪ್ಪೋ ದ್ರೋಹನೋ ಮೋಸನೋ ನಂಗೊಂದು ತಿಳಿಯಂಗಿಲ್ಲ. ನನ್ನ ಕ್ಷಮಿಸಿದ್ಯ ಅವರೇ, ನನ್ನ ಕ್ಷಮಿಸಿದ್ಯ. ನೋಡು, ಸಾವಿಗ್ ಮಾತ್ರ ನಮ್ಮಿಬ್ಬರನ್ನು ದೂರ ಮಾಡೋ ಶಕ್ತಿ ಐತಿ ಅನ್ಕೊಂಡಿದ್ದೆ. ಆದ್ರೆ ಸಾವಿಗ್ ಮೊದಲ ನಾವಿಬ್ರು ದೂರ ಆಗ್ಬೇಕಾಗೈತಿ. ವಿಧಿಯ ಬರಹನೆ ಹಾಂಗಿರ್ಬೇಕಾದ್ರೆ ನಾನು ನೀನು ಏನ್ ಮಾಡಕ್ಕಾಗ್ತೈತಿ? ಎಲ್ಲ ದೇವರಿಚ್ಛೆ. ನಾನೀಗ ಜೀವ ಇರೋ ಶವ ಆಗಿನಿ, ಬರ್ತೀನಿ. ದೇವ್ರು ಒಳ್ಳೇದು ಮಾಡ್ಲಿ. ಏನವ್ವ ಹಂಗ್ ನೋಡ್ತಿ, ಕಳ್ಳನ್ ನೋಡ್ದಂಗ? ನೀನು ಕಳ್ಳನ, ನೀ ಏನ್ ಬೇಕಾದ್ರೂ ಅನ್ನು, ಆದ್ರೂ ಕಳ್ಳ ಅಂತ ಮಾತ್ರ ಅನ್ಬೇಡ. ನೀನು ಕದ್ದಿಲ್ವ ಮತ್ತ? ನಾ ಏನ್ ಕದ್ದೀನಿ ಹೇಳವ ಮತ್ತ? ಕಂಡವ್ರ ಮನೆ ವಸ್ತು ಕದ್ರ ಮಾತ್ರ ಕಳ್ಳ ಅನ್ಕೊಂಡೇನು? ಕಂಡವ್ರ ಮನೆ ಹುಡುಗಿ ಮನ್ಸು ಕದ್ದೋನು ಕಳ್ಳನ. ಅಯ್ಯೋ, ಯಾರ ಹುಡುಗಿ? ಇಷ್ಟೆಲ್ಲ ತಿಳ್ಕೊಂಡಿರೋ ನಮ್ಮ ಅಮ್ಮಂಗೆ ಹುಡುಗಿಯಾರಂತ ಗೊತ್ತಿಲ್ಲೇನು? ಅದ್ ಸರಿ, ಹುಡುಗಿ ಹಂಗದಳು? ಹುಡುಗಿ ರತಿ ರತಿ ದಂಗದಳ. ಅಂದ್ರ ನೀನ್ ಅವಳು ರೂಪಕ್ ಮರಳಾದಿಯನ್ನು? ಇಲ್ಲವ್ವ, ಅವಳು ಅಪರಂಜಿ, ಆದ್ರೆ ತಿಪ್ಪವನ್ ಹೊಟ್ಟೆಲ್ ಉಟ್ ಬಾತಿತ್ ನೋಡ. ಅಂದ್ರ ಆ ಊರ್ ಬಸವಿ ಮಗಳು ಅನ್ನು? ಅಂಥವಳು ಮಗಳ ಹಂತ್ಯಾಕ ಅದ್ ಯಾವ ಗುಣ ಕಂಡ್ಯಪ್ಪ ಮಗನ? ಚಿಪ್ಪಲ್ಲೇ ಅವ ಮುತ್ತಿರೋದು, ಅವಳೊಂಥರ ಮುತ್ತಿದ್ದಂಗೆ ಗೊತ್ತೇನು? ನೀ ಬಾಳ ತಿಳ್ಕೊಂಡಿದ್ದಿ ಬಿಡಪ್ಪ. ಪ್ರೀತಿ ಆ ಹುಡುಗಿನ ನೀನ್ ಲಗ್ನ ಹಾಕಂಗಿದ್ರ ನಮ್ಗೇನು ಸಿಗಂಗಿಲ್ಲ. ಪುಗ್ಸಟ್ಟೆ ಆಕಿನ ಲಗ್ನ ಮಾಡ್ಕೊಳ್ಳೋದಕ್ಕ ನಮಗಾದ್ರೂ ಏನೈತಪ್ಪ? ಅವಳು ಮನಿ ಮೇಲೆ ಕಣ್ಣು ನೋಡ ನಿಂಗ. ಮೊದಲು ಅವಳು ಅವ್ವ ಆಕಿಗ್ ಲಗ್ನ ಮಾಡ್ತಾಳೇನೋ ತಿಳ್ಕೋ. ಅವ್ವ ನೀನೇ ಹೆಂಗಾರ ಮಾಡಿ ತಿಳ್ಕೊಳವ. ನಾನ? ನನಗೂ ಆ ತಿಪ್ಪವ್ಗೂ ಅಷ್ಟು ಕಷ್ಟ. ಸರಿ ಬಿಡಪ್ಪ, ಇದಕ್ಕೆಲ್ಲ ಆ ದಾಸಯ್ಯನ ಸರಿ. ನೋಡ್ತಿಪ್ಪವ್ವ, ನಾ ಹೇಳ್ದಂಗೆ ಕೇಳು. ಸುಮ್ಮನ ಅದು ಇದು ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ಏನು ಪ್ರಯೋಜನ? ಹುಡುಗನ ಹೆಸರು ರಂಗನಾಥ, ಅವ್ರ ಅವ್ವನ ಹೆಸರು ಶಾರದವ್ವ. ಹುಡುಗ ಏನ್ ಮಾಡ್ಲಿಕ್ಕತ್ತಾನ? ಹುಡುಗ ಸರ್ಕಾರಿ ನೌಕರಿಗೆ ಅರ್ಜಿ ಹಾಕ್ಯಾನ. ನಿನ್ನ ಮಗಳ ಅದೃಷ್ಟ ಸಿಕ್ಕರು ಸಿಗ್ಬಹುದು. ದಾಸಯ್ಯ ಹೇಳೋದು ಬೇಸದ, ಒಪ್ಕೊಂಬಿಡಕ್ಕ. ನನಗೂ ಒಪ್ಪಿಗೆ ಐತಿ. ಮಾತುಕತೆ ಮುಗಿಸ್ಬಿಡು. ಆತು ದಾಸಯ್ಯ, ನನ್ ಮಗಳು ಬಾಳು ಚಲೋ ಆಗ್ತದ ಅಂದ್ರೆ ನಂದೇನು ಅಡ್ಡಿ ಇಲ್ಲ. ಒಳ್ಳೆ ದಿನ ನೋಡಿ ಆ ಮನೆಗೆ ಕರ್ಕೊಂಡ್ ಬಾ. ನಡಿ ನಡಿ ಶಾರದವ್ವ, ಇಡುವ ಲಗುನ ಬರಿ ತಗ ಬರ್ರಿ. ಹಾ ಬಾ ತಮ್ಮ ಬಾ ಬಾ. ತಿಪ್ಪವ್ವ ಹುಡುಗ ಹುಡುಗನ ತಾಯಿ ಬಂದ. ಕುಂದಿರ್ರಿ, ಗಂಗನ್ ಕರ್ಕೊ ಬರ್ರಿ. ಬಾ ಬಾ. ಹೆಂಗವಳೆ?
ಹೆಸರವ್ವ ನಿಂದು? ಗಂಗಾ. ಏನ್ ಓದಿದ್ಯಾ? ಮೆಟ್ರಿಕ್. ಏ ರಂಗನಾಥ, ಏನಾರ ಮಾತಾಡು. ಅವ್ವ ನನಗಿಷ್ಟ ಅವ. ಸುಭಾಷ್ ಶೀಘ್ರಂ ಏನಾರ ಕೊಡೋದು ತಗೊಳೋದು ಇದ್ರೆ ಅದನ್ನು ಮಾತಾಡಿಬಿಡ್ರಿ. ನೆಂಟ್ರು ಬೀಗ್ರು ಗೋವಿಂದ ಗೋವಿಂದ. ಮಾತಾಡೋದೇನೈತಿ, ಒಪ್ಪಿದ್ದೀನಿ ನಾನು ಅಂತ ಹೇಳಾಯ್ತಲ್ಲ. ಏಯ್ ನೀ ಸುಮ್ನಿರ ದಾಸಪ್ಪ, ಮದ್ವಿ ಅಂದ್ಮೇಲೆ ಕೊಡೋದು ತಗೊಳೋದು ಇದ್ದ ಇರ್ತೈತಿ, ನೀನ ಮಾತಾಡ್ ಮುಗ್ಸು. ತಿಪ್ಪವ್ವ ನೀ ಏನ್ ಹೇಳ್ತೀಯ ಹೇಳ್ಬಿಡುವ. ದುಡ್ಡು ದುಗ್ಗಾಣಿಗೇನು ಕೊರತೆ ಇಲ್ಲ, ಕೇಳಲಿ. ನನಗ ನನ್ನ ಮಗಳು ಸುಖ ಮುಖ್ಯ ರೀ. ಸರಿ ಹಂಗಾದ್ರ, ಈಗ ನೀ ಅದಿಯಲ್ಲ ಈ ಮನಿ, ಕರಿವಿನ ಕಟ್ಟಿಯಾಗ ಇನ್ನೊಂದ್ ಮನಿ ಐತಲ್ಲ, ಇವೆರಡನ್ನು ನನ್ನ ಮಗನ ಹೆಸರನ್ಯಾಗ ಬರೆದ್ ಬಿಡು. ಅಯ್ಯೋ ವೆಂಕಟರಮಣ ಗೋವಿಂದ, ಶಾರದಮ್ಮನವ್ರ ಎಂತ ಮಾತಂತ ಮಾತಾಡ್ತೀರಿ? ಈ ಮನಿ ಬರ್ಕೊಟ್ರೆ ಅಕ್ಕಿ ಎಲ್ಲಿ ಇರ್ತಾಳ್ರಿ? ಕೆಳಗೊಟ್ಟಿನಾಗ ಇನ್ನೊಂದು ಮನಿ ಐತಿ, ನಾ ಅಲ್ಲಿದ್ರಾತು ಬಿಡುದಾಸಯ್ಯ. ಮುಂದ ಹಾ ಅದ, ನಿಮ್ ಹುಡುಗಿಗ ಒಂದ್ ನಾಲ್ಕು ತೊಲ ಬಂಗಾರ, ನಮ್ ಹುಡುಗನಿಗ ಒಳ್ಳೆ ಬಟ್ಟಿ ಬರಿ, ವಾಚು ಉಂಗ್ರ, ಕುತ್ತಿಗೆಗ ಚೈನ್, ಮ್ಯಾಲ್ ಒಂದಿಟ್ಟು ರೊಕ್ಕ ಕೊಟ್ರ ಲಗ್ನದ ಖರ್ಚಿಗೆ ಆಗ್ತೈತಿ. ನೋಡ್ತಿಪ್ಪವ್ವ, ನನಗೇನು ದುರಾಸೆ ಇಲ್ಲ. ನೀ ಬೇಕಾದ್ರ ದೇವಸ್ಥಾನದಾಗೋ ಗುಡಿ ಗುಂಡಾರ್ದಾಗೋ ಲಗ್ನ ಮಾಡಿಕೊಟ್ರೆ ನಾವಲ್ಲೆ ಅನ್ನಂಗಿಲ್ಲ. ನಿಮ್ಮಿಷ್ಟದಂಗ ಆಗ್ಲಿ. ಹ್ಮ್ ಹಂಗಂದ್ರೆ ವಾಲ್ಗ ಉದ್ಸೋದ ಉಗಿ ಸೆಳಿಯೋದ. ತಕೋರಿ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಿಪ್ಪವ್ವ. ಏನ? ನಾನು ಅಂಟೀನಿ. ಎಲ್ಲಿ ಹೋಗ್ತೀಯ ಬಿಲ್ಟು? ಎಲ್ಗ ಬೀಳ್ಬಿದ್ದು ತೋಟದಾಗ ನನಗೇನ್ ಕೆಲ್ಸ? ದಾವಣಗೆರೆ ಸಾವುಕಾರ ಬರ್ದಂಗಾದ, ದುರ್ಗದಲ್ಲಿದ್ದಿದ್ದು ಎರಡು ಮನೆನೂ ಹೋಯ್ತು. ಹೆಂಗಿದ್ದೋಳು ಹೆಂಗಾದೆ ನೋಡು. ಮುಳುಗೋ ಹಡಗ್ನಾಗ ಇಲಿಗಳು ಇರಲ್ಲ. ನಾನ್ ನಿನ್ನ ಹತ್ರ ಇದೇನ್ ಮಾಡ್ಲಿ? ಅದ್ಯಾವ್ರು ನಿನ್ನ ಬ್ಯಾಸಿಟ್ಟಿರ್ಲಿ, ನಾ ಒಂಟೆ. ಹಾ ಹೇಳ್ದೆ. ಅವ್ವ ತಿಪ್ಪತ್ತೆಯ ಎರಡು ಮನಿ ಬಾಡಿಗೆ ಇಸ್ಕೊಂಡು ಬಂದೀನಿ, ತಗೊಳವ. ಇನ್ಮೇಲ ತಿಂಗಳ ತಿಂಗಳ ಬತ್ತದಲ್ಲ, ಕಲ್ಲು ಮಣ್ಣು ಹೊತ್ತು ಮನಿ ಕಟ್ಲಿಲ್ಲ, ಎರಡು ಮನಿನ ಸುಮ್ಕೆ ಹೊಡ್ಕೊಂಡ್ಬಿಟ್ಟಿಯಲ್ಲವ. ಆಹಾ, ನಿನ್ನಂಥ ಮಗನ್ನ ಒಂಬತ್ತು ತಿಂಗಳು ಹೊತ್ತ ಹೆರ್ಲಿಲ್ಲೇನ? ಇದೆಲ್ಲ ನಮ್ಮ ಸೊಸಿ ತಂದ ಸೌಭಾಗ್ಯ. ಅವ್ವ ಇಷ್ಟಕ್ಕೆ ಹೀಗೆ ಹೀರಕ್ಕೆ ಆಗ್ಬೇಡ, ಇನ್ನೊಂದ್ ಸೀಸು ದಿನ ನಿಂಗ್ ಹೇಳ್ಬೇಕು ನೋಡ. ಮೊಮ್ಮಗ ಏನಾದ್ರೂ ಬರ್ತಾನೇನ? ಅವನು ಬರ್ತಾನೆ ಹೇಳು. ಈಗ ಸದ್ಯಕ್ಕೆ ನಂಗ್ ಕೆಲ್ಸಕ್ಕೆ ಆರ್ಡರ್ ಬಂದೈತಿ, ತಗೋ ನೋಡು. ತಗೊಳ್ಳಬಹುದು. ಇದೆಲ್ಲ ನನ್ ಸೊಸಿ ಕಾಲ್ಗುಣ. ಅಲ್ರಿ ಹಾವೇರಿಗೆ ಹಾಕ್ಯಾರಲ್ಲ, ಏನು ಮಾಡೋಕಾಗಲ್ದು? ಸರ್ಕಾರಿ ನೌಕರಿ ಎಲ್ಗ ಹಾಕ್ತಾರೋ ಅಲ್ಲಿ ಹೋಗ್ಬೇಕಾಗ್ತೈತಿ. ಹೋದ್ರಾತು ಬಿಡಿ, ನಮ್ಮವನ್ ದರಿದ್ರ ಮುಖ ನೋಡೋ ತಪ್ತೈತಿ, ಇಲ್ಲಿದ್ರೆ ಪಜಿತೀನಿ. ಅದು ಸರಿನ. ಅಯ್ಯೋ ನಿಮ್ಮ ಅಪ್ಪ ನೋಡ್ತಾರೆ. ತಿಪ್ಪವ್ವ ತಿಪ್ಪವ್ವ. ಓ ಸಲಿಮಣ್ಣ ಕುಂದ್ರ, ನಿಂಗೊಂದು ಸಿಹಿ ಸುದ್ದಿ. ಅಂಥದ್ದೇನಾ? ನಿನ್ನ ಅಳಿಂಗೆ ಹಾವೇರಿಗೊಂದು ನೌಕರಿ ಸಿಕ್ಕೈತಂತೆ. ಯಾಕ್ತಿಪ್ಪವ್ವ ಕಣ್ಣೀರು ಹಾಕ್ತಿ? ಅಲ್ಲ ಸಲಿಮಣ್ಣ, ನಾನು ಒಂದಿನನಾದ್ರೂ ಬಂದು ನೋಡಬಾರ್ದೇನಾ?
ನಾನು 9 ತಿಂಗಳು ಹೊರದೆ ನಾನು ನೋವು ತಿಂದೆ ಹುಟ್ಟು ಬಿಟ್ಲೇನ ಅವಳು. ನಂಬೋಕೆ ಆಗ್ತಿಲ್ವೇ? ಹಂಗ್ ಮಾಡ್ಬಿಟ್ಲ ನಮ್ ಚೋಕ್ರಿ. ನೀ ನಿಜ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ನಾನು ಮದುವೆ ಮಾಡಿ ಕಳಿಸಿದ್ದು ಅಷ್ಟೇ. ಅವತ್ತಿಂದ ಒಂದು ದಿನನು ಈ ಕಡೆ ತಲೆ ಹಾಕಿಲ್ಲ. ಒಂದು ದಿನನಾದ್ರೂ ಬಂದು ಅವ್ವ ಹೆಂಗಿದೆ ಅಂತ ಕೇಳಿದ್ಲೇನ? ಗೊಂಬೆ ಸಾಕ್ದಂಗ ಸಾಕ್ತಿ ಅವಳನ್ನ. ಆ ಚೋಕ್ರಿ ಒಳ್ಳೇದೇ ತಿಪ್ಪವ್ವ, ಅತ್ತಿ ಮನೆಯವ್ರು ಬಿಡ್ಬೇಕಲ್ವೇ? ಸುಮ್ಮನಿರು ಸಲೀಮಣ್ಣ, ನಮ್ ಚಿನ್ನನೇ ಸರಿ ಇಲ್ಲ. ಆಚಾರಿ ನಂದು ಏನ್ ಪ್ರಯೋಜನ ಐತಿ? ಎರಡು ಮನೇನು ಬರೆದ್ಕೊಟ್ಟು ಬಂದೆ. ಮನೆಯಾಗಿದ್ದ ಸೌಟು ಚಮಚ ಒಂದನ್ನು ತರದೆ ಎಲ್ಲ ಬಿಟ್ಟು ಬಂದೆ ಅವಳು ಸಂಸಾರ ಚಂದಾಗಿರ್ಲಿ ಅಂತ. ಋಣ ಬೇಡನ ಅವಳಗ? ಹೋಗ್ಲಿ ಬಿಡ್ತಿಪ್ಪವ್ವ, ನೀನ್ ನೊಂದ್ಕೋಬೇಡ. ನೀನ್ ನೊಂದ್ಕೊಂಡ್ರಿ ಆ ಚೋಕ್ರಿ ಕಷ್ಟ ಆಕೈತಿ. ಅವಳು ಚೆನ್ನಾಗಿರ್ಲಿ ಸಲೀಮಣ್ಣ. ಅಣ್ಣ, ನಂಗೊಂದ್ ಸಹಾಯ ಮಾಡ್ತೀಯೇನ? ಏನ್ ಹೇಳ್ಬೇ? ಕೂತು ತಿಂದ್ರ ಕುಡಿಕೆ ಹೊನ್ನು ಸಾಲ್ದು ಅಂತಾರ ಹಿರಿಯರು. ಕಾಲ ಕಡಿಯೋದು ನಂಗೆ ತುಂಬಾ ಕಷ್ಟ ಆಗೈತಿ. ಹೊಟ್ಟಿ ಪಾಡ್ಗ ಏನಾದ್ರೂ ಮಾಡ್ಲೇಬೇಕಲ್ಲ ಸಲೀಮಣ್ಣ. ಹಂಗಾರೆ ಏನ್ ಮಾಡ್ಬೇಕು ಅಂತಿದ್ದಿ? ಒಂದು ಗೂಡಂಗಡಿ ಇಟ್ಕೊಂಡು ಕುಂದ್ರಣ ಅಂತ. ಆದಷ್ಟು ವ್ಯಾಪಾರ ಆಗ್ಲಿ, ಒಂದಿನದ ಖರ್ಚು ನಡೆದ್ರು ಸಾಕು. ಅದ್ ಸರಿವೇ, ಅಂಗಡಿ ಎಲ್ಲಿಡ್ಬೇಕು ಅಂತಿದ್ದಿ? ಊರ್ನ ಹೊರಗ ಬಸ್ ನಿಲ್ಲತಾವ, ಮನೆಗೂ ಹತ್ರ ಆಗ್ತದ. ಆದ್ರೆ ಸಾಮಾನ್ ಮುಗ್ದಾಗ ತಗೊಂಡ್ ಬರೋದು ತ್ರಾಸ ಆಗ್ತದ ಸಲೀಮಣ್ಣ. ನಿನ್ ದುಕಾನಿಗೆ ಸಾಮಾನ್ ತಂದು ಹಾಕೋ ಜವಾಬ್ದಾರಿ ನಂದು, ಅದ್ರ ಕಾಳಜಿ ಬಿಡು. ನಾ ಹೋಗ್ತಿಪ್ಪವ. ಚಲ್ರೆ ಬೇಟ. ಎಲ್ಲ ಸರಿಯಾಗೈತ್ ನೋಡು. ಕುಂಡ್ರು ತಿಪ್ಪವ್ವ, ಕೊಡೋದು ತಗೊಳೋದ್ರೊಳಗ ಹುಷಾರಾಗಿ ನೋಡ್ಕೋ. ಎಲ್ಲ ದೇವ್ರು ಒಳ್ಳೇದ್ ಮಾಡ್ತಾನ. ದಾಸಯ್ಯ ಹೇಳೋದ್ರಾಗೆ ಖರೆ ಐತೆ. ಅವಸರ ಮಾಡ್ಕೋಬೇಡ, ನುಕ್ಸಾನ್ ಆಗ್ತೈತಿ. ಖುದ ಸಂತೋಷ ನೆಮ್ಮದಿ ಎಲ್ಲ ನಿಮ್ಗೆ ಕೊಡ್ತಾನೆ. ನಿಮ್ಮಿಬ್ಬರಿಂದ ಬಾಳ ಉಪಕಾರ ಆದ್ರಪ್ಪ. ದಿಕ್ಕಿಲ್ದವ್ರಗ ದ್ಯಾವ್ರ ಗತಿ ಅಂತಾರ. ಇಷ್ಟು ದೊಡ್ಡ ಮಾತು ಯಾಕೆ ಆಡ್ತಿತ್ತಿಪ್ಪವ್ವ? ದೋಸ್ತಿಯಾಗಿ ಅಷ್ಟು ಮಾಡ್ಲಿಲ್ಲ ಅಂದ್ರೆ ದೋಸ್ತಿಗೆ ಬೆಲೆ ಏನ್ ಬರ್ತೈತಿ ತಿಪ್ಪವ್ವ? ತರ ಹಾಕೈತಿ, ನಾವು ಬರ್ಲೇ ಹಂಗ ರಸಯ್ಯ. ನನ್ ಟಾಂಗ್ ಆದಾಗ ನೀನ್ ಅಲ್ಲಿ ತಾನೆ ಬಿಟ್ಟು ಹೋಗ್ತೀನಿ. ಬಾಬಾ ಆಗಕ್ ಬರ್ತೀರಿ ಅಪ್ಪ? ಬರ್ತೀವಿ ಬರ್ತೀವಿ ತಗೋ, ನೀ ಏನ್ ಹೆದರಕ್ ಹೋಗ್ಬಿಡ್ನೇನ. ನಡಿ ಸಿದ್ದವ್ವ. ಯಾರು ಸಿದ್ದವ್ವ? ಏನ್ ಮಲ್ಲವ್ವ ಸುದ್ದಿ ತಿಳಿತಾ? ಏನ ತಿಪ್ಪವ್ವ ಅಂಗಡಿ ಇಟ್ಟಿಯಾಳಂತ? ನಾನ್ ಅವತ್ತೇ ಹೇಳಿಲ್ವಾ ಇಂಥವ್ರ ಬಾಳೆಲ್ಲ ಹಿಂಗೆ ಆಯ್ತದೆ ಅಂತ? ಏ ಮಲ್ಲವ್ವ, ಆಕಿ ದೇವದಾಸಿ ಆಗಿದ್ದಾಗ್ಲೂ ಆಕಿ ಬಗ್ಗೆ ವಕ್ರವಾಗಿ ಮಾತಾಡ್ತಿದ್ದಿ. ಈಗ ಅಂಗಡಿ ಇಟ್ಕೊಂಡು ಮಾನವಾಗಿ ಬದುಕಕ್ ಹತ್ತಿಯಳ. ಲೇ, ಗಂಡ ಸತ್ರು ನಿನಗ್ ಬುದ್ಧಿ ಬರ್ಲಿಲ್ಲಲ್ಲ, ಹೋಗ ಹೋಗ. ಕೊಂಡಿದ್ನು ನೀನ್ ಮಾ ಅಪ್ಪತಿವ್ರತ್ತೆ. ಯಾರ ಮಗನ್ ಬಿಟ್ಟೋಗ್ಯಾರ? ಯಾರವನೇ? ಯಾರ ಕೂಡ ಬಂದಿ? ಅವನ್ ಕೂಡ ಬಂದೆ. ಯಾವೂರು? ಪಾವಗಡ. ಹೋಗ್ಯ ತಿಪ್ಪವನ ಅಂಗಡಿ ಹತ್ರ ಬಿಟ್ಟು ಬರ, ಟೇ ಮಾತ್ ಹೋಗೋಣ. ತಕೋರಿ ಬೀದಿ ಬೆಂಕಿಪಟ್ಟಣ. ನಾಳೆ ಕೊಡ್ತೀನಿ ತಿಪ್ಪವ್ವ. ಹೆಣ್ಣು ಮಗ ಪಾಪ ಬಸ್ನಾಗ ತಪ್ಪಸ್ಕೊಂಡ್ಬಿಟ್ಟೈತೆ. ಒತ್ ಮುಳುಗವರ್ಗ ನಿನ್ ಅಂಗಡಿ ಹಾಕಿ ಕುಂದ್ರಸ್ಕ? ಇವ್ರವ್ವ ಹುಡ್ಕ್ಯಾಂಡ್ ಬಂದ್ರೋ ಬರ್ಬೋದು. ಬಂದೆ ಇರೋಪ್ಪ. ಕುಂದ್ರವ ಬಾವ. ಕುಂದ್ರ ಬತ್ತೀನಿ ತಿಪ್ಪವ್ವ. ಯವ್ವ ಅಳ್ಬೇಡ. ಏನ್ ನಿನ್ ಹೆಸರು? ಚಂದ್ರಿ. ಚಂದ್ರಿ ಅಂತೇನ? ಅಳ್ಬೇಡ, ನಿಮ್ಮ ಹುಡುಕೊಂಡ್ ಬರ್ತಾಳ, ಅಲ್ಲಿವರೆಗೂ ಧೈರ್ಯವಾಗಿರು. ಹೊಟ್ಟ ಸಿತ್ತದೇನ ತಗೋ. ಚಂದ್ರಿ ಬಾ ಮಗಳ, ಹೋಗೋಣ. ನಮ್ಮವ್ವ ಬರ್ಲಿಲ್ಲ. ನೀ ಶಾಣೆ ಅದೇನ? ನಿಮ್ಮವ್ವ ನಾಳೆ ಬರ್ತಾಳ ನಿನ್ ಕರ್ಕೊಂಡು ಹೋಗಕ್ಕ. ಹೋಗೋಣ ಬಾ.
ಚಂದ್ರಿ ಹೆದರ್ಕೋ ಬೇಡ ಮಗ್ಳ, ಮುಂದಿನ ಬಸ್ನಾಗ ನಿಮ್ಮ ತಿಪ್ಪವ್ವ ಈ ಹುಡುಗಿ ಇಲ್ಲೇ ಐತಿ, ಯಾರು ಹುಡ್ಕೊಂಡ್ ಬರ್ಲಿಲ್ಲೇನ? ಇಲ್ಲಣ್ಣ, ಯಾರೂ ಬರ್ಲಿಲ್ಲ. ಎಲ್ಲಿಂದ ಮೂಲ ಮಾಡಿದಂತ ಬೈಕೋ ಬೇಡ. ನನಗೇನ್ ಭಾರ, ನಾನ್ ತಿನ್ನೋ ತುತ್ತನಾಗ ಈ ಹುಡುಗನ್ ತುತ್ತು ಕೊಟ್ಟೇನು ಅಷ್ಟೇ. ನಿನ್ನ ಊರ್ಗೊಬ್ರು ಇದ್ರೆ ಚಂದ ನೋಡುವ. ಬರ್ತೀನಿ ತಿಪ್ಪವ್ವ. ಆತಣ್ಣ ಚಿಂತೆ ಮಾಡ್ಬೇಡವ್ವ, ನಾನು ಅದೇನಲ್ಲ ನಿನ್ಗ, ನಾನ್ ನಿನ್ನ ಶಾಲೆಗೆ ಕಳಿಸ್ತೀನಿ, ಓದಿಸ್ತೀನಿ. ಓದ್ತಿಯಲ್ಲ ನೀನು. ಅಣ್ಣ ದಾಸಪ್ಪ ಬಾ. ಏನ್ ತಿಪ್ಪವ್ವ ಚಲೋದ್ಯಾ? ಇನ್ನು ಸತ್ತಿಲ್ಲೋ ಯಪ್ಪ. ಓಡ್ತೋನವೆ ಸಾಲಿ ನಿನ್ ದುಶ್ಮನ್ಗಳು ಹಂಗ್ಯಾಕೆ ಮಾತಾಡ್ತಿದ್ದೆ ಅಲ್ಲ, ನಿನ್ನ ಮಗಳು ಏನಾರ ಪತ್ರ ಗಿತ್ರ ಬರ್ದಾಳೇನು? ಹೋಗ್ಬೇಕಾದ್ರೆ ಹೇಳ್ದೆ ಕೇಳ್ದೆ ಹೋಗ್ಯಾಳ, ಪತ್ರ ಬರೀತಾಳೇನ? ಏ ಹುಚ್ಚು ಹುಡುಗಿ, ಅದು ತಪ್ಪು ಮಾಡಿತಿ ಬಿಡವ ಅಲ್ವಾ? ನಿನ್ನಂತ ತಾಯಿ ಆಕೆಗೆ ಸಿಗ್ಬೇಕಂತ ಪುಣ್ಯ ಮಾಡಿರ್ಬೇಕು. ಹೋಗ್ಲಿ ಬಿಡ ದಾಸಪ್ಪ, ಎಲ್ಲಾದರೂ ಸುಖವಾಗಿರ್ಲಿ, ಆ ಭಗವಂತನ ಅಷ್ಟೇ ನಾ ಕೇಳ್ಕೊಳ್ಳೋದು. ವೆಂಕಟರಮಣ ಗೋವಿಂದ ಗೋವಿಂದ ಹುಚ್ಚದಿವೆ ನೀ, ನಿನ್ನ ಕೂಗು ವೆಂಕಟರಮಣ ಕೇಳಿಸ್ಕೊಂಡಾನ, ಅದಕ್ಕೆ ಇಟ್ಟರಾಗ ನೀನು ಆ ಜಾಗ ಕದೀ. ಹೌದೇನ, ನಿನಗೆ ಯಾರು ಹೇಳಿದ್ರು? ಏ ನಿನ್ನ ಹಳೆ ಅನ್ ಗೆಳೆಯನ ಹೇಳಾನು ಬಿಡುವೆ. ಒಳ್ಳೆ ಸುದ್ದಿ ಹೇಳ್ದಿ ನೋಡು, ನಿನ್ ಬಾಯಿಗೆ ಸಕ್ಕರೆ ಹಾಕಿನಿ ರೀ. ನನ್ನ ಬಾಯಾಗ ಸಕ್ಕರೆ ನೀ ಆಮ್ಯಾಗ ಹಾಕು ಅಂತ ಮಗಳು ಬಸರ ಆಗ್ಯಾಳ, ಮೊದಲು ಆವಿಯರಿಗೆ ಹೋಗಿ ಬೈಕೆ ಬುತ್ತಿ ಕೊಟ್ಟು ಬಾರ್ವೆ. ನಿಂಬೆವನಗಳು ತುಂಬ ಫಲಗಳು, ನಿಂಬೆವನಗಳು ತುಂಬ ಫಲಗಳು, ರಾಜ ರುಕ್ಮಿಣಿ ಸೀತಾ ದೇವಿಗೆ ಮಡಲ ದುಂಬಿರೆ. ರಾಜ ರುಕ್ಮಿಣಿ ಸೀತಾ ನಮಸ್ಕಾರ ಬರ್ರಿ, ಮಡಲ ದುಂಬಿರೆ, ಮಡಲ ದುಂಬಿರೆ, ಕಡಲ ಸೈವಗೆ ಮಡಲ ದುಂಬಿರೆ, ಕಡಲ ಸೈವಗೆ. ಗಂಗಾ ನಿಮ್ಮ ಅವ್ವ ಬರ್ತಾ ಇದ್ದಾಳೆ. ಅತ್ತೆ ಒಂದ್ ನಿಮಿಷ ಬಂದೆ. ಗಂಗಾ ನಿಂತ್ಕೋ. ಗಂಗಾ ನೀನೇ ಒಂದು ಕೂಸದಿ, ನಿನಗೊಂದು ಕೂಸೇನ? ಗಂಗವ್ವ ಚೆನ್ನಾಗಿದೀಯ ಮಗಳ? ಹ್ಮ್, ಹೆಂಗೋ ಅದೀನಿ. ನಿನ್ನನ್ನು ಯಾರು ಬರ್ಲಿಕ್ಕೆ ಹೇಳಿದ? ನಾನು ನಿನ್ನ ಹೆತ್ತವ ಅದೀನಿ. ನೀನು ಬಸರಿ ಅದಿ ಅಂತ ಗೊತ್ತಾದ್ದು ನಂಗೆಷ್ಟು ಸಂತೋಷ ಆಗೈತಿ ಗೊತ್ತೇನು? ಇಲ್ನೋಡು, ತವ್ರ ಮನೆ ಬುತ್ತಿ ತಂದೀನಿ, ತಂಬಿ ಟುಂಡಿ ರೊಟ್ಟಿ ಪಲ್ಲೆ ಚಟ್ನಿ ಗುಗ್ರಿ ಎಲ್ಲ ತಂದೀನಿ. ಚೊಚ್ಚಲ ಹೆರಿಗೆ ಅಲ್ವೇ ನವ ಕೂಸೆ? ಇದನ್ನೆಲ್ಲ ಯಾರು ತರ್ಲಿಕ್ಕೆ ಹೇಳಿದ್ನಿಂಗ? ಈ ರೀತಿ ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆ, ತಲೆ ತುಂಬ ಹೂ ಮುಡ್ಕೊಂಬರೋದೇ ನನಗೆ ಇಷ್ಟ ಇಲ್ಲ. ಗಂಗಾ ನಾವು ನಿತ್ಯ ಸುಮಂಗಲಿರುವ, ಸಾಯೋ ತನಕ ಹಿಂಗ ಇರ್ಬೇಕಾಕೈತಿ, ಸತ್ಯ ಮ್ಯಾಗೂ ಹಿಂಗ ಹೋಗ್ಬೇಕಾಕೈತಿ. ನೀ ಹಿಂಗ್ ಪುರಾಣ ಓದ್ತಿ ಅಂತಾನೆ ನಿಂಗೆ ಹೇಳ್ದೆ ಕೇಳ್ದೆ ಬಂದಿದ್ ನಾವು. ಹೋದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಣಿ ಅಂತ ಮತ್ತೆ ಬಂದಿಯಲ್ಲ ನೀನು. ಹಿಂಗಂದ್ರೆ ಹ್ಯಾಂಗ? ನಾಳೆ ಬಾಣಂತನ ಅಂತ ನೀ ಬರ್ಬೇಕಾಗೈತಿ, ನಾನು ಮಾಡ್ಬೇಕಾಗೈತಿ. ಏನು, ನಾನು ಮತ್ತೆ ನಿನ್ನ ಮನೆಗೆ ಬರೋದಾ? ಕನಸ್ನಾಗೂ ನೆನ್ಸ್ಕೋಬ್ಯಾಡ ಗಂಗಾ. ಆಮೇಲೆ ಇನ್ನೊಂದ್ಸಲಿ ನಮ್ಮ ಮನೆಗೆ ಬರ್ಬೇಕಾದ್ರ ಈ ಕುಂಕುಮ ಬಳೆ ಹೂವನ್ನೆಲ್ಲ ತೆಗ್ದಿಟ್ಬಿಡ್ಬಾ, ಯಾಕಂದ್ರೆ ನೋಡೋ ಮಂದಿ ನನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ನಾನು ಏನಂತ ಹೇಳಕ್ಕಾಗ್ತೈತಿ? ನೋಡು ಮಗಳ, ನಮಗ ಅದ್ಯಾವರ ಗಂಡ, ಅವನು ಸಾಯಂಗಿಲ್ಲ, ನಾವು ಕುಂಕುಮ ಬಳಿ ತೆಗಿಯಂಗಿಲ್ಲ. ಹಂಗಾರ ಇನ್ಮ್ಯಾಲಿಂದ ನಮ್ಮ ಮನೆ ಕಡೆ ಬರ್ಬ್ಯಾಡ, ಒಳಗಡೆ ಶುಭ ಕಾರ್ಯ ನಡೀತೈತಿ, ಮಂದಿಗೆ ತಿಳಿಯಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋಗು. ಅಮ್ಮ ತಾಯಿ ಮೊದ್ಲಿಲಿಂದ ಹೋಗು, ಹೋಗು ಅಂತ ಹೇಳಿದ್ನಲ್ಲ. ಅವ್ವ ಗಂಗ ಒಬ್ಬರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಮಿಲ್ಕಿ ಕಾಣ್ತಿಲ್ಲ, ಕಾರ್ಕಿ ಕಾಣ್ತಿಲ್ಲ, ಏನ್ ನಡೀಲಿಕ್ ಹತ್ತದಿಲ್ಲಿ? ಸಾಕು ಸಾಕು, ನೀವು ದುಡ್ದು ದುಗ್ ಬಡ್ದಿದ್ದು. ಲೇ ಕಬರ್ಗೇಡಿ, ಈಗ ನಾ ಎಲ್ಲೂ ಹೋಗ್ದಂಗ ಮಿಲ್ನಾಗೆ ಬಿದ್ದಿರ್ತೀನಲ್ಲ, ಕೇಳು ಹುಡುಗರನ್ ಬೇಕಾದ್ರ. ಆಹಾಹಾ, ಮಿಲ್ನಾಗೆ ಇರ್ತೀರಾ? ಆದ್ರೆ ಮನಸ್ಸೆಲ್ಲ ಬಸವಿ ಮನೆಗೆ ಇರ್ತೈತಿ. ಲೇ ಬಾರು,
ನಾನೀಗ ಎಲ್ಲೂ ಹೋಗಂಗಿಲ್ಲ. ಬಹಳ ಒಳ್ಳೆಯವನಾಗಿ ನನಗ. ಆಹಾಹಾ, ಕೆಟ್ಟ ಮೇಲೆ ಬುದ್ಧಿ ಬಂತು, ಹಟ್ ಮೇಲೆ ಒಲೆ ಹುರಿದಂಗಾತು. ನಿಮ್ ಪಾಡು ಇರೋವರೆಗೂ ಹೊತ್ಕೊಂಡು ಹೋಗಿ ಅವ್ಳು ಸುರಿದ್ರಿ. ಅದೇನೇ ಹೇಳ್ತಾರಲ್ಲ, ಊರೆಲ್ಲ ಹತ್ತುರದ ಮೇಲೆ ಅಗ್ಸಿ ಬಾಗ್ಲಾಗ್ತಾರಂತ. ಹೇಳ್ದಷ್ಟು ಕೇಳ್ಕೊಂಡು ಸುಮ್ಮನೆ ಇರಿ. ಲೇ ಪಾರು ಪಾರು ಲೇ ಪಾರು, ಈ ಹುಡುಗನ ನಂಬಿ ಮಿಲ್ ಬಿಡಕಾಗ್ತದೇನ? ಏನಾಗ್ತೈತಿ, ಇಷ್ಟು ದಿವಸ ನೀವು ಆಡಿದ ಆಟ ಸಾಕು, ಇನ್ಮೇಲೆ ಮನೇಲಿ ಸುಮ್ಕಿರಿ. ಅಲ್ಲೇ ಪಾರು. ಅಲ್ಲೇನೂ ಇಲ್ಲ, ಬಿಲ್ಲೇನೂ ಇಲ್ಲ, ಅವ್ರು ಮಾಡ್ತಾರೆ, ಸುಮ್ಕಿರಿ. ನಾವು ಬಿಸ್ನೆಸ್ ಕಲಿಯೋದು ಯಾವಾಗಪ್ಪ? ಇದು ನಿಮ್ಮ ಕಾಲ ಅಲ್ಲ, ಈಗ ಬಿಸ್ನೆಸ್ ಟ್ರೆಂಡ್ ಚೇಂಜ್ ಆಗೈತಿ. ನಡ್ರಮ್ಮ ನೀವು ನಡೀರಪ್ಪ. ವಯಸ್ಸಾದ್ಮ್ಯಾಗ ಅಮ್ಮ ಮಕ್ಕಳೆಲ್ಲ ಒಂದೇ, ಅಪ್ಪನ್ ಬ್ಯಾರೆ ಮಾಡ್ಬಿಡ್ತಾರ. ನೀರ್ನಾಗ ಕೋಲ್ ಬಿದ್ದಂಗ ನೀರೆಲ್ಲ ಒಂದ್ ಕಡೆ, ಕೋಲ್ ಮಾತ್ರ ಬೇರೆ ಕಡೆ. ತಿಪ್ಪಿ ನೋಡಿದ್ಯಾ ನನ್ನ ಪರಿಸ್ಥಿತಿ? ನನ್ನ ಪರಿಸ್ಥಿತಿ ಯಾರು ಕೂಡ ಹೇಳಿ, ಏನಿಷ್ಟು ಮುಖ ತೋರಿಸ್ಬೇಡ ಅಂದ್ಲವಳು. ಏನಂದೆ? ನಿನ್ನ ಮಗಳು ನಿನಗ ಹಿಂಗಂದ? ಚೇ, ನಂಬಕ್ ಆಗೋದಿಲ್ಲ ಬಿಡಪ್ಪ. ಒಂದೊಂದ್ಸಲ ನಮ್ಮ ನಂಬಿಕೆನೇ ಸುಳ್ಳಾಗಿರ್ತೈತೆ ದಾಸಯ್ಯ, ಕಲಿಕಾಲ ಇದು. ಅರೆ ಚೋಡೋ ತಿಪ್ಪಿ, ರೋಮತ್ ಹಂಗಾರೆ ನಮ್ ಗಂಗಿಗೆ ಇವತ್ತು ನಾಳೆನೋ ಮಗು ಆಗ್ತೈತಿ, ನೀನು ಅಜ್ಜಿ ಆಗ್ತೀಯ. ನೀ ಏನ ಹೇಳತ್ತಿಪ್ಪವ್ವ, ನೀ ಹಡ್ದದು ಮಗಳಲ್ಲ, ಮಾರಿ ಹೆಮ್ಮಾರಿ ಅಲ್ಲ, ಹಡ್ದವ್ರ ಮನಸ್ಸಿಗೆ ಎಷ್ಟು ನೋವು ಆಕೈತಿ, ಬುದ್ಧಿ ತೆನಕಿ. ಅರೆ ದಾಸಯ್ಯ, ಬುರಾ ಮತ್ ಬೋಲ್ರಿ, ನಮ್ದು ನಸೀಬ್ ಚಂದಾಗಿಲ್ಲ ಅಂದ್ರೆ ಖುದಾ ಕ್ಯಾಕರೆ ಗಾರಿ. ಈಗ ಆ ಕೂಸ್ ನೋಡು, ಅವಳ ನಸೀಬ್ ಚಂದಿತ್ತು, ತಿಪ್ಪವನ್ ಮಡ್ಲಾಗ ಬಂದ್ ಬಿದ್ಲು. ಅಂತಿಂತವ್ರ ಕಣ್ಣಿಗೆ ಬಿದ್ದಿದ್ರೆ ಏನ್ ಗತಿ ದಾಸಯ್ಯ? ಖುದಾಕ ಮರ್ಜಿ ಅಂತ ನಾ ಹೇಳುದು ದಾಸಪ್ಪ. ನೀ ಏನ ಹೇಳು ಸಲೀಮಣ್ಣ, ಒಟ್ನಾಗಿ ಹುಡುಗಿ ನಸೀಬ್ ಗಟ್ಟೈತ್ ನೋಡು. ಹಂಗಾರೆ ನಮ್ಮವ್ವ ಬರಲ್ಲ ಅಂತೀರ? ನಾನು ಏನ್ ಮಾಡ್ಲಬೇಕು ಸೇ? ನನ್ನೇ ನಿನ್ನವ್ವ ಅನ್ಕೋ, ನಿನ್ ಕಡೆಯವ್ರು ಯಾರಾದ್ರೂ ಇದ್ರೆ ಹೇಳು, ನಾನೇ ಬಿಟ್ಟು ಬರ್ತೀನ. ನಿನಗೂ ಯಾರೂ ಇಲ್ಲೇನ? ನನಗೂ ಯಾರೂ ಇಲ್ಲ, ನೀ ನನ್ನ ಜೊತೆಯಾಗೇ ಇದ್ಬಿಡು. ಸಾಲಿ ಬಿಡುತ್ತು, ಈಗ ತಿಪ್ಪವನ ವ್ಯಾಪಾರ ಶುರು ಹಾಕೈತೆ, ಹುಡುಗರು ಬರ್ತಾವು, ನಡಿ ಹೋಗೋಣ. ಬರ್ತೀನಿ ಬೇ ತಿಪ್ಪವ್ವ. ಬರ್ತೀವಿ ತಿಪ್ಪವ್ವ. ರೀ ರೀ ಎದ್ದೋಳ್ರಿ ರೀ. ಏನಣ್ಣಿಂದ ಇಟ್ಟೋತ್ನಾಗ? ಅಲ್ಲಿ ನೋಡಿ ನಿಮ್ಮ ಅಪ್ಪನ ಗಡಬಡ ಕೆಳಗ. ಬಿದ್ದಿರ್ತವೆ, ಹೋಗಿ ಹೋಗಿ ಅವಳಿಂದನೆ ಬಿದ್ದಿರಿ. ನಡೀರೋ ಯಾರು ಬಂದೆ? ಯಾರು ಸಾಹುಕಾರ ಬರ್ರಿ.
ನಡೀರಿ. ಕುಂದರಿ ಸಾವುಕಾರ. ಯಾರಿ ಮಗು? ಅಯ್ಯೋ, ಅದೊಂದು ದೊಡ್ಡ ಕಥೆ ಅದ. ನೀವು ಕುಂದರ್ರಿ? ಯಾರ್ದಿ ಮಗುತ್ತಿಪ್ಪಿ? ಅದ ಬಸ್ನಾಗಿಕಿ ಅಳ್ತಾ ಇದ್ಲಂತ ಕಂಡಕ್ಟರ್ ಕರ್ಕೊಂಡು ಬಂದ ನನ್ನ ಹತ್ರ ಬಿಟ್ಟು ಹೋದ್ರು. ಮೊದಮೊದಲು ತುಂಬ ಅಳ್ತಾ ಇದ್ಲು, ಆಮೇಲೆ ನನ್ನ ಜೊತೆಗೆ ಹೊಂದ್ಕೊಂಡ್ಲು. ನನಗೂ ಯಾರೂ ಇಲ್ಲ ಅಲ್ಲೇನೆ, ಜೊತೆಯಾಗಿರ್ಲಿಂತ ನಾನೇ ಸಾಕಿನಿ. ಅದು ಸರಿ, ನೀವು ಹೆಂಗದರಿ? ಮನೆಯಾಗ ಅಕ್ಕ ಮಕ್ಕಳು ಹೆಂಗದಾರೆ? ಅವರೆಲ್ಲ ಚೆನ್ನಾಗಿ ಅದಾರ. ನೀನು ಹೆಂಗಿದೆ ತಿಪ್ಪಿ? ನಾನು ಚೆನ್ನಾಗಿದ್ದೀನಿ. ಆಮೇಲೆ ಕೇಳೋದು ಮರ್ತ್ಬಿಟ್ಟೆ, ನಮ್ಮ ಗಂಗೆ ಹೆಂಗದಾಳ? ಚೆನ್ನಾಗಿದ್ದಾಳ, ಮಗು ಆಗೈತಂತ. ನಾಳೆ ನಾ ಹೋಗಿ ನೋಡ್ಕೊಂಡು ಬರೋಣ ಅಂತ. ಹಂಗಾದ್ರೆ ನಾನು ಕೂಡ ಬರ್ಲತ್ತಿಪ್ಪಿ. ಆದ್ರಿ ಬರ್ರಿ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಮರ್ತ್ಬಿಟ್ಟಿ. ನೀವು ಊಟ ಮಾಡ್ತೀರೇನ? ತಗೊಂಡು ಬರ್ಲಾ ತಿಪ್ಪಿ? ತಿಪ್ಪಿ, ನಿನ್ ತೊಡೆ ಮೇಲೆ ಮಲಗಬೇಕು ಅಂತ ಆಸೆ ಆಗ್ತೈತೆ ನನಗ. ಅಯ್ಯೋ ಸಾವುಕಾರ, ಮಲ್ಕೊಳ್ರಿ ಮಲಗಿ. ಅವಳಿದಾಳಲ್ಲ ಬೀದಿ ನಾಯಿ, ಆ ಬೀದಿ ನಾಯಿಂದ 108 ನಾಯಿಗಳು ಬಿದ್ದಿರ್ತವೆ. ಹೋಗಿ ಹೋಗಿ ಅವಳಿಂದನೆ ಬಿದ್ದಿರಿ. ತಿಪ್ಪಿ, ನಿನಗೆ ಹಾಡಕ್ಕೆ ಬರ್ತದ? ಚಿಕ್ಕವಳಿದ್ದಾಗ ನಮ್ಮವ್ವ ದೇವಸ್ಥಾನದಾಗ ಹಾಡ್ತಿದ್ಲು ರೀ. ಹಿಕ್ಕುವೆಯಾಕೋ
ರಾಜನಾದು ಮರಳಿ ಮರಳಿ ಬಿದ್ದು ಉರುಳುವ ದೇಹಕ್ಕೆ ಸೋರುವುದೊಂಬತ್ತು ದ್ವಾರದಿಂದಲಿ ಮಲ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕೋ ಪುರಂದರ ವಿಠಲನ ಚರಣ ಕಮಲಕ್ಕೆ ಪುರಂದರ ವಿಠಲ ಪುರಂದರ ವಿಠಲನ ಚರಣ ಕಮಲಕ್ಕೆ ಎರಗದೆ ಇರುದಿಹ ಗರುವದ ದೇಹಕ್ಕೆ ಹಿಗ್ಗುವೆಯ ಇದಾವಳು ಮನೆ ಬರಿ ಸಾವುಕಾರ ನೀನು ಹೋಗು ಗಂಗಾ ನನ್ನ ನೋಡಿದ್ರ ಉರಿದು ಬೀಳ್ತಾಳ ನಾನು ಇಲ್ಲಿಂದನೇ ನೋಡಿಕೊಂಡು ಸಂತೋಷ ಪಡ್ತೀನಿ ನನ್ನ ಮಾತು ಕೇಳು ನೀನೇ ಹೋಗು ಗಂಗಾ ನಿಮ್ಮ ಅವು ಬಂದಾಳ ಸಾವುಕಾರನ ಕೂಡ ಅವಳು ಯಾಕೆ ಬಂದ್ಲಿ ಎಲ್ಲೋ ಇವರೇ ಹೇಳಿರ್ತಾರ ಏ ಸಂತೋಷ ಸುದ್ದಿ ಬರ್ಲಿ ಬಿಡೆ ಎಷ್ಟಾದ್ರೂ ನನ್ನತ್ತೆ ನಿಂಗೆ ಅವು ಅಲ್ವೇನ ಅದೆಲ್ಲ ಬೇಕಾಗಿಲ್ಲ ಮೊದ್ಲು ಕೂಸಿಟ್ಕೊಳ್ಳಿ ಗಂಗಾ ಎಷ್ಟೇ ಆದ್ರೂ ಆಕಿ ನಿಮ್ಮ ಅವ್ವ ಅಲ್ಲೇನೆ ಅವಳ ನೆರಳು ಈ ಕೂಸ್ ಮ್ಯಾಲ ಬೀಳ್ಬಾರ್ದು ನೀವಿಲ್ಲೇ ಇರ್ರಿ ಅವ್ವ ಏನಾಗೈತಿ ಇವಳಿಗೆ ನಿಲ್ಲು ನಿನ್ನ ಯಾರು ಬರ್ಲಿಕ್ಕೆ ಹೇಳಿದ್ದು ನಮ್ಮ ಮನೆಗೆ ಬರ್ಬೇಡ ಅಂತ ಅವತ್ತೇ ಹೇಳಿಲ್ಲ ಗಂಗಿ ನೀ ಏನಾರ ಅನ್ಕೋವ ಸಂತೋಷ ನಾನು ಎಲ್ಲ ಮರಿತೀನಿ ನನ್ನ ಮೊಮ್ಮಗಳನ್ನ ಒಂದೇ ಒಂದ್ಸರ್ತಿ ತೋರಿಸವ್ವ ಒಂದೇ ಒಂದ್ಸರ್ತಿ ಅವಳು ಮಲಗಿದಾಳ ಎಬ್ಸಿದ್ರೆ ರೊಚ್ಚ ಮಾಡ್ತಾಳ ಮಕ್ಕಳು ಅಂದ್ರೆ ರಚ್ಚೆ ಮಾಡ್ತಾವ ನೋಡು ಕೂಸಿಗಂತ ನಾ ಏನ್ ತಂದಿನಿ ಚೈನು ಕಡಗ ಆಟ ಸಾಮಾನು ಬಣ್ಣ ಬಣ್ಣದ ಅಂಗಿ ತಂದಿನಿ ನೋಡು ನನ್ನ ಮೊಮ್ಮಗಳು ಮುಖನ ಒಂದೇ ಒಂದ್ಸಲ ಒಂದೇ ಒಂದ್ಸಲ ನೋಡಕ್ ಬಿಡವ ಇದನ್ನೆಲ್ಲ ಯಾರು ತರ್ಲಿಕ್ಕೆ ಹೇಳಿದ್ದು ನಿಂಗ ಅಜ್ಜಿ ಆದವಳ ಕರ್ತವ್ಯ ಕಣವ ಅದು ಆಕೆ ಅಜ್ಜಿ ಒಳಗದಾಳ ನಿನ್ ನೆರಳು ಕೂಡ ನನ್ನ ಕೂಸ್ ಮ್ಯಾಲ್ ಬೀಳೋದ್ ಬೇಡ ನಿನ್ನ ಅನಿಷ್ಟ ಬುದ್ಧಿ ಅದಕ್ಕೂ ಬಂದಾತು ಮೊದ್ಲೇ ಹುಟ್ಟಿರೋದು ಹೆಣ್ಮಗು ಅಮ್ಮ ತಾಯಿ ಮೊದ್ಲು ಇಲ್ಲಿಂದ ಹೊಂಟೋಗು ಮೊಮ್ಮಗು ಮುಖ ನೋಡ್ದೆ ನಾ ಹ್ಯಾಂಗ್ ಹೋಗ್ಲಿ ಒಂದೇ ಒಂದ್ಸರ್ತಿ ತೋರ್ಸವ್ವ ನಿನ್ನ ಕಾಲಿಗೆ ಬೇಕಾದ್ರೆ ಬಿಟ್ಟು ಒಂದೇ ಒಂದ್ಸಲ ತೋರ್ಸು ಸುಮ್ಕೆ ಕಾಡ್ಬೇಡ ನನ್ನ ಕತ್ ಹಿಡ್ದು ಆಚೆ ತಳ್ಳಕ್ಕೂ ಹೇಸೋಳಲ್ಲ ನಾನು ನಾ ದೂರ ನಿಂತು ನೋಡ್ ಹೊಂಟೋಗ್ತೀನಿ ಅಲ್ಲಿ ನೋಡು ನಿಮ್ಮಪ್ಪ ಬಂದಾರ ಯಾರು ನನ್ನಪ್ಪ ಯಾವನ್ ಯಾವನ ನಿನ್ ಹತ್ರಕ್ ಬರೋನು ಅವರೆಲ್ಲ ನನ್ನಪ್ಪನ ಏನಂದೆ ಎಷ್ಟಲ್ಲಿ ಹೇಳ್ಬೇಕ್ ನಿಂಗೆ ನಾನ್ ಏನ್ ಮಾಡೋಕ್ಕೂ ಹೇಸಲ್ಲ ಅಂತ ಹೇಳಬಾರ್ದು ನನ್ನತ್ರ ನಿನ್ನ ನೋಡೋಕ್ಕಾಗಲ್ಲ
ಆ ಪ್ರತ್ಯಕ್ಷ ದೈವವ ಮರೆತರೆ ಮುಂದೆ ಸಾಗುವೆ ನೀ ಎಂತು. ನಿಂತ್ಕೊಳ್ರಿ. ಬೆಂಕಿ ಇಟ್ಟಾಯ್ತ, ಬಂದಿದ್ ಕೆಲಸ ಆಯ್ತಲ್ಲ, ಇನ್ಯಾಕೆ ನಿಂತ್ಕೊಂಡಿ? ಅವ್ರ ಹತ್ರ ಏನ್ರಿ ಕಿರ್ಚಾಡ್ತೀರಾ? ನನ್ನ ಹತ್ರ ಮಾತಾಡಿ, ನಮ್ಗೆಲ್ಲ ಒಂದ್ ತೊಟ್ಟು ವಿಷ ಕೊಟ್ಬಿಟ್ಟು ನೀವೆಲ್ಲಾದ್ರೂ ಹೋಗಿ ಆರಾಮಾಗಿರ್ರಿ. ಈ ವಯಸ್ಸಿನಾಗ ನಿಮ್ಗಿದೆಲ್ಲ ಬೇಕೇನಪ್ಪ? ಮನೆಯಾಗ ಸೊಸ್ದಿರಿದಾರ, ನೋಡ್ದಾರ ಏನಂದಾರ? ಏನಂದಾರ? ಚಪ್ಪಲ ಚನ್ನಿಗರಾಯ ಅಂದಾರು. ನಮಗೂ ವಯಸ್ಸಾದ ಅಪ್ಪ ಅದಾರ, ಆದ್ರೆ ನಿಮ್ಮಂಗಲ್ಲ ಬಿಡಿ. ಏನ್ರಿ ಇಷ್ಟೆಲ್ಲ ಸೊಸೆಂದ್ರು ಮಕ್ಕಳು ಹೇಳ್ತಿದಾರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬರೋದ್ ಬೇಡ್ವಾ? ನಾವು ನಮ್ಮ ಹೆಂಡತಿ ಮಕ್ಕಳು ಜೊತೆ ಬಾಳ್ಬೇಕೋ ಅಥವಾ ನಿಮ್ ತರನೇ ಕಲಿಬೇಕೋ? ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಹೇಳ್ರಿ, ಮಕ್ಳು ಇಷ್ಟೆಲ್ಲ ಕೇಳ್ತಿದಾರಲ್ಲ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಏ ಪಾರು, ನನ್ ಮಾತ್ ನಂಬ, ಅದಕ್ಕೆಲ್ಲ ನಾನು ಹೋಗಿದ್ದು. ಅವಳ ಹತ್ರ ಇನ್ನೇನಕ್ಕೆ ಹೋಗಿದ್ರಿ? ಗೋಲೆ ಆಡ್ಲಿಕ್ಕೆ ಹೋಗಿದ್ರ? ಇದನ್ನ ಯಾರು ಹುಡುಗ್ರು ಹುಡುಗ್ರ ಹತ್ರ ಹೇಳೋಗಿ. ಏ ಬನ್ರು, ಕೊನೆಗೂ ಇವ್ರಿಗೆ ಬುದ್ಧಿ ಬರ್ಲಿಲ್ಲ. ನನ್ನ ಸಂಕಟ ಯಾರಿಗೂ ಅರ್ಥ ಆಗ್ತಿಲ್ಲ. ಏನಂದಾರ ಚಪ್ಪಲ ಚನ್ನಿಗರಾಯ ಅಂದಾರು? ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ. ಭಗವಂತ, ಯಾಕಾದ್ರೂ ನೀ ಜನ್ಮ ಕೊಟ್ಟಿಯಪ್ಪ. ಭಗವಂತ, ಯಾಕಾದ್ರೂ ನೀ ಜನ್ಮ ಕೊಟ್ಟಿಯಪ್ಪ. ಏ ಭಗವಂತ, ಯಾಕಾದ್ರೂ ನೀ ಜನ್ಮ ಕೊಟ್ಟಿಯಪ್ಪ. ಕುಡಿಯೋ ಕಲ್ಸಿ ಏಳ್ಸಿ ಬೀಳ್ಸಿ ನೋಡೋದ್ ಯಾಕಪ್ಪ, ಮಾಡ್ದೆ ಎಂಥ ತಪ್ಪಪ್ಪ, ಮಾಡ್ದೆ ಎಂಥ ತಪ್ಪ. ನಶ ನಜ 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 ಮಾಡ್ತು ಖುಷಿ ವಶ. ನಶ ನಜ ನಶ ನಶ ಇದು ಎಂಥ ಮಧುರ ವಿಷ. ಆಸ್ತಿ ಕೊಟ್ಟು ಮಸ್ತಿನಲ್ಲಿ ಯಾಕೆ ಮುಳುಗಿಸ್ದೆ? ಹೆಡ್ತಿ ಕೊಟ್ಟು ಬೇರೆ ಹೆಣ್ಣ ಬಲೆಗೆ ಬೀಳಿಸ್ದೆ. ಊರೋರ್ ಮನೆಯೋರ್ ನನ್ನ ಯಾಕೆ ಬೈಯೋಗ್ ನೀ ಮಾಡ್ದೆ? ನೀ ಕೆಟ್ಟೋಗು ಹಾಳಾಗೋಗು ಅಂತ ಹೇಳದ್ನ, ನಾನು ನಿನ್ನ ಕೆಣಕಿದ್ನ ಹೇಳೋ ಹೋಗುಂಡಣ್ಣ. ಹೇ ಭಗವಂತ, ಗೊತ್ತಪ್ಪ ನೀ ಬಾಳ ಬುದ್ಧಂತ, ಎಲ್ಲ ಮಾಡಿ ನಿಮ್ದೆ ತಪ್ಪು ಅಂತ ಹೇಳ್ಬೇಡ. ನೀನು ಕೈ ತೊಳ್ಕೋಬ್ಯಾಡ, ನನ್ನ ನೀ ಕಾಡ್ಬ್ಯಾಡ. ನಜ 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 ಮಾಡ್ತು ಖುಷಿ ವಶ. ನಜ 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 ಇದು ಎಂತ ಮಧುರ ವಿಷ. ಹೆಂಡ ಒಳಗೆ ಸೇರ್ಸಿ ಮೈಯ ಕುಣಿಯೋಂಗ್ ಮಾಡ್ಬಿಟ್ಟು, ಹೆಣ್ಣ ಎದುರ್ಗೆ ತೋರ್ಸಿ ಆಸೆ ಕೇಳ್ಕೊಂಗ್ ಮಾಡ್ಬಿಟ್ಟು, ಕುಣಿತ ಕುಣಿತ ಎರಡು ಕಲ್ಸಿ ನನ್ನ ಕೆಡಿಸ್ಬಿಟ್ಟು, ಆಸೆಗೆ ಗುಲಾಮನಾಗು ಅಂತ ಬೋಧನೆ ಮಾಡುದ್ನ, ಹಳ್ಳಕ್ಕೆ ನಾನೇ ನೂಕುದ್ನ ಹೇಳೋ ಹೋಗುಂಡಣ್ಣ.
ಹೇ ಭಗವಂತ ಯಾಕಾದ್ರೂ ನೀ ಜನ್ಮ ಕೊಟ್ಟಪ್ಪ ಕುಡಿಯೋ ಕಲ್ಸಿ ಏಳ್ಸಿ ಬೀಳ್ಸಿ ನೋಡೋ ಯಾಕಪ್ಪ ಮಾಡ್ದೆ ಎಂತ ತಪ್ಪಪ್ಪ ಮಾಡ್ದೆ ಎಂತ ತಪ್ಪ ನಜ 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 ಮಾಡ್ತು ಖುಷಿ ವಜ ನಜ 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 ಇದು ಎಂತ ಮಧುರ ವಿಷ ಪ್ರೀತಿಯ ಬಂಧನದಲ್ಲಿ ಬಿದ್ದೀನಿ ಕಣೆ. ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತಿರೋ ನಿನ್ನ ಪ್ರೀತಿ ಬೇಕು ನನಗ. ತಿಪ್ಪಿ ತಿಪ್ಪಿ ತಿಪ್ಪಿ, ಇಷ್ಟು ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ತಿಪ್ಪಿ. ಯಾಕೆ ನಮ್ಮ ಅಪ್ಪಂಗೆ ಊಟ ಕೊಡ್ದ ಹಂಗ ಬರಕತ್ತಿ? ನಿಮ್ಮಪ್ಪ 24 ತಾಸು ತಿಪ್ಪವಂಗೆ ಅಂದಾಗ ಇರ್ತಾರ, ಅದಕ್ಕ ಅವ್ರಿಗೆ ಊಟ ಕೊಡಕ್ಕೂ ಅಸಹ್ಯ ಆಗ್ತೈತಿ. ಏನ್ರೋ ಗಂಡ ಹೆಂಡ್ತಿರು ಜಟಾಪಟಿ. ನಮ್ದೇನಿಲ್ಲ, ಎಲ್ಲ ನಿನ್ನ ಗಂಡಂದ. ಯಾವಾಗ್ಲೂ ತಿಪ್ಪಿ ತಿಪ್ಪಿ ಅಂತ ತಿಪ್ಪಿಗೆ ಅಂದಲೇ ಬಿದ್ದಾನ. ಇತ್ತೀಚೆಗೆ ಅವ್ರ ಬಗ್ಗೆ ಏನೇನೋ ಮಾತಾಡಕತ್ತೀರಿ. ಹಂಗಾದ್ರೆ ನಿನ್ ಗಂಡ ಮಾಡ ಸರಿನಾ? ಸಯ್ಯೋ ತಪ್ಪೋ, ಅವ್ರು ನನ್ನ ಗಂಡ. ಕೆಂಡ ನುಂಗಿದ್ರೆ ನುಂಗೇನು, ಗಂಡನ್ ಮಾತ್ರ ಬೇಡಕ್ಕಿಲ್ಲ. ಅವರು ನನ್ ಮಾಂಗಲ್ಯದ ಭಾಗ್ಯ. ಹೋಗ್ರ ಎಂತ ಮಕ್ಳು, ಇನ್ ಮುಂದೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾನೇ ಅವ್ರು ನೋಡ್ಕೋತೀನಿ ಕೂಡೆ. ಏನ್ರಿ ಮಕ್ಳು ಸೊಸೆ ಎಲ್ಲಾರು ಬೈಯೋಗ್ ಮಾಡ್ಕೋಬಿಟ್ರಲ್ರಿ. ಹೋಗ್ಲಿ ಬಿಡಪ್ಪ, ಅವರು ನಮ್ಮ ಮಕ್ಳು ತಾನೆ. ಅವ್ರು ನಿಮ್ಮನ್ನ ಬೈಯೋದು ನನಗೆ ಸ್ವಲ್ಪನೇ ಇಷ್ಟ ಇಲ್ರಿ. ನಾನಿರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ರಿ. ಬೇಪಾರು, ನಾವು ಮದುವೆಯಾದಾಗ ನೀನು ಮಾಡ್ತಿ ಸೇವೆ ನೆನಪಿಗೆ ಬರ್ತೈತೆ ನನಗೆ. ಹೋಗ್ರಿ ತಗೊಳ್ಳಿ. ನಮಸ್ತೆ ಸಲೀಮಣ್ಣ. ನಿನ್ ನಮಸ್ತೆಗೆ ಹಾಳಾಯ್ತು, ಬಟ್ಟೆ ಹೊಲ್ದಿಯನೋ ತಮ್ಮ. ಹೊಲೆ ಕತ್ತಿನಣ್ಣ, ನಾಳೆ ಕೊಟ್ಬಿಡ್ತೀನಿ. 10 ದಿವಸದಿಂದ ಹಿಂಗೆ ಹೇಳ್ತೀಯ. ಕೆಲಸ ಸ್ವಲ್ಪ ಜಾಸ್ತಿ ಇತ್ತಣ್ಣ. ಸರಿ, ಮದುವೆ ಮಾಡ್ಕೊಳ್ಳಲೇನ ಅಣ್ಣ? ಅವ್ವ ಹುಡುಗಿ ನೋಡೇ ಕತ್ತಾಳ. ನಿಮ್ಮವ್ವ ಮಾಡ್ಕೊಳ್ತಾಳೇನ? ಲೇ ಮಂಗ್ಯ, ಮದುವೆ ಮಾಡ್ಕೊಳ್ಳೋ ಗಂಡು ನೀನು, ನೀನ್ ಹುಡುಗಿನ ನೋಡ್ಬೇಕ. ಒಂದ್ ಕೆಲಸ ಮಾಡ್ತಿ ಅಣ್ಣ, ನಾವೊಂದು ಹುಡುಗಿನ ತೋರಿಸ್ತೀನಿ, ಮದುವೆ ಮಾಡ್ಕೊಂತಿ. ತೋರ್ಸಣ್ಣ. ಏನ್ ಹುಡುಗಿನಣ್ಣ, ತಮಾಷೆ ಮಾಡ್ಬೇಡ. ಹಂಗ ಬಾ ಹಾದಿಗೆ ನೋಡ, ಸೀದ ಹೋಗು. ಅಲ್ಲೊಂದ್ ಸರ್ಕಲ್ ಐತಲ್ಲ, ಆ ಸರ್ಕಲ್ ನಂಗೆ ಅಂಗಡಿ ಐತಲ್ಲ, ಅಲ್ಲೊಂದು ಹುಡುಗಿ ಕುಂತಾಳ, ಆಕಿ ನೋಡು, ಮದುವೆ ಮಾಡ್ಸೋಣ. ಹುಡುಗಿ ಪಸಂದ ಅದಾಳ? ನೀವ್ ಹೋಗ. ಅಯ್ಯೋ ಸಲೀಮಣ್ಣ, ಬಂದೇ. ಅಲೇ ಇವನ ಅಪ್ಪನ, ಇವನು ಹೋಗೋ ಸ್ಪೀಡ್ ನೋಡಿದ್ರಿ, ಈಗಲೇ ಸೋಪನ ಮಾಡ್ಕೊಂಡಾಗದಾನಲ್ಲ. ಎಷ್ಟು ಹೆಣ್ಣಿಗೆ ಹಣ್ಣಿಗೆ ಎಷ್ಟು ಅಂತ ಕೇಳ್ದೆ. ಎರಡಾಣೆ. ಕಲರು ಸೈಜು ಎಲ್ಲ ಚಲೋ ಐತಿ. ಹೆಂಗದ ಮೈಗೆ? ಅಲ್ಲ, ಹಣ್ಣಿನ ಕಲರು ಸೈಜು ಚಲೋ ಐತಿ ಅಂದೆ. ಹಂಗೆ ನೀವು ಕೂಡ ತುಂಬಾ ಚಲೋ ಇದ್ದೀರಾ. ಯಾಕ ಮೈನಾಗ ಹುಷಾರಿಲ್ವಾ? ನಿಮ್ಮನ್ನ ನೋಡಿದ್ಮೇಲೆ ಸಣ್ಣಗೆ ಜ್ವರ ಕಣ್ರಿ. ಹಂಗಂದ್ರ
ಈಗಿನ್ನು ಚಲೋ ಕಾಣ್ತೀರಿ. ನೀವು ಕೋಲ ಬೇರೆ ಇಟ್ಕೊಂಡಿದ್ದೀರಲ್ರಿ. ಗೋಣಿ ಕೈ ಹಾಕೋ ಮಂಗಗಳ್ಗ ಬಾರ್ಸ್ಲಿಕ್ಕ ಇಷ್ಟ ಆತು. ಏನ ಬಾಳೆಹಣ್ಣು ಇಷ್ಟ ಆತು ಅಂದೆ. ಬರ್ತೀನ್ರಿ. ಓಯ್ ರೊಕ್ಕ ಕೊಡು. ಓ ನಿಮ್ಮನ್ನ ನೋಡ್ತಾ ನೋಡ್ತಾ ರೊಕ್ಕ ಕೊಡೋದೆ ಮರ್ತ್ಬಿಟ್ಟೆ ರೀ. ಸಲಿಮಣ್ಣ 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 ಎದ್ದೇಳು ಸಲಿಮಣ್ಣ. ಸಲಿಮಣ್ಣ ಯಾಕಲೆ ಏನಾತು? ನೀನೇನ್ ಮಾಡ್ತೀಯ ಏನೋ ನಂಗೆ ಗೊತ್ತಿಲ್ಲ ಸಲಿಮಣ್ಣ. ನಾನಾ ಹುಡುಗಿನ ಲಗ್ನ ಹಾಕ್ಬೇಕಷ್ಟೇ. ಹೌದೇನ? ಆದ್ರೆ ಒಂದು ವಿಷಯ. ಅಯ್ಯೋ ಆ ವಿಷಯ ಎಲ್ಲ ನನಗೆ ಬೇಕಾಗಿಲ್ಲ. ನನ್ನ ಆ ಹುಡುಗಿ ಒಪ್ಪಿದ್ರೆ ಅಷ್ಟೇ ಸಾಕು. ನಮ್ಮವ್ವನ ಹತ್ರ ನಾನು ಮಾತಾಡ್ತೀನಿ. ಅಚ್ಚಾ ಸಲಿಮಣ್ಣ, ಆ ಹುಡುಗಿ ಮನೆ ತವ ಹೋಗಿ ಅವಳನ್ನ ನೀನು ಒಪ್ಪಿಸ್ಬೇಕು ಸಲಿಮಣ್ಣ. ಒಪ್ಪಿಸ್ತೀಯ ಸಲಿಮಣ್ಣ? ಅಚ್ಚಾ ಓಕ ಮೈ ಕರ್ತಾವ. ಅಯ್ಯೋ ಅಷ್ಟು ಮಾಡು ಸಲಿಮಣ್ಣ, ನಿನಗೆ ಪುಣ್ಯ ಬರುತ್ತೆ. ಕಿಲಾಡಿ ಐತೆ. ಏನ್ ನಿಂಗವ ಮನಿ ಅವ ಖಾಲಿ ಮಾಡ್ತಾಳೆ ಕೇಳು ಸಾಬಣ್ಣ. ಕೊಡ್ತೀನವ್ವ, ಖಾಲಿ ಮಾಡಿ ಕೊಡ್ತೀನಿ. ಸರಿನಾ ತಿಪ್ಪಿ? ಆಮೇಲೆ ನೀನೆಲ್ಲಿರ್ತೀಯ? ಪಲ್ಯ ಚಲೋ ಮಾಡ್ತಿ ಕಣೆ ಚಂದ್ರಿ. ಮೆಚ್ಚದವ್ರಿಗೆ ಮರಳು ಸುಕ್ಕ, ಉಚ್ಚನಾಗಿ ಅಡವಿ ಸುಕ್ಕಂತೆ. ನನಗಿಂತ ಚಲೋ ಮಾಡ್ತಾಳೇನವಳು? ನಿಂಗಿಂತ ಚಲೋ ಮಾಡ್ತಾಳಂತ ನಾನೆಲ್ಲ ಅನ್ನವ, ಚಂದ್ರಿ ಚಲೋ ಮಾಡ್ಯಾಳ ಅಂದೆ. ಅತ್ತೆ ಅವನ್ ನೋಡಿ ಬಾಳ ದಿನ ಆತು, ಹೋಗ್ ಬತ್ತೀನಿ. ಮೊನ್ನೆ ಹೋಗ್ ಬಂದಿಯಲ್ಲೇ, ಮತ್ತೆ ಮತ್ತೆ ನೀನ್ ಹೋಗಿ ಅಂಗಡಿನಾಗ ಕುಂದಿರೋದು ನಂಗೆ ಸರಿ ಕಾಣಂಗಿಲ್ಲ ನೋಡು. ಮತ್ತೆ ನಿನ್ನ ಕಸಬ್ ಗಿಳಿಸ್ಬಿಟ್ಟಾಳು ಆ ಮಾಟಕಾತಿ. ಹಂಗಿದ್ರೆ ನನಗ್ ಲಗ್ನ ಎದಕ್ ಮಾಡ್ತಿದ್ಲು? ಏನೇನೋ ಮಾತಾಡ್ಬೇಡತ್ತೆ ನೀನು. ಲಗ್ನ ಅನ್ನೋ ನಾಟಕ ಆಡಿ ಆದಿ ತಪ್ಸೋರದಾರ. ಅಯ್ಯೋ ತದ್ದಿ, ಈ ವಯಸ್ಸಿನಾಗೂ ನಿಮ್ಮವ್ವ ಸಲೀಂ ಸಾಬ್ನ ಇಟ್ಕೊಂಡಾಳೆ ಅಂತ. ಆಕಿ ಅಲ್ಲ ನಮ್ಮವ್ವ, ಆಕಿಗೆ ಏನಾರ ಅಂದ್ರ ಬಾಯಿಗೆ ಹುಳ ಬೀಳ್ತಾವಷ್ಟೇ. ನೋಡು ನಮ್ಮವ್ವಂಗೆ ಎದ್ರು ಮಾತಾಡ್ತೀಯೇನೆ? ಹೋಗ್ಲಿ ಪಾಪ ಅಂತ ಲಗ್ನ ಮಾಡ್ಕೊಂಡ್ರೆ ನಮ್ಮವ್ವಂಗೆ ದಬಾಯಿಸ್ತೀಯ? ಏನು ಸುಮ್ಕೆ ಆದ್ರ ಲಗ್ನವ? ಆಕಿ ಮೈ ಮೇಲಿನ ಬಂಗಾರನೆಲ್ಲ ಕಿತ್ಕೊಳ್ರಿ ಸಾಲ್ದಕ್ಕ. ಇದ್ದ ಮನೇನು ಬರ್ಸ್ಕೊಂಡು ಆಕಿನ ಹೊರಗ್ ಹಾಕಿದ್ರಿ. ಎಷ್ಟು ಹೊಟ್ಟೆ ಉರಿ ಬೇಡ ನನ್ಗ, ಹೆತ್ತೊಳಗಿಂತ ಹೆಚ್ಚಾಗ್ ಸಾಕ್ಯಾಳ ನಮ್ಮವ್ವ, ಗೊತ್ತಾ ನಿಮ್ಗ? ನೀನು ಮತ್ತೆ ಮತ್ತೆ ಅಂಗಡಿ ತವ ಹೋಗ್ಬೇಡ. ಆತು ಹೋಗು, ಇದೇ ಕೊನೆ. ಹೊತ್ತು ಮುಳುಗೋದ್ರೊಳಗೆ ಮನೆ ಬಂದ್ ಸೇರ್ಬೇಕು. ನೀನ್ ಬರೋವರೆಗೂ ನನ್ ಮನ್ಸಿಗೆ ಸಮಾಧಾನ ಇರಂಗಿಲ್ಲ ನೋಡು. ಅವ್ಳು ಹೇಳ್ದಂಗೆಲ್ಲ ಕೂಣಿ ಬೇಡವೋ ನನ್ನ ಅಪ್ಪನೆ. ರವಷ್ಟು ಅದ್ಬಸ್ತಲ್ಲಿ ಇಟ್ಕೋ. ಕೆಂಪ್ ಮೂಲಂಗಿ ಅಂತ ಮೂಲ ತೋರಿಸಿದ್ರೆ ನಿನ್ನೆ ಮೂಲೆ ಕೂರಿಸ್ಬಿಡ್ತಾಳೆ ಉಸಾರು. ಅವ್ವ ನಿನ್ ಚಿಂತೆ ಮಾಡ್ಬೇಡ. ಮೊನ್ನೆ ಅವ್ರ ಅವ್ವಂಗೆ ಇನ್ ಮುಂದೆ ಅಂಗಡಿ ತವ ಬಿಟ್ಕೋಬೇಡ, ನಮ್ಮ ಮರುವಾದೆ ಪ್ರಶ್ನೆ ಅಂತ ಸೂಕ್ಷ್ಮವಾಗಿ ಹೇಳಿದೀನಿ ಹೇಳು. ಸರಿಯಾಗಿ ಹೇಳಿದ್ಯ ಬಿಡು. ಮಲ್ಕ ಮಲ್ಕ ಹೆಂಗಿದ್ಯವ್ವ? ಮೈಯಾಗ ಆರಾಮಿಲ್ಲ ಅಂತ ಕೇಳಿದೆ. ನಂದ್ ಹಂಗಿರ್ಲಿ, ನೀನ್ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವ್ರಿಗೇನೋ ನಾನಂದ್ರೆ ಜೀವ. ನಮ್ಮ ಅತ್ತಿ ಅದಾಳಲ್ಲ, ಬಾಯಿ ಸರಿಗಿಲ್ಲ, ಬಚ್ಚಲ್ ಮೋರಿನವ್ವ. ಅಯ್ಯಯ್ಯೋ ಅತ್ತಿಗ್ ಹಂಗನ್ನಬಾರ್ದವ್ವ. ಇನ್ನೇನ್ ಮತ್ತ, ನಿನ್ನ ನೋಡಕ್ ಹೊಂಟ್ರೆ ಸಾಕು ಮನ್ಸಿಗ್ ನೋವಾಗಂಗ್ ಮಾತಾಡ್ತಾರ, ಅದಕ್ ಸಹಿಸಕ್ಕಾಗಲ್ಲವ್ವ. ಏನಂತಾರ? ನಿಮ್ಮವ್ವ ಈ ಮುದಿ ವಯಸ್ಸಿನಾಗೂ ಆ ಸಾಬಿನ ಇಟ್ಕೊಂಡಾಳ, ಪದೇ ಪದೇ ಅವಳ ಹತ್ರಕ್ ಹೋಗ್ಬೇಡ, ನಿನಗೂ ದಾರಿ ತಪ್ಪಿಸ್ಬಿಡ್ತಾಳ ಅಂತ ಹೇಳ್ತಾರವ್ವ.
ಹೋಗ್ಲಿ ಬಿಡು ನನ್ನವ್ವ, ಅವರು ಒಡವೆನ ಅವರು ಜ್ವಾಪಾನ ಮಾಡೋದ್ರಾಗ ತಪ್ಪೇನೈತಿ ಹೇಳು. ನೀನು ಇನ್ನು ಮ್ಯಾಗ ಈ ಕಡೆ ಬರಕ್ ಹೋಗ್ಬೇಡ. ಇದೇ ನಮ್ಮ ಹಿಂಗಂತಿ ಬರ್ಬಾರ್ದ, ನಾನು ನಮ್ಮತ್ತಿ ಬೈತಾರಂತ ಬಿಟ್ಬಿಡ್ಲ. ನಿನ್ನ ನೋಡ್ದಂಗೆ ಹೆಂಗವ್ವ ಇರ್ಲಿ? ಇರ್ಬೇಕವ್ವ, ನೀನೀಗ ಅವರು ಸುತ್ತು. ಹಂಗಂದ್ರೆ ಹೆಂಗವ್ವ? ದ್ಯಾವರದನ ಬಿಡು, ಸಂಜೆ ಆತವ್ವ ನೀನು ಹೊರಡು. ಒಂದ್ ನಿಮಿಷ, ಅಡಬ್ಯಾಡ ಮಗಳ, ಅಡಬ್ಯಾಡ. ಹುಷಾರಪ್ಪ, ಹೊರಡೆಯವ್ವ. ಅಪ್ಪ ಹೋಗೆ ನನ್ನವ್ವ. ದಿನ ಹಿಂಗ್ ತಂದು ಕೊಡ್ತೀಯಲ್ಲ, ಸಾಯೋವಾಗ ನಾನು ನಿನ್ನ ಋಣದಲ್ಲೇ ಸಾಯ್ಲೇನೋ? ದೋಸ್ತಿಮೆ, ಋಣ ಎಲ್ಲಿ ಬಂತುವೆ? ದಿನ ಖಾನಾವಳಿ ರೊಟ್ಟಿ ತಿಂದು ತಿಂದು ನಿನ್ನ ಬಾಯಿ ರಾಡಿ ಆಗಿರ್ತೈತಿ. ಅದಕ್ಕೆ ಇವತ್ತು ನಮ್ಮ ಬಾಬು ಸಾಬು ಮಸ್ತ್ ಬಿರಿಯಾನಿ ಮಾಡಿದ್ದ, ಘಮ ಘಮ ಅಂತಿತ್ತು, ಅದಕ್ಕೆ ತನ್ನಿ. ಅದೇನ್ ನನ್ನ ಋಣ ತಿಂದಿದೀಯೋ ಸಲೀಮಣ್ಣ, ಒಂದು ದಿನನೂ ನನ್ನ ಮುಟ್ಟಿಲ್ಲ. ಮುಟ್ಟಬೇಕು ಅಂತ ಬಂದಾಗ ನಿನ್ನನ್ನು ನಾನು ಬೈದು ಕಳಿಸ್ಬಿಟ್ಟಿದ್ದೆ. ಅಲ್ಲ, ನನ್ನ ಮ್ಯಾಗ ನಿನಗೆ ಅಂತ ಪ್ರೀತಿ, ಊರ್ನಾಗ ಬೇರೆ ಯಾರೂ ಸಿಗ್ಲಿಲ್ಲೇನ? ಅರೇ ಓ ಬಾತ್ ಚೋಡೋ ತಿಪ್ಪಿ, ಊರಾಗೆ ಮಸ್ತ್ ಜನ ಅದಾರೆ, ಆಕಾಶದಾಗೆ ನಕ್ಷತ್ರ ಇದ್ದಂಗೆ. ದೇಖೋ ಒಂದು ಶಾಯಿರಿ ಹೇಳ್ತೀನಿ, ಚಾಂದನಿ ಚಾಂದ ಸೆ ಹೋತಾ ಹೈ, ಸಿತಾರೋ ಸೆ ನಹಿ, ಪ್ಯಾರ್ ಏಕ್ ಸೆ ಹೋತಾ ಹೈ, ಹಜಾರೋ ಸೆ ನಹಿ. ತುಮ್ತು ಸಲೀಮಣ್ಣ. ತಿಪ್ಪು ಮೈ ಆತೋ, ಮುಂಜಾನೆ ಬರ್ತೀನಿ, ಊರು ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಮಲಗಕ್ ಮುಂಚೆ ಬಾಗಲ ಹಾಕೊಂಡು ಮಲಕ್ ಲಾಂದ್ರ ಆರಿಸಿ ಮಲಕ್ಕೋಬೇಕು. ಮೈ ಆತೋ. ಯಾರೇ ಅಲ್ಲ ಯಾವ ಜನ್ಮದಾಗ ನನ್ನ ಋಣ ತಿಂದಿದ್ಯೋ, ಈಗ ಅದನ್ನ ತೀರಿಸಬೇಕು. ಸಂಕೋಚ ಪಟ್ಕೋಬೇಡ, ಸರಿ ರಾತ್ರಿ ಕರು ಬರ್ತೀನಿ. ಶಿವ ಹುಷಾರ್ ತಿಪ್ಪು, ಕತ್ಲಾಗೆ ಹುಳ ಉಪ್ಪಡೆ ಇರ್ತಾವು. ಅವೇನ್ ಮಾಡ್ತೈತೆ ಬಿಡು, ಅವುಗಳ ತಂಟೆಗೆ ಹೋಗ್ದಿದ್ರ ಅವೇನೂ ಮಾಡಂಗಿಲ್ಲ, ಮನ್ಸರಿಗಿಂತ ಅವೇ ವಾಸಿ. ಅರೆ ಚೋಡು, ಸಬ್ಕೆ ಉಪ್ಪರ್ ಅಲ್ಲ ಹೇ. ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಿದ್ಯೋ ಸಲೀಮಣ್ಣ. ಅರೆ ತಿಪ್ಪವ್ವ, ಮೊಹಬ್ಬತ್ ಆಯೇತು ದಿಲ್ ಚುರಾಕೆ ಜಾತಾ ಹೇ, ಮೌತ್ ಆಯೇತು
दिल की धड़कन जाता है। ಎಂಥ ಮಾತ್ಸಲಿ ಬಣ್ಣ. ಆಯ್ತಾ? ಹ್ಮ್ ಆತು, ಬಂದೆ. ಪಕಡು, ಹತ್ ಪಕಡು. ಎರಡು ಹೆಜ್ಜೆ ನಡ್ಕೊಂಡು ಬಂದ್ರ ಮಂಡಿಯಾಗ ನೋವು ಬರ್ತೈತೆ ನೋಡು ಶಿವ. ಏಕನಾಥೇಶ್ವರಿಯವ್ವ ತಾಯಿ, ಬ್ಯಾಗ್ ಕರ್ಕೊಳೆ ನನ್ನವ್ವ, ಎರಡು ದಿನ ಅಂತ ನಿಟ್ಟಿಗೆ ಹ್ವಾ ಜೀವ ಬಂದಂಗಾತು ಸಲಿಮಣ್ಣ. ನಂಗೊಂದು ಆಸೆ ಐತಿ. ಹೇಳ್ಬೆ. ತಪ್ಪು ತಿಳಿಯೋದಿಲ್ಲೇನು? ನೈ ನೈ ಬೋಲು. ಸಾಹುಕಾರ ಮನೆಗೆ ಬರ್ತಿದ್ದಾಗ ಅದೇನೋ ತಂದ್ಕೊಡ್ತಿದ್ರು, ಸಂತೋಷ ಆದಾಗ ಅವರು ಕುಡಿದು ನಂಗೂ ಕುಡಿಸ್ತಿದ್ರು. ಈ ಬಂಡ ಜೀವಕ್ಕೆ ಇವಾಗ ಕುಡಿಬೇಕು ಅನ್ನಿಸ್ತೈತಿ. ಜಲ್ಸ ಮಾಡಿದೀಯ ಬಿಡು, ನಿನ್ ಜಮಾನ್ದಾಗೆ ನಾಳೆ ಬರುವಾಗ ಒಂದು ಬಾಟ್ಲ್ ಸಾರಾಯಿ ಮಸ್ತ್ ಬಿರಿಯಾನಿ ತಗೊಂಡ್ಬರ್ತೀನಿ. ಇಲ್ಲ ಅಂಟಾನ ತಗೊಂಡು ಹೋಗಿ ಒಳಗೋಗಿ ಬಾಗಿಲ ಹಾಕೊಂಡು ಚಿಲುಕ ಹಾಕೊಂಡು ಮಲಕ್ಕು, ಮುಂಜಾನೆ ಬರ್ತೀನಿ. ಏನ್ ಈಟೊತ್ತಾಯ್ತು ಬಾಗ್ಲೆ ತೆಗ್ದಿಲ್ಲ? ತಿಪ್ಪಿ, ತಿಪ್ಪವ್ವ, ಏ ತಿಪ್ಪಿ. ಮಲಗಿದ್ದು ಮಕ್ಕಳಾಗೆ ಹೋಗ್ಬಿಟ್ಟಿದ್ದಿ ಅಲ್ಲೇ, ಪುಣ್ಯ ಹಾತಿಗೆತ್ತಿ ತಿಪ್ಪಿ ತಿಪ್ಪಿ ತಿಪ್ಪಿ. ನನ್ನ ರಾತ್ರಿ ಚೆನ್ನಾಗಿದ್ದಿ ಅಲ್ಲೇ, ನಿಂಗೋಸ್ಕರ ಸಾರಾಯಿ ಬಿರಿಯಾನಿ ಎಲ್ಲ ತಂದಲ್ಲೇ. ಗಂಗವ್ವ, ಗಂಗವ್ವ. ಯಾರು? ಏನಪ್ಪ? ನಿಮ್ಮವ್ವ ತೀರ್ಕೊಂಡ್ಬಿಟ್ಲವ್ವ. ತೀರ್ಕೊಂಡ್ಲ ಗಂಗಾ? ಕೊನೆಯ ಬಾರಿ ನಿಮ್ಮವ್ವನ ಮುಖ ನೋಡ್ಕೊಂಡು ಬರೋಣ, ಬಾರವ್ವ. ಇಲ್ಲಿಂದ ಯಾರು ಹೋಗೋದ್ ಬೇಕಾಗಿಲ್ಲ. ಗಂಗಾ ಸುಮ್ಕಿರ್ರಿ ನೀವು. ಚಂದ್ರವ್ವ, ಚಂದ್ರವ್ವ. ಏನಣ್ಣ? ನಿಮ್ಮವ್ವ ತೀರ್ಕೊಂಡ್ಬಿಟ್ಲು ಚಂದ್ರವ್ವ, ಜಲ್ದಿ ಬಂದ್ಬಿಡವ. ಹೋಗೋಣ ನಡೀರಿ. ಹೋಗೋದೇನ್ ಬ್ಯಾಡ ಹೇಳು, ಅಲ್ಲಿ ಹೋಗಿ ಮಂದಿ ಕಡೆ ಗಗರ ಆಗೋದ್ ಬೇಡ. ನಮ್ಮವ್ವ ನಾನು ನೋಡೋದ್ ಬ್ಯಾಡ್ವತ್ತೆ. ಏ ಕತ್ತೆ, ಹೋದ್ರಂಗೆ ಹೋಯ್ತಿರದಯ್ಯ, ಮತ್ತಿ ಮನೆ ಕಾಲಿಕ್ಕಂಗಿಲ್ಲ. ಆ ಸಾಮಣ್ಣ ದಾಸಯ್ಯ ಅದರಲ್ಲ, ಅವ್ರ ಸ್ವರ್ಗ ಕಳಿಸ್ತಾರೆ ಹೇಳಿ. ಹಂಗನ್ಬೇಡತ್ತೆ, ನಿನ್ ಕೈ ಮುಗಿತೀನಿ. ಕೊನೆ ಸಲ ನಮ್ಮಮ್ಮನ ಮುಖ ನೋಡ್ತೀನಂತೆ. ರೀ ನೀವಾದ್ರೂ ಹೇಳ್ರಿ ಅತ್ತೆಗೆ ನನ್ನನ್ನು ಕಳಿಸ್ಕೊಡಕ್ಕೆ. ನಮ್ಮಮ್ಮ ರೀ, ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಇದು ಒಂದೇ ಒಂದ್ಸಲ, ಒಂದೇ ಒಂದ್ಸಲ ಕಳಿಸ್ಕೊಡಿ, ಆಮೇಲಿಂದ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ರೀ. ಅಯ್ಯೋ ಅಯ್ಯೋ ಅವ್ವ, ನೋಡ್ದೇನವ್ವ ಈ ಪಾಪಿಗಳು ನನ್ ಬಿಡ್ತಾನೆ ಇಲ್ಲವ್ವ. ಹೆಂಗವ್ವ ನಿನ್ನ ನೋಡೋದು, ಎಂತ ಸ್ಥಿತಿ ಬಂತು.
ನಿಂತೋದ ಮೇಲೆ ನಾ ಶುರು ಮಾಡಿಸಿ ನಮ್ಮೆಲ್ಲ ಕಾರ್ಮಿಕರಿಗೆ ಅನ್ನ ಹಾಕ್ಸಿದ ದೇವತೆ. ಇಷ್ಟೋ ಜನ ನಾತ್ರಗ ಜಾಗ ಕೊಟ್ಟ ದೇವತ. ನಿನಗ ನನ್ನ ಹತ್ರ ರೊಕ್ಕಿಲ್ಲ, ತಗೋವ ತಿನ್ನ. ತಿಪ್ಪವ್ವ ಹೋಗಿ ಬರ್ತೀಯವ್ವ, ಎಲ್ಲರೂ ಹೋಗೋದ. ಇಲ್ಲಿವರೆಗೂ ಋಣ ಇತ್ತು, ಮುಂದಾಕುವ ಮಿಂದ ಬೇಡ. ನಿನ್ನಂಥ ಹೆಣ್ಣಿಗೆ ಮಾಡದಂಥ ಪಾಪಕ್ಕೆ ಲೋಕದ ಚಪಲಕ್ಕೆ ಬಲಿಯಾದೆ ನೀ. ಆದರೂ ನಿನ್ನಯ ಧರ್ಮವ ಪಾಲಿಸಿದೆ, ಲೋಕವಾಹಿನಿಯಲ್ಲಿ ನೀ ಮೆರೆದೆ. ಪಾಪಿಗಳ ಪಾಪವ ತೊಳೆದು ಮೈಲಿಗೆಯಾದೆ, ಮುಕ್ತದ ನದಿ ಮುಳುಗಿನಿ ಪುನೀತಳಾದೆ. ಯಾರೇನೆಂದರೂ ತನ್ನತನವ ಬಿಟ್ಟಿರದೆ ಮಹಾಸತಿಯಾಗಿ ನೀ ಮೆರೆದೆ. ಉಸಿರ್ ಹೋದ್ರು ಹೆಸರನ್ನು ಹಸಿರಾಗಿಸಿದೆ, ಲೋಕದ ಹೆಣ್ಣಿಗೆ ಕಣ್ಣಾದೆ. ಗತಕಾಲಕ್ಕೆ ಮೆರುಗಾಗಿ ಮಣ್ಣಾದೆ. ದಾರಿ ಕಾದು ಕಾದು ಹೋದ್ರು. ಮಣ್ಣು ಮಾಡಕ್ ಮುಂಚೆ ಮಕ ನೋಡೋಗಪ್ಪ. ಈಗ ಯಾಕೆ ಅಳ್ತೀರಿ ನೋಡ್ರಿ? ನಿಮಗ ಅಕ್ಕಿ ಋಣ ಮುಗೀತು, ಅಕ್ಕಿಗೆ ಈ ಮಣ್ಣಿನ ಋಣ ಮುಗೀತು. ಶಿವ ಶಿವ ಅನ್ರಿ. ಗೋವಿಂದ ಗೋವಿಂದ. ಸತಿ ಪುರುಷರು ಕೂಡಿ ರತಿ ಕ್ರೀಡೆಗಳ ಮಾಡಿ ಪತನವಾದಿಂದ್ರಿಯ ಪ್ರತಿಮೆಯ ದೇಹಕ್ಕೆ ಹಿಕ್ಕುವೆ ಯಾಕೋ. ಯಾರ್ರಿ ತಿಪ್ಪಜಿ ಸರ್ಕಲ್? ತಿಪ್ಪಜಿ ಸರ್ಕಲ್ ಇದು ನೋಡಪ್ಪ ತಿಪ್ಪವರ ಕತೆ. ದಾಸಜ್ಜ, ಬಸವಣ್ಣ ಅವ್ರು ಬದುಕಿದ್ರು ಗೂಗನ್ ಕೇಳಿದ್ರೆ ಏನು ಬೇಜಾರು ಮಾಡ್ಕೊಂತಿರಲ್ಲ ಬಿಡು. ಇಡೀ ನಾಡಲ್ಲಿ ಸಾಕಷ್ಟು ಸರ್ಕಲ್ಗಳಿಗೆ ನನ್ನ ಹೆಸರಿಟ್ಟವ್ರೆ, ಇದೊಂದು ಸರ್ಕಲ್ಗಾದರೂ ತಿಪ್ಪಜ್ಜಿ ಹೆಸರಿಡ್ಲಿ ಅಂತ ಆಸೆ ಪಡು. ಯಾಕಪ್ಪ ಅಂದರೆ ಈ ಮಹಾನುಭಾವ ಆ ಕಾಲದಲ್ಲೇ ಸೂಳೆ ಸಂಕವನಂತವಳಿಗೆ ಗೌರವ ಕೊಡುವುದು.